गाड़ी हाकला नि सौकर्रे अलोड़ी सुंदर बतावे बंद्रे गाड़ी निलो गुलाम भट्टी मगने सीमे सुंदर कंडा ना गाड़ी निलसाक मुंचेने नीवे गाड़ी दंटी अदे नाने निबे मुच्चाई मगन साहुकार संगप्प अंद्रे श्रीरामचंद्र इद्दंगे मानवेल्ल हंगंत नन्न हेडति सहायवाग अवळिगे मातु कोट्टिवु ूड़े मे आत्म के शांति शिव 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 बेड़पू बेड़ साहुकारी नमक नन गति दुडू गासु इन ऐन बेट बंद कर्ती नं दुड बेड़ी वड़िया दुड बेड़ी मान को नं के बेड़ी वड़िया के बेड़ी कट्रे नं मान बर्बाद साहुकार साहुकारे नं कई बिड़बेड़ी साहुकारी अक्का साहुकार ऐन अका तू कड़ी बीड़ो तम्म नम्म मंकुतिम्म तू कड़ी बीड़ो तम्म नम्म मंकुतिम्म तू कड़ी बिद्दरो नन्नज्ज निन्नज्ज मुत्तज्ज तू कड़ी बीड़ो तम्म ನನ್ನ ತಮ್ಮ ಮಂಕುತಿಮ್ಮ ಅಕ್ಷರದ ಸಕ್ಕರೆಯ ಕಹಿಯೆಂದು ತಿಳಿದು ಪುಸ್ತಕವ ಕಸಕ್ಕಿಂತ ಕಡೆಗಣಿಸಿ ಎಸೆದು ಅಕ್ಷರದ ಸಕ್ಕರೆಯ ಕಹಿಯೆಂದು ತಿಳಿದು ಪುಸ್ತಕವ ಕಸಕ್ಕಿಂತ ಕಡೆಗಣಿಸಿ ಎಸೆದು ಹಸ್ತವನು ತಲೆಗಿಟ್ಟು ಹಣೆ ಬರಹವೆಂದು ತೂ ಕಡಿಸಿ ಬಿದ್ದರು ನಿನ್ನಜ್ಜ ನನ್ನಜ್ಜ ಮುತ್ತಜ್ಜ ಹುಯಿ ಗಂಜಿ ತುಂಡು ತಂಬಳಿಗೆ ತಾವಿಟ್ಟರೋ ಕೊರಳ ಜೀತದ ಕತ್ತರಿಗೆ ಹಾಕಿಟ್ಟು ಹುಯಿ ಗಂಜಿ ತುಂಡು ತಂಬಳಿಗೆ ತಾವಿಟ್ಟರೋ ಕೊರಳ ಜೀತದ ಕತ್ತರಿಗೆ ದಿಕ್ಕಟ್ಟರೋ ನರಳಿ
ದಿಕ್ಕೆಟ್ಟರು ನರಳಿ ಜೀವ ಶವದಂತೆ ತೂಗಡಿಸಿ ತೂಗಡಿಸಿ ಬಿದ್ದರು ನಿನ್ನಜ್ಜ ನನ್ನಜ್ಜ ಮುತ್ತಜ್ಜ ಬದುಕನ್ನು ಎದುರಿಸಲು ಕಣ್ತೆರೆದು ನೋಡ ಬೆದರಿಕೆಗೆ ಕೈ ಕಟ್ಟಿ ಆಳಾಗಬೇಡ ಬದುಕನ್ನು ಎದುರಿಸಲು ಕಣ್ತೆರೆದು ನೋಡ ಬೆದರಿಕೆಗೆ ಕೈ ಕಟ್ಟಿ ಆಳಾಗಬೇಡ ಕೊಚ್ಚೆಯ ಹುಳುವಂತೆ ಕೊಚ್ಚೆಯ ಹುಳುವಂತೆ ಗುರುಡಾಗಬೇಡ ತೂಗಡಿಸಿ ತೂಗಡಿಸಿ ಬೀಳದಿರು ತಮ್ಮ ನನ್ನ ತಮ್ಮ ಮಂಕುತಿಮ್ಮ ತೂಗಡಿಸಿ ತೂಗಡಿಸಿ ಬಿದ್ದರು ನನ್ನಜ್ಜ ನಿನ್ನಜ್ಜ ಮುತ್ತಜ್ಜ ತೂಗಡಿಸಿ ತೂಗಡಿಸಿ ಬೀಳದಿರು ತಮ್ಮ ನನ್ನ ತಮ್ಮ ಮಂಕುತಿಮ್ಮ ನನ್ನ ತಮ್ಮಲೇ ಮಂಕುತಿಮ್ಮ ಲಕ್ಷ್ಮಿ ಲಕ್ಷ್ಮಿ ಅಣ್ಣ ಬಾಣ್ಣ ಬಾ ಕೂತ್ಕ ಬಾಣ್ಣ ಕುಂತ್ಕೊಳ್ಳಕ್ಕೆ ಗಿಂತ್ಕೊಳ್ಳಕ್ಕೆ ನಂಗೆ ಟೈಮ್ ಇಲ್ಲ ಈ ಕಾಗದ ತಗೊಂಡು ಮೈಸೂರಿಗೆ ಹೋಗೋ ಕೇಳು ನಿನ್ನ ಮಗನಿಗೆ ನಾನು ಅವ್ರಿಗೆಲ್ಲ ಹೇಳಿವ್ನಿ ಖಂಡಿತವಾಗೂ ನೌಕರಿ ಕೊಟ್ಟೇ ಕೊಡ್ತಾರೆ ಹೆಂಗೋ ತಾಯಿ ಮಗ ಪಟ್ನಾ ಸೇರ್ಕೊಂಡು ಸುಖವಾಗಿರೋರಂತೆ ಅಷ್ಟಾದ್ರೆ ಸಾಕಣ್ಣ ನಿನ್ ಬೆನ್ನಲ್ಲಿ ಬಿದ್ದ ತಂಗಿ ಮನೆಗೆ ನೀನೇ ಬೆಳಕು ಕೊಟ್ಟಂಗೆ ಆಗ್ತಿದ್ದೆ ಈ ಹಳ್ಳಿಲಿ ಏನೈತೆ ಸುಡಗಾಡು ನೆಟ್ಟಿಗೆ ನಿಂತ್ಕೊಳಕ್ ನೆಳ್ಳಿಲ್ಲ ಒಟ್ಟಿಗಿಟ್ಟಿಲ್ಲ ಆ ಸ್ಥಿತಿಗೆ ನಮ್ಮ ತಂದವ್ರು ಯಾರು ಮೋಸಲ್ಲ ಅಮ್ಮನ ಆಸ್ತಿ ನುಂಗಿ ನೀರ್ ಕುಡ್ದು ಈಗ ನರಿ ಹಾಗೆ ಬಂದಿದ್ಯಾ ನೋಡ್ದ್ಯಾ ನೋಡ್ದ್ಯಾ ನಿನ್ನ ಮಗನ ಮೆಡ್ಗಾರಿಕೆ ಸುಮ್ಮನೆ ನಮ್ಮ ನೀನು ನೌಕರಿ ಆಸೆ ಹಚ್ಚಿ ನಮ್ಮನ್ನ ಊರ ಬಿಟ್ಟು ಓಡಿಸ್ಬೇಕು ಅಂತಿದ್ಯಾ ಬೇಕಾದಾಗ್ಲಿ ನಾವ್ ಈ ಊರ್ ಬಿಟ್ಟು ಹೋಗೋದಿಲ್ಲ ಲಕ್ಷ್ಮಿ ಇನ್ನೊಂದು ಊರು ಬೇಡ ಅಣ್ಣ ನಂಗೆ ಹಂಗ್ ಕಷ್ಟ ಹಿಂಗ್ ಕಷ್ಟ ಅದು ಕೊಡು ಇದು ಕೊಡು ಅಂತ ಇನ್ನು ಮುಂದೆ ನನ್ನ ಮನೆ ಬಾಗ್ಲೇ ಬರಬೇಡ ಏ ಮಾವ ನಿನ್ನ ಮನೆ ಬಾಗ್ಲಿಗೆ ಯಾರು ಬರ್ತಾರೆ ನಾವು ಉಪವಾಸ ಬಿಟ್ಟು ತತ್ರೋ ಸರಿ ನಮ್ಮಮ್ಮ ನಾನು ನಿನ್ನ ಮನೆ ಬಾಗಿಲಿಗೆ ಕಳ್ಸೋದಿಲ್ಲ ನಡೆಯಮ್ಮ ನೀನು ಏನೇ ಮಂಗ ಚೆನ್ನಾಗಿದ್ದೇನೆ ಇಲ್ಲ 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 ಮಂಗಳ ಮಂಗಳ ಜಾಣವರಿ ಪೌಡ್ರು ಸ್ನೋ ಎಲ್ಲ ತಂದಿದ್ಯಾ ಪೌಡ್ರು ಸ್ನೋ ನಿನ್ನ ಒಬ್ಳಿಗೆಲ್ಲ ನಿನ್ನ ಗಂಡಂಗೆ ಸೇರ್ಸ್ಬಿಟ್ಟು ತಂದಿದ್ದೀನಿ ತೂ ಅಂತಾಳೆ ಗಂಡ ಅಂದ್ರೆ ತೂ ಅಂತಾಳೆ ಚೆನ್ನಾಗಿದ್ದೀನಪ್ಪ ಚೆನ್ನಾಗಿದ್ದೀನಮ್ಮ ಪರೀಕ್ಷೆ ಹೇಗ್ ಬರ್ದಿದ್ಯೋ ಪರವಾಗಿಲ್ಲಮ್ಮ ಬರ್ದಿದ್ದೀನಿ ಪಾಸ್ ಆಗ್ತೀಯೇನೋ ಪಾಸು ಆಗ್ಬೋದು ಏನಮ್ಮ ಆ ಮೂಲೆಗದ್ದೆ ಕುಯಿಲಾಯ್ತಾ ಎಷ್ಟು ಗಂಟೆಗಾಯ್ತಮ್ಮ ಭತ್ತ ಆಯ್ತು ಒಂದ್ ಕಾಳು ಮನೆಗೆ ಬರ್ಲಿಲ್ಲ ಅಂದ್ರೆ ಗೊತ್ತಿಲ್ವೇನಪ್ಪ ನಿಮ್ಮಪ್ಪನ ಚಟ ಇಸ್ಬಿಟ್ಟಿನ ಸಾಲಕ್ಕೆ ಎಲ್ಲ ಸಾವುಕಾರನ ಮನೆಗೆ ಅಳದ್ರು ಶಂಕರ್ ಎಲ್ಲಾದ್ರೂ ಕಂಡಿದ್ಯೇನೋ ಕೇಳಿದ್ಯೇನೋ ಇಸ್ಬಿಟ್ಟಿನ ಸಾಲಕ್ಕೆ ಭತ್ತ ಅಳಿಯೋದನ್ನ ಹೆಂಡತಿ ಮಕ್ಕಳನ್ನ ಬೀದಿಲಿ ನಿಲ್ಸೋವರೆಗೂ ನಿಮ್ಮಪ್ಪ ಆ ಚಟ ಬಿಡೋದಿಲ್ಲಪ್ಪ ಬಿಡೋದಿಲ್ಲ ನಿಮ್ ಮಾತು ಅಂದ್ರೆ ಸಾವುಕಾರ ತೆಗ್ದಾಗಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂತೀಯಾ ಅವ್ರಿಗೆ ನೀವೊಂದ್ ಮಾತು ಹೇಳಿ ನನ್ ಬದುಕು ದಾರಿ ತೋರ್ಕೊಡಿ ಅಣ್ಣ ಚೆನ್ನಾಲಿ ನಿನ್ನ ಆಟ ಇಲ್ಲ ನನ್ ಗೊತ್ತು ಕಣೆ ಸಾವುಕಾರನ ಬೇಕಾದಷ್ಟು ಆಸ್ತಿ ಐತಿ ಬೇಕಾದಷ್ಟು ಹಣ ಐತಿ ಎಲ್ಲಾನು ಲಪ್ತಾಯಿಸ್ಕೊಂಡು ದೊಡ್ಡ ಗೌಡತಿ ಆಗ್ಬಿಡ್ಬೇಕು ಅಂತ ವಂಚ ಕಂಡಿತಿ ಏನ ಆದ್ರೆ ಮುಂಡೆ ಈ ಕಲೆಕ್ಷನ್ ಕಾಳಪ್ಪನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಮತ್ತೇನು ನೀವು ಕಲೆಕ ಕಟ್ಟ ಬಂದೆ ನಾವೇ ಸಾವುಕಾರ ಕೇಳು ಅಡಿಯೋ ಅಪ್ಪ ಯಾವಾಗ ಬಂದ್ಲ ಊರ್ಗೆ ಹೇಳಪ್ಪ ಮೇಲೆ ಈ ಹಾಳಾದಿ ಪೀಠಲೆ ಹಿಡಿಬೇಡ ಹಿಡಿಬೇಡ ಅಂತ ಎಷ್ಟು ಸಲ ಪಡ್ಕೊಂಡ್ರು ಕೇಳೋದಿಲ್ವಲ್ಲಪ್ಪ ನೀನು ನಾಚಾಗಲ್ಲ ನಿನ್ ಜನ್ಮಕ್ಕೆ ನಿನ್ನ ಆಸ್ತಿನೆಲ್ಲ ಇವ್ರ ಬಾಯಿಗೆ ಹಾಕೋವರೆಗೂ ಸಮಾಧಾನ ಇಲ್ವೇನಪ್ಪ ನಿನ್ಗೆ ಅಂಕ ಸಾವುಕಾರರಿಗೆ ಏನಾರ ಅಂದೆ ಎದ್ದು ಎದೆ ಓದ್ಬಿಡ್ತೀನಿ ನೀನೇನಾರ ತಿರ್ಗಾ ಇಸ್ಬಿಟ್ಟಲೆ ಕೈಯಲ್ಲಿ ಹಿಡ್ದು ನಾನ್ ನಿನ್ನದೇ ಓದ್ಬಿಡ್ತೀನಿ ಮಗನೇ ಬರೋ ಬರೋ ಅಂದ್ರೆ ಬರೋ ಏ ಶಂಕ್ರ
ನೋಡಿ ಸೌಕರ್ಯ ಅವನ ನಾನು ಹುಡ್ಸಿದ ಮಗ ನನಗೆ ಎದೆ ಗೊದಿತೀನಿ ಅಂತನಲ್ಲ ಅವನು ಮೈಲಾರಿ ಅವನಿಗೆ ನೀನ ಅಪ್ಪನೋ ಇಲ್ಲ ನಿಮಗೆ ಅವನ ಅಪ್ಪನೋ ನನಗೆ ಅನುಮಾನ ಬಂದ್ಬಿಟ್ಟೈತೆ ಏ ಏ ಹುಡುಗ ಮುಂಡದೆ ಏನೋ ಅರ್ಧ ಗಂಟೆ ಬೇಜಾರ್ ಕಳ್ಕೊಳ್ಳೋಕೆ ಬಂದು ಆಡ್ಕೊಂಡು ಹೋಗ್ತಾನೆ ಅತ್ತಪ್ಪ ಹೌದು ಹೌದು ನೀವೆಲ್ಲ ಬೇಜಾರ್ ಕಳ್ಕೊಳ್ಳೋಕೆ ಆಡ್ತಿದ್ದೀರಿ ನಮ್ಮ ಅಪ್ಪ ಆಸ್ತಿನೆಲ್ಲ ಅದುಣ್ಣಿಗೆ ಮಾಡ್ಕೊಳ್ಳೋಕೆ ಆಡ್ತಿದ್ದಾರೆ ಏ ಹೇಳಪ್ಪ ಮೇಲೆ ಏ ಬುಡ್ಲ ನನ್ನ ಆಸ್ತಿ ಎಲ್ಲ ಸಾವುಕಾರಕ್ಕೆ ಸೇರಬೇಕು ಇಲ್ಲ ಸಾವುಕಾರ ಆಸ್ತಿ ಎಲ್ಲ ನನಗೆ ಬರಬೇಕು ಅಲ್ಲಿ ಗಂಟ ಸಾವುಕಾರರ ಜೊತೆ ಈ ಆಟ ಆಡ್ತಾನೇ ಇರ್ತೀನಿ ಅಂತ ಪಣ ತೊಟ್ಟಿವನಿ ಕಣ್ಣ ಅತ್ತಪ್ಪ ಚಲಗಾರನ ಮಾತು ಎಂತ ದಿಲ್ಕಚ್ಚಿನ ನಿನ್ನ ಮಗ ಏ ಸಂತ್ರ ಮುಗೋ ದೋಗೋ ಸ್ಪೋಕರ್ ಬಂದೈತೆನ್ಲ ನಿಂಗೆ ನೀನು ಮೈಲಾರೈನ್ ಮಗ ಅಂತ ಸುಮ್ಕೆ ಬಿಟ್ಟಿವಿ ಬೇರೆ ಯಾರು ಹಾಕಿದ್ರು ನಾಲ್ಗೆ ಸೇಳಿಸ್ ಕೊಡ್ತಿದ್ದೆ ಅವಕಾರ್ರೆ ನನ್ನ ಮಗ ಅಂತ ಮಕ ನೋಡಬೇಡಿ ನಿಮಗೇನಾರ ಎದುರು ಬಿದ್ದ ಇವ ನನ್ನ ಮಗನೇ ಅಲ್ಲ ಆ ಅವಕಾರ್ರೆ ಏನ್ಲ ಬಂದ್ರಿ ಹಂಗೆ ನಾನು ತಿರುಗಾಡಿರಬಹುದು ಆದಿಲ್ಲಿರೋ ಹೆಜ್ಜೆ ಗುರುತು ಪೂರಾ ನಿಮ್ಮದೇ ಅಂದ್ರೆ ಯಾರು ಒಪ್ತಾರಾ ಏಡ ಕಂಡು ಬಾದಿತಾರೆ ಹೋಗ್ರ ಹೋಗ್ರ ಸಾವುಕಾರರೆ ಸುಡುಗಾಡು ಪ್ರಪಂಚದಲ್ಲಿ ನಮ್ಮಂತವ್ರು ಬದುಕಿರಬಾರ್ದಕ್ಕ ಕೆರೆಲೋ ಬಾವಿಲೋ ಬಿದ್ದು ಸತ್ತೋಗವ ಏ ಮಾಚ ಕೆರೆಲೋ ಬಾವಿಲೋ ಯಾಕ್ರೋ ಬಿದ್ದು ಸಾಯ್ತೀರಿ ಸಾಯೋದಾದ್ರೆ ಆ ಸಾವುಕಾರ ಮನೆ ಮುಂದೆ ನೇಣು ಹಾಕೊಂಡು ಸಾಯರು ಯಾರಪ್ಪ ಅದು ನಮ್ಮೂರಲ್ಲಿ ಹೊಸದಾಗ ಸಾಯ್ತೀನಿ ಅಂತೀರವ್ರು ಏ ರಾಮಣ್ಣ ಬಾಯಿಲಿ ಬಾ ಬಾ ಏನ ಶಂಕರ ಏನ ಇದೆಲ್ಲ ಇವರೆಲ್ಲ ಸಾಯಕ್ ಹೊರಟಿದ್ದಾರೆ ಓ ನೀವೆಲ್ಲ ಇನ್ನು ಬದುಕಿದೀರಿ ಅಂತ ತಿಳ್ಕೊಂಡಿದ್ದೀರಾ ನಮ್ಮೂರಲ್ಲಿ ಬದುಕಿರೋರು ಇಬ್ರೆ ಒಬ್ಬ ಸಾವುಕಾರ ಇನ್ನೊಬ್ಬ ಉಳಿದಿರೋರೆಲ್ಲ ಉಸಿರಾಡ್ತಿರೋ ಹೆಣ್ಗಳು ರಾಮಣ್ಣ ಸಾವುಕಾರ ನಮ್ಮ ಅಕ್ಕನಿಗೆ ಗೊತ್ತು ಕಣ ಗೊತ್ತು ನಮ್ಮ ತಾಯಿ ಅವನು ಒಡಹುಟ್ಟದ ತಂಗಿ ಅವಳಿಗೆ ದ್ರೋಹ ಬಗ್ದವನು ಇನ್ನು ಯಾರಿಗೆ ತಾನೇ ಬಿಡ್ತಾನೆ ಸಾಯ್ತಾರಂತೆ ಸಾಯ್ತಾರೆ ನಡೀರ ಮುಚ್ಚಿ ಕುಳಿತರೆ ಕಾಣುವ ನೀ ಒಬ್ಬನೇ ಶಿವನೇ ಕಾಣುವ ನೀ ಒಬ್ಬನೇ ಕಣ್ಣ ಮುಚ್ಚಿ ಕುಳಿತರೆ ಕಾಣುವ ನೀ ಒಬ್ಬನೇ ಶಿವನೇ ಕಾಣುವ ನೀ ಒಬ್ಬನೇ ಕಣ್ಣ ಬಿಟ್ಟು ನೋಡಲು ಕಾಣ್ಬರು ನೂರಾರು ಶಿವರು ಶಿವನೇ ಕಾಣ್ಬರು ನೂರಾರು ಶಿವರು ಶಿವನೇ ಕಾಣ್ಬರು ನೂರಾರು ಶಿವರು ನೈವೇದ್ಯ ನೇಮದಲ್ಲಿ ನಿನ್ನ ಮುಂದಿಟ್ಟೆ ಆ ತಟ್ಟೆಯಲ್ಲಿ ನಾ ಕಂಡೆ ನೂರಾರು ಬರಿಕೊಟ್ಟೆ ಆ ಹೊಟ್ಟೆ ಕಾಣುವುದೆಂದೋ ಅನ್ನ ತುಂಬಿದ ತಟ್ಟೆ ಶಿವನೇ ಅನ್ನ ತುಂಬಿದ ತಟ್ಟೆ ಿರುವೆ ನೀನು ಪಟ್ಟು ಪೀತಾಂಬರ ಪೀತಾಂಬರದೆ ನಾ ಕಂಡೆ ಚಿಂದಿ ಉಟ್ಟ ಪಡ ಜನರ
ಪೀತಾಂಬರ ಶಿವನೇ ಪಟ್ಟು ಪೀತಾಂಬರ ಗುಡಿಯಲ್ಲಿ ಬೆಚ್ಚೆಗೆ ಬಾಯಿ ಮುಚ್ಚಿ ಕುಳಿತಿರುವೆ ಗುಡಿಸಲು ಇಲ್ಲದ ದೀನರ ಮರೆತಿರುವೆ ಆ ದೇವರಿಗೆಲ್ಲ ಬೆಚ್ಚನೆಯ ಗುಡಿ ಎಂದು ಶಿವನೇ ಬೆಚ್ಚನೆಯ ಗುಡಿ ಎಂದು ಮುಚ್ಚಿ ಕುಳಿತರೆ ಕಾಣುವೆ ನೀ ಒಬ್ಬನೇ ಶಿವನೇ ಕಾಣುವೆ ನೀ ಒಬ್ಬನೇ ಕಣ್ಣ ಬಿಟ್ಟು ನೋಡಲು ಕಾಣ್ಬರು ನೂರಾರು ಶಿವರು ಶಿವನೇ ಕಾಣ್ಬರು ನೂರಾರು ಶಿವರು ಶಿವನೇ ಕಾಣ್ಬರು ನೂರಾರು ಶಿವರು ಶಿವನೇ ಕಾಣ್ಬರು ನೂರಾರು ಶಿವರು ಬನ್ನಿ ಬನ್ನಿ ಶಿವ ಎಲ್ರಿಗೂ ಒಳ್ಳೇದ್ ಮಾಡಿ ಶಂಕರಪ್ಪ ನಿನ್ ವಿದ್ಯಾಭ್ಯಾಸ ಹೇಗ್ ನಡೀತಿದ್ಯಪ್ಪ ತಮ್ಮ ಆಶೀರ್ವಾದ ಎಲ್ಲ ಚೆನ್ನಾಗಿದೆ ರಾಮಣ್ಣ ಏನೆಲ್ಲ ಒಟ್ಟಿಗೆ ಬಂದ್ರಿ ಏನ್ ವಿಷಯ ಯಾಕ್ರಪ್ಪ ಯಾಕ್ರಪ್ಪ ಹೀಗ್ ಸಪ್ಪಗಿದ್ದೀರಿ ಏನ್ ವಿಷಯ ಹೇಳಿ ಸುಂದರವ ಯಾಕವ್ವ ಕಣ್ಣಲ್ಲಿ ನೀರು ಏನ್ ನಡೀತರಪ್ಪ ತಮ್ಮಂತ ಪುಣ್ಯಾತ್ಮರಿರೋ ಈ ಹಳ್ಳಿಲಿ ಧರ್ಮ ಅನ್ನೋದು ಇದೆಯೋ ಸತ್ತೋಗಿದ್ಯೋ ನಮಗ್ ಅನುಮಾನ ಬಂದ್ಬಿಟ್ಟಿದೆ ಧರ್ಮಕ್ ಬೆಲೆ ಹೆಚ್ಚೋ ಇಲ್ಲ ಧನವಂತನಿಗೆ ಬೆಲೆ ಹೆಚ್ಚೋ ನಮ್ಗೊಂದು ಗೊತ್ತಾಗ್ತಾ ಇಲ್ಲ ನ್ಯಾಯ ನೀಯತ್ತು ಅಂತ ನಂಬ್ಕೊಂಡಿರೋರು ನಾಯಿಗಿಂತ ಕಡೆನಾ ಬುದ್ಧಿ ನಮ್ಮ ಹಳ್ಳಿಲಿ ನಿಮ್ ಯಾರು ಏನಂತ ಅನ್ಯಾಯ ಮಾಡಿದ್ರು ಹೇಳ್ರಪ್ಪ ವಿಚಾರಿಸೋಣ ಬುದ್ಧಿ ನಮ್ಮ ಹಳ್ಳಿಲಿ ಮಾತೆತ್ತಿದ್ರೆ ಊರೇ ನಾನು ನಾನೇ ಊರು ಅಂತ ತುತ್ತೂರಿ ಊತಾರಲ್ಲ ನಮ್ ಸಾವುಕಾರರು ಅಲ್ಲಪ್ಪ ನಿನ್ನೆ ದಿನ ಮೈಲಾರೈನ್ ಮಗ ಶಂಕರ ನಿಮ್ಮನೆ ತವ ಬಂದು ಸಾವುಕಾರ ಹಂಗೆ ಹೆಂಗೆ ಅವ್ ನಮ್ ಊರಿಬೇಕು ಹಂಗಂತ ಭಾಷಣ ಬಿಗಿತ್ತಿದ್ದಂತೆ ನೀವೆಲ್ಲ ಅದಕ್ಕೆ ತಲೆ ಆಡಿಸ್ತಿದ್ರಂತೆ ಹೌದೇನ್ರಯ್ಯ ಅಯ್ಯಯ್ಯಪ್ಪ ದೇವರಂತ ನಿಮ್ಮನ್ನು ಬೈದು ಬದುಕೋ ಗಂಡು ಅದ್ಯಾವಡವನೇ ಒಡೆಯ ಯಾವ ಅಲ್ಕ ನನ್ನ ಮಗ ಹೇಳೋಣ ಹಂಗಂತ ನಾನೇ ಹೇಳಿದ್ದು ನಾನು ಅಲ್ಕಾರ ಮಗ ಹೌದೌದು ಶಂಕರಪ್ಪ ಹೇಳಿದ್ದೆಲ್ಲ ನಿಜ ನೀವು ಅಷ್ಟನ್ನ ಕೇಳ್ಕೊಂಡು ಸಾವುಕಾರ ತಾವ್ ಹಂಗೆ ಬಂದ್ ಹೇಳ್ಬಿಟ್ಟಿವ್ರಿ ಆಮೇಕೆ ನಡೀತು ಗೊತ್ತ ಸಾವುಕಾರ್ರೇ ಇನ್ನೊಂದ ಅಪ ನಿಮ್ ಸುದ್ದಿ ನಾವು ಎಲ್ಲೂ ಎತ್ಬಾರ್ದು ಹಂಗುಗದ್ ಕಳಿಸ್ತೀವನೆ ಸಾವುಕಾರ್ರೇ ಸ್ವಾಮಿಗಳ ಅಪ್ಣೆ ಆಗಿದೆ ಈಗಿಂದೀಗ್ಲೇ ಮಠಕ್ಕೆ ಬರ್ಬೇಕಂತೆ ಹಂಗ ಬರ್ತಾ ಇದೀವಿ ಅಂತ ಹೇಳು ಏನ್ರಯ್ಯ ಇನ್ನೊಂದಪ ಇಂತ ಸುದ್ದಿ ಏನಾರೋ ನನ್ ಕಿವಿಗ್ ಬಿತ್ತು ಹೇಳ್ದವ್ರಿಗೂ ಕೇಳ್ದವ್ರಿಗೂ ಇಬ್ರಿಗೂ ಸರ ಮಾಡ್ಬಿಡ್ತೀನಿ ಹಾಗಾಗಿ ಸಾವುಕಾರ್ರೆ ನಿಮ್ ತೋಟದ ಮನೆ ಅಟ್ಟಕ್ಕೆ ಅಲಿಗೆ ಬೇಕು ಅಲಿಗೆ ಬೇಕು ಅಂತ ಇರ್ಲಿಲ್ವಾ ಕಿಡಿಸ್ಬಿಡಿ ಮರಾನ ಬೇಗ ನಲಗೆ ಆಯ್ತದೆ ಯಾವ ಸಿಮೆ ಮಾತಾಡ್ತೀಯ ಕಾಳಪ್ಪಮಾವ ಮಠದ ಮುಂದೆ ಇರೋ ಮರವ ಯಾರಾದ್ರೂ ಕಡಿಸ್ತಾರ ಬರೋರ್ಗೆ ಹೋಗೋರ್ಗೆ ನೆಳ್ಬೇಡವಾ ಗುಲಾಂ ಬಡ್ಡಿ ಮಗಳೇ ಮಠಕ್ಕೂ ಮರಕ್ಕೂ ಏನೋ ಕನೆಕ್ಷನ್ ನಮ್ ಸಾವುಕಾರ ಮನೆಗಿಂತ ಈ ಮಠದ ಮುಂದೆ ಇರೋ ಮರ ಹೆಚ್ಚಾಗೋ ಸಾಲಿಗೆ ಕಾಳಪ್ಪ ನೀ ನನ್ನ ಸ್ನೇಹಿತ ನಿನಗಿರೋ ನೀಯತ್ತು ಈ ಗುಲಾಂ ಬಡ್ಡಿ ಮಗಳೇ ಕಾಯ್ದ ನೀಲಕಂಠ ಜಂಬುಕೇಶ್ವರ ಶಿವ ಶಿವನೇ ಜಂಬುಕೇಶ್ವರ ಏಯ್ ಏಯ್ ಕೂತ್ಕೊಳ್ರೋ ಕೂತ್ಕೊಳ್ಳೋ
ಸುಂದರಕ್ಕ ನೀನಾಗಿಂತಿದ್ದೆ ಕೂತ್ಕೊ. ಕೂತ್ಕೋ ಅಂದ್ರೆ ನಮ್ ಸಾಹುಕಾರ ಅಂತ ದೊಡ್ಡೋರು ಬಂದಾಗ ನಿಂತ್ಕೋಬಾರ್ದು, ಕೂತ್ಕೋಬೇಕು. ಅದೇ ಮರ್ಯಾದೆ ಶಿವನೇ. ಬುದ್ಧಿ ಸಾಹುಕಾರ ಬಂದವ್ರೆ. ಗುರುಗಳೇ ಸಣ್ಣು ಹೇಗಿದ್ದೀರಾ? ಎಲ್ಲ ತಮ್ಮ ಆಶೀರ್ವಾದ. ಅಪ್ಪಣೆ ಕೊಡ್ತಿದ್ರಂತೆ, ಬಂದಿದ್ದೀವಿ. ಹೌದು ಸಾಹುಕಾರ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಕರೆಸಿದ್ವಿ. ತೊಂದ್ರೆ ಆಯ್ತೇನು? ಯುವ ಶಿವ ಶಿವ ತೊಂದ್ರೆ, ನಮ್ಮ ಮಠಕ್ಕೆ ನಾವು ಬರಕ್ಕೆ ತೊಂದ್ರೆ. ಯುವ ಶಿವ ಸಾಹುಕಾರ, ಈ ಹಳ್ಳಿಗೆ ನೀವೇ ದೊಡ್ಡವರು. ನ್ಯಾಯವಾಗಿ ಧರ್ಮವಾಗಿ ನಡೆದು ಇತರಿಗೆ ಮೇಲ್ಪಂಕ್ತಿ ಹಾಕೊಡ್ಬೇಕಾದವರು ನೀವು. ನೀವೇ ತಪ್ಪು ದಾರಿಯಲ್ಲಿ ನಡೆದ್ರೆ ಬೇರೆಯವರಿಗೆ ಏನು ಅಂತ ಹೇಳೋಕ್ಕಾಗತ್ತೆ? ಬುದ್ಧಿವರ, ನೀವ್ ಆಡ್ತಾರೋ ಈ ಮಾತಕ್ಕೂ ನಮ್ ಸಾವಕಾರನ ಕರ್ಸಿರೋದಕ್ಕೂ ಏನ್ ಕನಸು ಅನ್ನೋದೇ ಗೊತ್ತಾಯ್ತಾ ಇಲ್ವಲ್ಲ? ಸುಂದರವ್ವ ಬಾ. ಸಾವುಕಾರ, ನಿಮಗೂ ಸುಂದರವನಿಗೂ ಇದ್ ಸಂಬಂಧ ನಮಗ್ ಗೊತ್ತಾಗಿದೆ. ನೀವ್ ಆಕೆಗ್ ಮಾತು ಕೊಟ್ಟಂತೆ ನಡೆಯೋದು ನಿಮ್ ಕರ್ತವ್ಯ, ಅದೇ ಧರ್ಮ. ನೋಡಿದ್ಯಾ ಕಾಳಪ್ಪ, ಈ ಪುಂಡ್ರಲ್ಲ ಸೇರ್ಕೊಂಡು ನನ್ನ ವಿಚಾರದಲ್ಲಿ ಎಂತ ನಾಟಕ ಕಟ್ಟವ್ರೆ. ನಾವು ಪುಂಡ್ರಲ್ಲ ಸಾವುಕಾರ್ರೆ, ಪುಂಡತನ ಮಾಡಿರೋರು ನೀವು. ನಿಮಗೆ ಹೇಳ್ಕೊಳ್ಳಿ ಅದನ್ನ. ಏನ್ರು ಏನ್ರು ಬುದ್ಧಿಯವ್ರ ಎದುರಿಗೆ ನನ್ನ ಯಕಚಿತ್ತ ಲೋಪ ನನ್ ಮಗನ್ ಮಾಡ್ಬಿಟ್ರ ನೀವು? ಬುದ್ಧಿ, ಈ ಹೆಣ್ಣಿಗೂ ನನಗೂ ನಿಮ್ಮ ಆಣೆ ನಿಮ್ ಬಾ ದಾಣೆ ಶಿವ ನಾಣೆ ಏನೇನು ಸಂಬಂಧ ಇಲ್ಲ. ಶಿವ ಶಿವ ಶಿವ. ಹೌದು ಬುದ್ಧಿ, ಏನೇನು ಕನಕ್ಷನ್ ಇಲ್ಲ. ಬುದ್ಧಿ, ಈ ಭಿಕಾರಿ ನನ್ ಮಕ್ಳ ಮಾತ್ ಕೇಳಿ, ಈ ಲಫಂಗ್ ನನ್ ಮಕ್ಳ ಮಾತ್ ಕೇಳಿ, ಈ ರಂಡೆ ಮಾವುಕಾರ್ರೆ. ಮಾವುಕಾರ್ರೆ, ಇದು ಪವಿತ್ರವಾದ ಸ್ಥಳ, ನಿಮ್ ನಾಲ್ಗೆಗೆ ಸ್ವಲ್ಪ ತಡೆ ಇರಲಿ. ನೋಡಿ, ನೀವು ಈ ಹೆಣ್ಮಗಳು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ, ಆಗ್ಲೇನಪ್ಪ ನಿಮಗ್ ಶ್ರೇಯಸ್ಸು. ನಮ್ ಸ್ವಂತ ದೇಶದಲ್ಲಿ ನೀವು ತಲೆ ಹಾಕದೆ ಇದ್ರೆ ನಿಮಗೂ ಶ್ರೇಯಸ್ಸು. ನಿಮ್ಮನ್ನ ಈ ಗದ್ಗೆ ತಂದು ಕೂರಿಸಿದವರು ನಮ್ ಸಾವುಕಾರರು, ನಮ್ಮಂತ ಹತ್ತು ಜನ ಅನ್ನೋದನ್ನ ತಿಳ್ಕೊಂಡು ನಡೆದ್ರೆ ನಿಮಗೂ ಗಟ್ಟಿ ಆಯಸ್ಸು. ಬಾ ಕಾಳಪ್ಪ. ಇಬ್ರು ನಮ್ ಸಾವುಕಾರನ ಮೈ ಮುಟ್ಟಿದ್ರೆ ನನ್ನನ್ನು ಕರೀತಾನೆ. ಕರಿಯಾ, ಇವರಿಬ್ಬರನ್ನ ಒಡಿ ಅಂತಾನೆ. ನಾನವನನ್ನ ತಿಂದಿವನಿ ಆಗಕ್ಕಿಲ್ಲ, ಅನ್ನಕ್ಕಾಗಕ್ಕಿಲ್ಲ. ನಾನ್ ನಿಮ್ಮಿಬ್ಬರನ್ನ ಹೊಡೆದ ಹೊಡಿತೀನಿ. ಒಂದೇ ಎಟ್ಟು ಫನ ಆಗ್ಬಿಡ್ತೀರ. ಬ್ಯಾಡ್ರೋ ಬ್ಯಾಡ್ರೋಣ ಮಾಚ, ಈ ಕೆಂಚಿನ ಕರ್ಕೊಂಡು ಹೋಗ್ಬಿಡಪ್ಪ. ಬ್ಯಾಡ್ರಪ್ಪ, ಅವ್ನ ಸವಾಸ ಬೇಡ. ಹೋಗೋ ಹೋಗೋ ಅಣ್ಣ ಹೋಗೋ. ಸಾವುಕಾರ ನನ್ನ ಮದುವೆ ಮಾಡ್ಕೊಂತಾನೆ, ಸಾವುಕಾರ ಕಂಟ ನನ್ನ ಮದುವೆ ಮಾಡ್ಕೊಂತಾನೆ. ಅವ್ನು ನನ್ನ ಮೋಸ ಮಾಡಕ್ಕಿಲ್ಲ, ಅವ್ನು ನನ್ನ ಮೋಸ ಮಾಡಕ್ಕಿಲ್ಲ. ಸಾವುಕಾರ ನನ್ನ ಮದುವೆ ಮಾಡ್ಕೊಂತಾನೆ, ಕಂಟ ಮದುವೆ ಮಾಡ್ಕೊಂತಾನೆ. ನೀ ಸೀರೆ ತಗೊಂಡ್ಬಂದ್ಬಿಡು, ನೀ ಒಡವೆ ಎಲ್ಲ ತಗೊಂಡ್ಬಂದ್ಬಿಡಿ. ನನ್ಗೂ ಸಾವುಕಾರನಿಗೂ ಮದ್ವೆ, ನೀವೆಲ್ಲ ಬಂದ್ಬಿಡಿ. ನನ್ಗೂ ಸಾವುಕಾರನಿಗೂ ಮದ್ವೆ, ನೀವೆಲ್ಲ ಬಂದ್ಬಿಡಿ. ನನ್ಗೂ ಸಾವುಕಾರನಿಗೂ ಮದ್ವೆ, ನೀವೆಲ್ಲ ಬಂದ್ಬಿಡಿ.
ರಾಮಣ್ಣ ಕೊನೆಗೂ ಸಾವುಕಾರ ಸುಂದರಕ್ಕನ ಬಾಳನ್ನ ಬಲಿ ತಗೊಂಡೇ ಬಿಟ್ಟ ಧರ್ಮನೇ ಧಿಕ್ಕಾರ ಮಾಡಿದ ಪಾಪಿ ಅಲ್ವಾ ನಾನು ಅವನ್ನ ಹೀಗೆ ಬೆಳೆಯೋಕ್ ಬಿಡಬಾರದು ರಾಮಣ್ಣ ಅವನ್ನಲ್ಲ ಕಣೋ ಅವನ ಸಾವುಕಾರಕ್ಕೆ ನಾವು ಮೊದಲು ಮಟ್ಟ ಹಾಕಬೇಕು ಈ ದರ್ವೇಸಿ ಮನೆ ಯಾಕಮ್ಮ ಬಂದೆ ಯಾಕ ಬಂದೆ ಮಗ ಮನೆಗೆ ಏನೇನೂ ಇರಲಿಲ್ಲ ಅವರಿವನ್ ಕೇಳಿ ಮರ್ಯಾದೆ ಕಳಕಳಕ್ಕಿಂತ ಏನೇ ಆಗಲಿ ರಕ್ತ ಹಂಚಿಕೊಂಡು ಬಿಟ್ಟಿದ ಅಣ್ಣ ಮಾನ ಹೋದ್ರೆ ಇಲ್ಲೇ ಹೋಗ್ಲಿ ಅಂತ ಬಂದು ಕೇಳಿದೆ ಎರಡು ಸೇರಕ್ಕೆ ಕೊಟ್ಟವನೆ ನೀನು ಬೀದಿ ಬೀದಿಲಿ ಭಿಕ್ಷೆ ಎತ್ತಿದ್ರು ನಾನು ಅವಮಾನ ಅಂತ ತಿಳಿತಿರಲಿಲ್ಲ ನಿನ್ನ ಆಸ್ತಿನೇ ನುಂಗಿ ನೀರು ಕುಡ್ದ ನಿನ್ನ ಅಣ್ಣನ ಬಣ್ಣ ನಿನಗೆ ಇನ್ನೂ ತಿಳಿಲಿಲ್ವೇನಮ್ಮ ಎಸಿ ಅದನ್ನ ಎಸಿ ಬಿಡು 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 ಇದು ನಮ್ಮ ಪಾಲಿಗೆ ಅಕ್ಕಿ ಅಲ್ಲ ಪಾಷಾಣ ಪಾಷಾಣ ಸಾಯ್ತೆ ನಿಂಗೆ ನನ್ನ ಬಂಗಾರಿ ನಮ್ಮೂರ ಸಿಂಗಾರಿ ವಯಸ್ಸು ಆಯ್ತು ನನ್ನ ತರದಾರ ನಮ್ಮೂರ ಅಮ್ಮೀರ ಏಸು ವರ್ಸಾಯ್ತೆ ನಿಂಗೆ ನನ್ನ ಬಂಗಾರಿ ನಮ್ಮೂರ ಸಿಂಗಾರಿ ಹೆಸರು ಹಗಲಾಗಿ ಈರುಳಾಗಿ ನಿನ್ನದೆ ಹೆಸರು ನನ್ನನ್ನು ಕೂಡಿ ಮೋಡಿ ಮಾಡಿ ಕೂಡಿ ಬಂತು ಪ್ರೀತಿ ತೇರು ನನ್ನನ್ನು ಕೂಡಿ ಮೋಡಿ ಮಾಡಿ ಕೂಡಿ ಬಂತು ಪ್ರೀತಿ ತೇರು ಏಸು ಬರ್ಸಾಯ್ತೆ ನಿಂಗೆ ನನ್ನ ಬಂಗಾರಿ ನಮ್ಮೂರ ಸಿಂಗಾರಿ ಹಸಿರು ಸುತ್ತಲೂ ತುಂಬೈತೆ ನಿನ್ನ ಬಿಸಿ ಉಸಿರು ಸುಗ್ಗಿಯ ಕಾಲಕ್ಕೆ ಹಿಗ್ಗಿನ ಹಸಿರು ಸುತ್ತಲೂ ತುಂಬೈತೆ ನಿನ್ನ ಬಿಸಿ ಉಸಿರು ಸಾಯ್ತೆ ನಿಂಗೆ ನನ್ನ ಬಂಗಾರಿ ನಮ್ಮೂರ ಸಿಂಗಾರಿ ವಯಸ್ಸು ಆಯ್ತು ನನ್ನ ಕರದಾರ ನಮ್ಮೂರ ಹಮ್ಮೀರ ಹಂಬಲ ಹುರುಪಿನ ವಯಸ್ಸಿಗೆ ಮದುವೆಯ ಹಂಬಲ ಕಂಠೆ ಮಾಡ್ತ ನಂಟು ಕೊಡ್ತಿ ನೀನೇ
ನನ್ನ ನವಿಲು ತಂದೆ ಮರ್ದ ನಂದು ಕುರ್ತಿ ನೀನೆ ನನ್ನ ನವಿಲು ಏಸು ವರ್ಷ ಐತೆ ನಿಂಗೆ ನನ್ನ ಬಂಗಾರಿ ನಮ್ಮೂರ ಸಿಂಗಾರಿ ಸಾವುಕಾರ ಗಾಡಿ ಹೊಡಿತಾ ಇರ್ತೀನಿ, ನಿನ್ ಜಪ್ತಿ ಬಂದ್ಬಿಡ್ತಾಳೆ. ನೀ ಬಂದಂಗೆ ಎದೆಲ್ ಕುಂತ್ ಕುಣ್ದಂಗೆ ಎತ್ತೆಲ್ಲೋ ಗಾಡಿಯಲ್ಲೋ ನಾನೆಲ್ಲೋ ಕರಿಯ ಸರ್ ನನ್ನ ಮಗಳನ್ ಕೆಳಕ್ಕೆ ಜಪ್ಪು. ಏ ಕರಿಯ ನಿತ್ಕಳಲೆ ನಿತ್ಕಳ, ವಯಸ್ಸಿಗೆ ಬಂದಿರೋ ನನ್ನ ಮಗಳು ತಾವ ನಂಗ್ ಗೊತ್ತಿಲ್ದ ಚಕ್ಕಂದ ಆಡ್ತೀಯ? ನಾನ್ ಮದ್ವೆ ಮಾಡ್ಕೊಳ್ಳೋ ಹೆಣ್ಣಂತವ ಮಾತಾಡ್ತಿದ್ರ ಜಪ್ಪ. ಮದ್ವೆನ ಏನದೇ? ಓ ಚಲೋ ಬಾ. ತಾಳೆ ಹೂವಿನ ಬಣ್ಣಕ್ಕಿರೋ ನನ್ ಮಗಳನ್ನ ಬಾಳೆ ತರಗಿನ ಬಣ್ಣಕ್ಕಿರೋ ನಿನ್ ಮುಸಿಡಿಗ್ ಹೆಂಗ್ ಕೊಡ್ಲಿ ಮಾವ? ತಾಳೆ ಹೂವು ಒಣಗದ್ ಮ್ಯಾಕಿ ಬಾಳೆ ತರಗಿನ ಬಣ್ಣಕ್ಕೆ ಬರ್ತದೆ. ಏ ನೀ ಸುಮ್ಕಿರು, ನಿಂಗ್ ಗೊತ್ತಾಗಿಲ್ಲ. ಲೇ ಕರಿಯ, ನನ್ ಮಗಳನ್ನ ನೀನ್ ಮದುವೆ ಆಗ್ಬೇಕಾದ್ರೆ ಒಂದ್ ಸರತ್ತು. ಏನದು? ನನ್ ಮಗಳು ಕುತ್ತಿಗೆಗೆ ಒಂದ್ ಚಿನ್ನದ ಕಾಸಿನ ಸರ ಮಾಡ್ಸ್ತಕ್ಕಂಬ, ಆಮೇಕೆ ಮದುವೆ ಮಾತು. ಇದ್ಯಾವ ಸೀಮೆ ಮಾತು? ಚಿನ್ನದ ಕಾಸಿನ ಸರ ನಾನೆಲ್ಲಿಂದ ತರ್ಲಿ? ನಾನು ಆ ಸಾವುಕಾರನ ಮನೆ ಗುಲಾಮ್ ನನ್ ಮಗ, ಜೀವಿತ ಮಾಡಿ ಜೀವನ ಮಾಡ್ತಿರೋ ಬೇವರ್ಸಿ ನನ್ ಮಗ, ಅವ್ವಿಲ್ಲ ಅಪ್ಪಿಲ್ಲ ತಪ್ಪಲಿ ನನ್ ಮಗ, ನಾನೆಲ್ಲಿಂದ ತರ್ಲಿ ಚಿನ್ನದ ಕಾಸು ಸರವ? ಅವರ ಅಪ್ಪನ್ ಮ್ಯಾಗ್ ನನಗೊಂದ್ ಸಿಟ್ಟು ಬರ್ತಾದೆ, ಹಾಕಿ ಒಂದ್ ಸೀಡ್ ಬಿಡವ ಅಂತ ಯಳತ್ತೈ ಅವನ್ ಮೈ ಮ್ಯಾಗ್ ಬಿತ್ತು ಅಂದ್ರೆ ಅವನ್ ಪನಾರ್ ಶಂಕರಪ್ಪ. ಅದಕ್ಕೆ ಎದುರ್ಕೊಂಡು ಸುಮ್ಕೆ ಅವನಿ, ಏನ್ ಮಾಡೋದೋ ತಿಳಿತಾ ಇಲ್ಲ. ಲೇಖರ್ಯ ಒಂದ್ ಕೆಲ್ಸ ಮಾಡ. ಏನ್ ಮಾಡ್ಲೆ? ಮಹಾಭಾರತದಲ್ಲಿ ಅರ್ಜುನ ಏನ್ ಮಾಡ್ದ ಗೊತ್ತಾ? ಆ ನನ್ ಮಗ ಏನ್ ಮಾಡ್ದ ನನ್ಗೇನ್ ಗೊತ್ತು? ಸುಭದ್ರೇನ ಪ್ರೀತಿ ಮಾಡ್ದ, ಹಾರಿಸ್ಕೊಂಡ ಬಂದ್ಬಿಟ್ಟ. ಹಾಗೆ ನೀನು ಚೆನ್ನಿನ ಹಾರಿಸ್ಕೋ ಬಂದ್ಬಿಡು. ಯಾವ ಸಿಮೆ ಮಾತಾಡ್ತೀಯ ಶಂಕರಪ್ಪ? ಆ ನನ್ ಮಗ ಏನು ಹಂಗ್ ಮಾಡ್ದ ಅಂದ್ರೆ ನಾನು ಹಂಗೆ ಮಾಡಕ್ಕಾಯ್ತದ? ನನ್ನ ನಮ್ಮಳ್ಳಿ ಜನ ಸುಮ್ಕೆ ಬಿಡ್ತಾರ? ನನ್ಗೆ ಮರವಾದೆ ಬರ್ತದ? ನೀನು ನನ್ನ ನಮ್ ಸಾವುಕಾರ ತರ ಅಂತ ತಿಳ್ಕೊಂಡ್ಬಿಟ್ಟೇನ? ಲೋಕರ್ಯ ನುಣಗಿರೋ ನೀಯತ್ತು ಆ ನಿಮ್ ಸಾವುಕಾರನಿಗಿಲ್ ಬಂದು ನಮ್ ಸುಂದರಕ್ಕನ್ನ ಕುಚ್ಚಿ ಮಾಡ್ಬಿಟ್ಟ. ಶಂಕರಪ್ಪ ದೊಡ್ಡವ್ರ ಮಾತ್ ನನಗ್ ಬೇಡ, ನನಗೆ ನನ್ ಚೆನ್ನಿ ಬರ್ಬೇಕು, ಅದಕ್ಕೆ ಒಂದ್ ಚಿನ್ನ ಸರ ಬೇಕು, ಅದಕ್ಕೇನಾದ್ರೂ ಒಂದ್ ದಾರಿ ತೋರ್ಸು. ಸಾವುಕಾರ್ರೆ ಎಂದಾಕರ್ಯ ಏನು ಇಲ್ಲ, ನಾನು ಒಂದ್ ಹುಡುಗಿನ ಶಿವ ಶಿವ ಇದ್ಯಾವ ಸೀಮೆ ಮಾತಾಡ್ತೀರ ಸಾವುಕಾರ್ರೆ? ಅದಲ್ಲ, ನಾನು ಒಂದ್ ಹುಡುಗಿನ ಪ್ರೀತಿ ಮಾಡಿವಿನಿ, ಅವಳನೆ ಲಗ್ನ ಆಗ್ಬೇಕು ಅಂತ ತೀರ್ಮಾನ ಮಾಡಿವಿನಿ. ಏ ಮಂಕ ನನ್ನ ಮಗನೇ, ನಂತ 20 ವರ್ಷ ಪಳಗಿದೆ. ಅಷ್ಟು ತಿಳಿದಿಲ್ವಾ ನಿಂಗೆ? ಹಂಗಂದ್ರೆ ಏ ಹುಡುಗಿರನ್ನ ತಿರುತಿ ಮಾಡ್ಬೇಕು, ಮದ್ವೆ ಆಗ್ಬಾರ್ದು. ಏ ಕರಿಯ ಜಾತ್ರೆಯಲ್ಲಿ ಉಂಡೆಲೆನ ಯಾರಾದ್ರೂ ತೊಳೆದು ಮನೆಗ್ ತಗೊಂಡೋಯ್ತಾರೇನು? ಉಂಡ ಎಸ್ದ ಕರ್ ಹೊಂಟೋಯ್ತಿದ್ದ. ಯಾವ ಸಿಮೆ ಮಾತು? ನಾನ್ ಪ್ರೀತಿ ಮಾಡಿದ ಚೆನ್ನಿ ಬೆಳ್ಳಿ ತಟ್ಟೆ, ಜಾತ್ರೆಲ್ ಉಂಡೆಸಿಯೋ ಗಂಜಲೆ ಅಲ್ಲ. ಈಗೇನಾಗ್ಬೇಕಾಗಿತ್ತು ನನ್ನಿಂದ? ಏನು ಇಲ್ಲ, ಹುಡುಗಿ ಅಪ್ಪ ಅಂತಾನೆ ಹುಡುಗಿಗ್ ಒಂದ್ ಚಿನ್ನದ ಕಾಸು ಸರ ಮಾಡ್ಸ ಹಾಕಿದ್ರೇ ಲಗ್ನ, ಇಲ್ದಿದ್ರೆ ನಿನ್ ಹೆಣ್ ಕೊಡಕ್ಕಿಲ್ಲ ಕಣ ಯಗ್ನ ಅಂದ್ಬಿಟ್ಟ. ಸಾವುಕಾರ್ರೆ ಸಾವುಕಾರ್ರೆ ಒಂದ್ ಚಿನ್ನದ ಕಾಸು ಸರ ಮಾಡಿಸ್ಕೊಟ್ಬಿಡಿ, ನನ್ ಚೆನ್ನಿನ ಮದ್ವೆ ಆಗ್ಬಿಡ್ತೀನಿ. ನಿಮ್ಮಪ್ಪ ಕೊಟ್ಟಿಟ್ಟವನೆ ಪುಟ್ಟ ಗಂಟ್ನ ನಿನ್ ಲಗ್ನಕ್ ಚಿನ್ನದ ಕಾಸಿನ ಸರ ಮಾಡಿಸ್ಕೊಡಕ್ಕೆ. ಏಯ್ ಎತ್ತಗ ಎತ್ತಗ. ಮತ್ತೆ ನಿಮ್ತಾವೇ ನನ್ನಣ್ಣ ಐತಂತಲ್ಲ, ಯಾವ ಬೇಕು ನನ್ ಮಗನು ಹಂಗಂತ ನಿಂಗ್ ಹೇಳ್ದವನು? ಆ ಶಂಕರಪ್ಪ ಹಂಗ ಹೇಳದ್ನಲ್ಲ,
ಏನಂತ ಹೇಳ್ದ ಬಗಳ ಏನಂತ ಹೇಳ್ದ ಅವನು ಹೇಳ್ದ 20 ವರ್ಷದಿಂದ ನಿನ್ನ ಸಾವಕಾರ ಅಂತ ಜೀತ ಮಾಡ್ತಿದೀಯಲ್ಲ ಎರಡು ತುಂಬಳ ಬಿಟ್ಟು ಸಂಬಳ ಅಂತ ಏನಾದರೂ ಕೊಟ್ಟವನೇನು ನಿನ್ನ ಯಜಮಾನ ಅನ್ನಿಸ್ಕೊಂಡಿರೋ ಕಂಜೂಸ್ ಕಂತ್ರಿ ನನ್ನ ಮಗ ದುಡಿದಿಲ್ವಾ ನನ್ನ ಲಗ್ನಕ್ಕೆ ಒಂದ ಚಿನ್ನದ ತಾಸನ ಸರ ಮಾಡಿಸ್ಕೋಬೇಕು ಕಾಸು ಕೊಡಿ ಅಂತ ಮಕ್ಕದ ಮೇಲೆ ವರ್ಡ್ ಕೇಳು ಅಂದ ಅದಕ್ಕ ನಾನು ಅಂದೆ 20 ವರ್ಷದಿಂದ ಒಂದ ಕಿಲುಪ್ ಕಾಸನು ಕೇಳಲಿಲ್ಲ ಈಗ ಏಕ್ ತಡಂ ಯಂಗಾ ಕೇಳೋದು ಶಂಕರಪ್ಪ ಅಂದೆ ಯಾಕೆ ಎದ್ರಕಂಡ ಸಾಯ್ತಿಯೋ ಹೇಡಿ ಬಟ್ಟಿ ಮಗನೇ ಆ ಮನೆ ಆಳಂತವ ಅಣಕ್ ಬರವಾ ಸತ್ತ ಸುಡಗಾಡ್ ಹೋಗುವಾಗ ಹಣನೆಲ್ಲ ಯಣದ ಮೇಲೆ ಹಾಕೊಂಡು ಹೋಯ್ತಾನ ಅಂತ ಇನ್ನು ಏನೇನೋ ಬೈದ ಅದಕ್ಕೆ ನಾನಂದೆ ಏ ಶಂಕರಪ್ಪ ನನಗೆ ಅನ್ನ ಇಟ್ಟಣಿನ ನನ್ನ ಎದುರಿಗೆ ಬೈಬೇಡ ಚೆನ್ನಾಗಿರಕ್ಕಿಲ್ಲ ಅಂತ ಅನ್ಬಿಟ್ಟು ಬಂದಿವಿನಿ ಸಾವುಕಾರ್ರೆ ಒಂದು ಚಿನ್ನದ ಕಾಸು ತರ ಮಾಡ್ಕೊಟ್ಬಿಟ್ಟು ನನ್ನ ಲಗ್ನ ಆಯ್ತು ಅನ್ನಿಸ್ಬಿಡಿ ನಾನು ನನ್ನ ಹೆಂಡ್ರು ಸಾಯೋ ಗಂಟ ನಿಮ್ಮ ಮನೆಯಾಗೆ ಜೀತ ಮಾಡ್ಕೊಂಡಿದ್ಬಿಡ್ತೀನಿ ಚಿನ್ನದ ಕಾಸಿನ ಸರನೂ ಇಲ್ಲ ಒಂದು ಕಿಲುಬ ಕಾಸು ಇಲ್ಲ ಮಗ ವ್ಯಾಪಾರಿ ಸಾವರೆ ಕೆರೆ ತಿಮ್ಮಿನ ತ್ವಾಟದ ಮನೆಯಾಗಿ ಇಟ್ಕೊಂಡು 500 ರೂಪಾಯಿ ಕೊಟ್ರಿ ರಾಮ್ಪುರದ ರಂಗಮ್ಮಂಗೆ ಒಂದೇ ರಾತ್ರಿಗೆ 1000 ರೂಪಾಯಿ ಕೊಟ್ಟು ಕಳಿಸಿದ್ರಿ 20 ವರ್ಷದಿಂದ ನಿಮ್ತಾವೇ ಜೀತ ಮಾಡ್ಕೊಂಡಿರೋ ಈ ತಬ್ಲಿ ನನ್ನ ಮಗ ಅವರಿಗಿಂತ ಕಡೆನಾ ಮಂಕ ನನ್ನ ಮಗನೇ ಒಂದು ಬಾಟ್ಲಿ ಬ್ರಾಂದಿ ಕೊಡು ಸುಕಾನ ಒಂದು ಕೊಡ ನೀರು ಕೊಟ್ಟಿತೇನು ಬ್ರಾಂದಿ ಬೆಲೆನೇ ಬೇರೆ ಒಂದು ಕೊಡ ನೀರಿನ ಬೆಲೆನೇ ಬೇರೆ ತಲೆ ಎಲ್ಲ ಮಾತಾಡ್ರೆ ಕೆಲಸ ನೋಡು ಸೌಕರ್ಯ ಚೆನ್ನಿನ ಮದುವೆ ಆಯ್ತೀನಿ ಅಂತ ಮಾತು ಕೊಟ್ಟಿವಿನಿ ನಂಬದೇನ್ನ ಕೈ ಬಿಡೋದು ಧರ್ಮವ ಸೌಕರ್ಯ ನ್ಯಾಯವ ಸೌಕರ್ಯ ನಿನ್ ಧರ್ಮ ನ್ಯಾಯ ಎಲ್ಲ ತಗೊಂಡೋಗಿ ತಿಪ್ಪೆಗೇಸಿ ಸೌಕರ್ಯ ನೀವೇನು ಸುಂದರಕ್ಕನ್ನ ಮಳ್ ಮಾಡಿ ಮಾತು ಕೊಟ್ಟು ಕೆಡಿಸಿ ನ್ಯಾಯ ಧರ್ಮನ ತಿಪ್ಪೆಗೇಸ್ಬಿಟ್ಟು ನಾನಂಗ್ ಮಾಡಕ ಆಯ್ಕಿಲ್ಲ ನಾನಂಗ್ ಮಾಡಕ ಆಯ್ಕಿಲ್ಲ ಸೌಕರ್ಯ ನನಗ್ ಚಿನ್ನ ಸರ ಬೇಕು ನನಗ್ ಚಿನ್ನದ ಕಾಸನ್ ಸರ ಬೇಕು ನನಗ್ ದುಡ್ಡು ಕೊಡಿ 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 ನಮ್ಮ ಕರಾಮ್ ನನ್ನ ಮಗನೇ ಸುಂದ್ರಿ ಸುದ್ದಿ ತೆಗೆದು ನನ್ನ ಸಂಗ ಆದೇನೋ ಬೇವಾರ್ಸಿ ನನ್ನ ಮಗನೇ ಕಾಗೆ ನನ್ನ ಮಗನೇ ಹೆಂಗಲ್ ನನ್ನ ಮಗನೇ ಬೇವಾರ್ಸಿ ನನ್ನ ಮಗನೇ ಗುಲಾಮ್ ನನ್ನ ಮಗನೇ ಕಾಕಾರೆ ಕೈಯಾಗ ಒಂದೇ ಎಟು ನೀ ಉಳಿಯಕ್ಕಿಲ್ಲ ಅನ್ನ ಇಟ್ಟ ತಣಿ ಅಂತ ಸುಮ್ಕೆ ಹೋಯ್ತಾ ಇವ್ನಿ ಯಾರುದ್ರ ಹೋಗ್ಲ ಕುಳವಾಡಿ ಕರ್ಕಂಬ ಖಂಡಿ ಬಡ್ಡಿ ಮಗನೇ
ಅವಳಿಗಿರೋ ರೋಷ ನಿನಗಿಲ್ವಲ್ಲೋ? ತಡಿ ಬಡ್ಡಿ ಮಗನೇ, ಅವನು ನಿನಗೆ ದನಕ್ ಬಡಿ ಆಗಿ ಬಡಿತಾ ಇದ್ರು, ಕೈಯಲ್ಲೇನು ಬೆಣ್ಣೆ ಇಟ್ಕೊಂಡಿದ್ದೇನೋ? ಮಾತಾಡ್ತೀರ ನೀವೆಲ್ಲ? ಸುಂದರಕ್ಕ ಕರಿಯ, ಸಾವುಕಾರ ನಿಂಗೆ ಚಿನ್ನ ಸರ ಕೊಟ್ರ, ಎಲ್ಲಿ ನೋಡವ ಎಲ್ಲಿ? ನಮ್ ಸಾವುಕಾರರು ಕರಿಂಗೆ ಚಿನ್ನ ಸರ ಕೊಟ್ಬಿಟ್ರು, ನಮ್ ಸಾವುಕಾರ ಕರಿಂಗೆ ಚಿನ್ನ ಸರ ಕೊಟ್ಬಿಟ್ರು. ಸಿದ್ದಪ್ಪ, ನಮ್ ಕರಿಂಗೆ ಸಾವುಕಾರರು ಚಿನ್ನ ಸರ ಕೊಟ್ಟವ್ರೆ. ಕೇಳ್ರಿ ಹಳ್ಳಿ ಹತ್ತು ಸಮಸ್ತರು ಕೇಳ್ರಿ, ನಮ್ಮ ಸಾವುಕಾರ ಮನೆ ಜೀತದಾಳು ಕರಿಯ, ಸಾವುಕಾರನ ಹೊಡೆದು ಹೋದು ಅವಮಾನ ಮಾಡವನೆ ಕರಿಯನ್ಗೆ. ಈ ಹಳ್ಳಿಲಿ ಯಾರು ಅನ್ನ ನೀರು ಕೊಡಬಾರ್ದು ಅಂತ ಸಾವುಕಾರ ಅಪ್ಪಣೆ ಆಗೈತೆ. ಅಪ್ಪಣೆ ಮೀರಿದವ್ರಿಗೆ ಹಳ್ಳಿಯಿಂದ ಸಂಸ್ಕಾರ ಆಗ್ತಾರೆ. ಅಪ್ಪ, ಈ ಭಿಕಾರಿ ನನ್ನ ಮಕ್ಕಳು ಭಿಕ್ಷಾ ಕೇಳಕ್ ಬಂದವ್ರೆ ಅಂತ ಕಾಣಿಸ್ತದೆ, ಏನಾರ ಕೊಟ್ಟು ಕಳ್ಸವ? ಸಾವುಕಾರ್ರೆ, ಪಂಚಾಯಿತಿ ಸೇರಿಸಿ ವಿಚಾರಣೆ ನಡೆಸ್ದೆ ನಮ್ಮ ಕರಿಯನಿಗೆ ಈ ಹಳ್ಳಿಲಿ ಅನ್ನ ನೀರು ಏನು ಕೊಡ್ಕೂಡ್ದು ಅಂತ ಊರೆಲ್ಲ ಡಂಗುರ ಸಾರಿಸೋ ಹಕ್ಕು ನಿಮಗೆ ಯಾರು ಕೊಟ್ರು? ಅವ್ರು ಯಾರು ಯಾಕೆ ಕೊಡಬೇಕು? ಇವ್ರು ಅಂದ್ರೆ ಪಡವಾರಳ್ಳಿ, ಪಡವಾರಳ್ಳಿ ಅಂದ್ರೆ ಇವ್ರು, ಪಂಚಾಯ್ತಿ ಅಂದ್ರೆ ಇವ್ರು, ಇವ್ರು ಅಂದ್ರೆ ಪಂಚಾಯ್ತಿ. ಈ ಪಡವಾರಳ್ಳಿಗೆ ಅವ್ರು ಹೇಳಿದ್ದೆ ನ್ಯಾಯ, ಮಾಡಿದ್ದೆ ಕಾನೂನು. ಗುಲಾಂ ಪಟ್ಟಿ ಮಗನೇ, ಈ ಅದೇ ಪಾರಿ ನನ್ನ ಮಕ್ಕಳನ್ನ ಜೊತೆಲಿ ಕರ್ಕೊಂಬಂದು ನನ್ ಮೇಲೆ ತೊಡೆ ತರ್ತೀಯನು? ಮಾ, ಅನ್ಯಾಯ ಎಲ್ಲೇ ಇದ್ರು ಅದ್ರ ವಿರುದ್ಧ ನಾವು ತೊಡೆ ತಟ್ಟೆ ತಟ್ಟಪ್ಪ. ಈ ಐಕ್ಳು ನನ್ ಮೇಲೆ ತೊಡೆ ತಟ್ಟಾರಂತೆ. ನಮ್ ಸಾವುಕಾರ ಹಿಂದೆ ಯಾರ್ಯಾರವ್ರೆ, ಎಂತೆಂತ ಅವ್ರವ್ರೆ, ಎಲ್ಲೆಲ್ಲವ್ರೆ, ಹೆಂಗೆಂಗವ್ರೆ ಅಂತನ್ನೋ ವಿಷಯ ನಿಮ್ಗೇನಾರು ಗೊತ್ತಿದೆನ್ರಲೆ? ಬಂದ್ಬಿಟ್ರು ಒಂದ್ ತಾರಕ್ರಾಂತಿ ತಮಟೆನು ತಕೊಂಡು ಅನ್ಕೊಂಡು ನಮ್ ತಾವ ಬಾರಿ ನಗಾರಿ ಆಯ್ತ್ರಲೇ, ಆ ನಗಾರಿನ ಒಂದ್ಸಲಿ ಬಾರಿಸ್ಬಿಡ್ತು ಅಂದ್ರೆ ಚಂಡಮಾರುತ ಬೀಸ್ದಂಗೆ, ಅದ್ರಾಗೆ ನಿಮ್ಮಂತ ತಲೆಗಿನಗಳೆಲ್ಲ ತೂರ್ಕೊಂಡು ಉಂಟಾಯ್ತಾ ಇರ್ತೀರ. ನೀವ್ ಅದೇ ನಗಾರಿ ಬಾರಿಸ್ತಿರೋ ಬಾರಿಸಿ, ನಾವು ನಮ್ ತಮಟೆನ ಹೊಡಿತಾನೇ ಇರ್ತೀವಿ. ಮಂಗಳ, ಮಂಗಳ, ಕೈ ಕಾಲಿ ನೀರ್ ತಗೊಂಬಾ, ಇವತ್ ಕರಿಯ ನಮ್ಮನೆಲ್ಲ ಊಟ ಮಾಡ್ತಾನೆ. ಅಮ್ಮಂಗ್ ಹೇಳು. ಅಮ್ಮ, ಅಮ್ಮ, ಅಪ್ಪ, ಇವತ್ತಿಂದ ಕರಿಯ ನಮ್ಮನೆಲ್ಲೇ ಇರ್ತಾನೆ, ನನ್ ಜೊತೆಲೇ ಇರ್ತಾನೆ. ಏಯ್, ಮೊದ್ಲು ಅವನಿಲ್ಲಿಂದ ಕಳಿಸ್ಲಾ, ಊಟ ಹಾಕ್ಸನಂತೆ ಊಟ. ಅಪ್ಪ, ನಾನ್ ಕಳ್ಸಾಕಿಲ್ಲ. ಏನ್ ಕಳಿಸಿದ್ರೆ ನಾನ್ ಕಳಿಸ್ತೀನಿ ಕಣ್ಣ. ಏ ನಡೆ ಅಮ್ಮದವ, ಶಂಕ್ರಾ, ಸಾವುಕಾರು ಇಲ್ಲೊಂದ್ ಗೆರೆ ಹಾಕ್ಬಿಟ್ಟು ದಾಟ್ ಕೂಡ್ದು ಅಂದ್ರೆ ಇಡೀ ಹಳ್ಳಿನ ದಾಟಕ್ಕಿಲ್ಲ ಕಣ್ಣ. ಸಾವುಕಾರರು ನಿಮ್ ಹೆಂಡ್ರಿ ಮಕ್ಕಳನ್ನೆಲ್ಲ ಬಿಟ್ಬಿಡು ಅಂತಾರೆ, ಬಿಟ್ಬಿಡ್ತೀರಾ? ಬಿಟ್ಬಿಡೋದೇ ಅತ್ತಾಗೆ. ಆ ನಿಮ್ ಸಾವುಕಾರ ಹೇಳಿದಕ್ಕೆಲ್ಲ ಹೂಗುಟ್ಟು ನಿನ್ನಂತ ಕುರಿಗಳೇ ಇರ್ತಾರ ಊರ್ ತುಂಬಾ? ನೋಡ್ತಾ ಇರು,
ನಿನ್ನ ಸಾವುಕಾರರಿಗೆ ಇದರಾಗಿ ಇಡೀ ಹಳ್ಳಿನೇ ತಿರುಗಿ ಬೀಳಬೇಕು. ಆಗ ಮಾಡ್ತೀನಿ ನಾನು. ನಡೆ ಕರಿಯ. ನಿಲ್ಸು ನಿಲ್ಸಿ ಗದ್ದೆ ಕೊಯ್ದನ್ನ ನಿಲ್ಸಿ. ನೋಡ್ರು ಏನ್ ಮಾಡಿದಾನೆ ಆ ಸಾವುಕಾರ ನಿಮ್ ಕರಿಯನಿಗೆ. ನೋಡ್ರು ಇವತ್ತು ಕರಿಯನಿಗೆ ಹೊಡೆದ ಆ ಸಾವುಕಾರ ನಾಳೆ ನಿಮಗೂ ಹೊಡಿತಾನೆ. ಆಳುಗಳು ಅಂದ್ರೆ ಉಳಿತೋದ ಕಾಳುಗಳು ಅನ್ಕೊಂಡಿದ್ದಾನೆ ಅವನು. ಅವನು ಸಾವುಕಾರಕ್ಕೆ ದರ್ಪ ಮುರಿಬೇಕಾದ್ರೆ ನೀವ್ ಯಾರನ್ನ ಹತ್ರ ಕೆಲಸಕ್ಕೆ ಹೋಗ್ಬೇಡಿ. ನಮ್ಮ ಕರಿಯನಿಗೆ ಹೊಡೆದಿದ್ದು ತಪ್ಪು ಅಂತ ಒಪ್ಪುವವರೆಗೂ ನೀವ್ ಯಾರು ಅವನ ಮನೆಯಲ್ಲಿ ಅವನ ತೋಟದಲ್ಲಿ ಅವನ ಗದ್ದೆಯಲ್ಲಿ ಎಲ್ಲೂ ಕೆಲಸಕ್ಕೆ ಹೋಗ್ಬೇಡಿ. ಬೆವರು ಸುರಿಸಿ ದುಡಿಯೋರ್ ಬೆಲೆ ಏನಂತ ಗೊತ್ತಾಗ್ಲಿ ಅವನಿಗೆ. ಬಂದ್ರೆ ಎಲ್ಲ ಐಚೆ ಯಾರು ಕೆಲಸ ಮಾಡ್ಬೇಡಿ. ಇಂಥ ಜನ ಇರೋ ತನಕ ನಿನ್ನ ಹಣೆ ಪರಾನು ಇಷ್ಟೇ, ಈ ಹಳ್ಳಿ ಹಣೆ ಪರಾನು ಇಷ್ಟೇ. ಶಂಕರ ಹೋಗಿಲ್ಲ. ಶಂಕರ 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 ತೊರ್ಕೊಂಡು ಹೋಗ್ತೇನಣ್ಣ. ಇದಕ್ಕೆಲ್ಲ ಊರ್ ಬಿಟ್ಟಾಕ ಹೋಗ್ಬೇಕು ನೀನು? ಇದು ಒಂದು ಊರೇನಮ್ಮ, ಸ್ವತಂತ್ರವಾಗಿ ಬದುಕಬೇಕು ಅನ್ನೋರು ಯಾರು ಇರಬಾರ್ದು ಇಂಥ ಹಳ್ಳಿಲಿ? ಯಾರು ಇರಬಾರ್ದು? ಯಾರು ಇರಬಾರ್ದು? ಶಂಕರಪ್ಪ ಶಂಕರಪ್ಪ ನೀನ್ ನನ್ನಿಂದ ಊರ್ ಬಿಡ್ಬೇಡ. ಊರೆಲ್ಲ ಕೈ ಬಿಟ್ರು ಮಟ್ಟಕ್ಕೆ ಹೋದ್ರೆ ಸ್ವಾಮಿಗಳು ನನ್ ಕೈ ಬಿಡಕ್ಕಿಲ್ಲ. ನಾನು ಹೆಂಗೋ ಮಟ್ಟಾಗ ಜೀತ ಮಾಡ್ಕೊಂಡು ಜೀವನ ಮಾಡ್ಬಿಡ್ತೀನಿ. ನನ್ನ ಸೇಂದ ಊರ್ ಬಿಡ್ಬೇಡ ಶಂಕರಪ್ಪ. ಏ ಕರಿಯ, ನಿನ್ ಸಲುವಾಗ ಅಲ್ಲ ಕಣ ನಾನು ಊರ್ ಬಿಟ್ಟು ಹೋಗ್ತಾ ಇರೋದು. ಉಪ್ಪು ಹುಳಿ ಖಾರ ಸತ್ ಹೋಗ್ರು ಈ ಹಳ್ಳಿಲಿ, ನಮ್ಮ ಸರ್ ಇರಬಾರ್ದು. ಹಂಗ ಹೋಗು ಹೋಗು. ನೋಡ್ ಶಂಕರ, ಸಾವುಕಾರನ್ ದರ್ಪ ಮುರಿದಿನಿ ಅಂತ ಹೇಳ್ದವನು ನೀನೆ. ಈಗ ಅವ್ನು ಹೆದರ್ಕೊಂಡು ಹೇಡಿಯಾಗಿ ಓಡೋಗ್ತಿರೋನು ನೀನೆ. ಇದು ಸರಿಯೇನೋ? ಆ ಜುಜುಬಿಗಾರ ಹೆದರ್ಕೊಂಡು ಹೋಗ್ತಿದ್ದಾರೆ. ಈ ಹೇಡಿ ಜನಗಳ ಜೊತೆ ಇದ್ರೆ ಎಲ್ಲಿ ನಾನು ಹೇಡಿ ಆಗ್ತೀನೋ ಅಂತ ಹೆದರ್ಕೊಂಡು ಹೋಗ್ತಾ ಇದ್ದೀನಿ. ಶಂಕರಣ್ಣ, ನಿನ್ನ ಅರ್ಜುನ್ ಅಂತ ಶೂರ ಅಂತ ತಿಳ್ಕೊಂಡಿದ್ವಿ, ಉತ್ತರ ಕುಮಾರ್ ಹೋದಂಗ ಹೋಗ್ತಾ ಇದ್ಯಲ್ಲೋ. ಹೋಗು ಹೋಗು. ರಣಹದ್ದಿನ ಬಾಯಿಗೆ ಸಿಕ್ಕೊಂಡಿರೋ ನಮ್ಮನ್ನ ನೋಡ್ತಾ ನೋಡ್ತಾ ತೆಪ್ಪು ಹೋಗ್ತಾ ಇದ್ಯಾ ಶಂಕರಪ್ಪ? ಹೋಗು ಹೋಗು. ಇಡೀ ಊರೇ ರಣಹದ್ದಿನ ಬಾಯಿ ಸಿಕ್ಕ ಹಾಕೊಂಡಿದೆ. ಅದಕ್ಕೆ ನಾನೇನ್ ಮಾಡ್ಲು? ನಾನೇನ್ ಮಾಡ್ಲಿ? ನಾನೇನು ಮಾಡೋಕ್ಕಾಗೋದಿಲ್ಲ. ಎಲ್ಲಿಗೋಯ್ತಿದ್ಯಾ? ಊರ್ ಬಿಟ್ಟು ಹೋಗ್ತಾ ಇದ್ದೀನಿ. ಮತ್ ಬರಕಿಲ್ವಾ? ಇಲ್ಲ, ನಾನ್ ಸತ್ರು ತಿರ್ಗಾಯಿ ಹಳ್ಳಿ ಕಾಲಿಡೋದಿಲ್ಲ. ಈ ಸುಂದ್ರಿ ಹುಟ್ಟಿದ್ದು ಈ ಊರಲ್ಲೇ, ಸಾಯೋದು ಈ ಊರಲ್ಲೇ. ಶಂಕರಪ್ಪ, ನಾನ್ ಸತ್ತೋದ್ರೆ ನನ್ ಏನಾಣ ಒಳಕ್ ಬರಕಿಲ್ವಾ? ಹೋಗು ಹೋಗು. ಕಸ ತುಂಬಿದ ಮನೆ ಅಂತ ಕಡ್ಡಿಗೀಡಾಕ್ಬಿಡು, ಕೆಸರಾದ ಕಾಲು ಅಂತ ಕತ್ತರಿಸ್ಬಿಟ್ಟಾಕ್ಬಿಡು. ಊರ್ ಒಲಸಾಗದೆ ಅಂತ ಊರ್ ಬಿಟ್ಟೆ ಓಡೋಗು ಹೋಗು. ಏ ಹೋಗು. ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ತೊರೆಯಲಿ, ಅನ್ನ ನೀಡಿದ ಈ ಮಣ್ಣನು ನಾ ಹೇಗೆ ತಾನೆ ಮರೆಯಲಿ. ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ತೊರೆಯಲಿ. ಈ ಗಾಳಿ ನೀರು ನನ್ನ ಓಡಲು, ಈ ಬೀದಿ ಮನೆಯೇ ನನ್ನ ತೊಟ್ಟಿಲು. ಈ ಮಾಚ ಈ ಕೆಲ್ಚ ಎಲ್ಲ ಹೆಸರು, ಈ ಮಾಚ ಈ ಕೆಲ್ಚ ಎಲ್ಲ ಹೆಸರು. ಎಂದೆಂದು ನನ್ನೆದೆಯ ಹಚ್ಚೆನೆಯ ಹಸಿರು. ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ತೊರೆಯಲಿ.
ನಂಗೆ ಹಾಲ ಕುಡಿದೆ ಓಡೋಡಿ ನಲಿದೆ ಊರೆಲ್ಲ ಕುಣಿದೆ ಕುಣಿದೆ ಕಾಳವ್ವ ಸುಬ್ಬವ್ವ ನನ್ನ ಎತ್ತಾಡಿ ಕಾಳವ್ವ ಸುಬ್ಬವ್ವ ನನ್ನ ಎತ್ತಾಡಿ ಹರಸಿದ ತಾಯಿಯರ ಹೇಗೆ ಮರೆಯಲಿ ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ತೊರೆಯಲಿ ಹೊಸ ಹಾದಿ ಕನಸೆಂದು ತಿಳಿದು ಈ ಜೀವ ಈ ದೇಹ ಅರೆದು ಅರೆದು ಹೊಸ ಆಸೆ ಹೊಸ ಹಾದಿ ಕನಸೆಂದು ತಿಳಿದು ಬಾನತ್ತ ಭುವಿಯತ್ತ ಹೆಚ್ಚಾಗಿ ನೋಡುವ ಬಾನತ್ತ ಭುವಿಯತ್ತ ಹೆಚ್ಚಾಗಿ ನೋಡುವ ಪಂಜರದ ಹಕ್ಕಿಗಳ ಹೇಗೆ ಮರೆಯಲಿ ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ತೊರೆಯಲಿ ಅನ್ನ ನೀಡಿದ ಈ ಮಂಡಲು ನಾ ಹೇಗೆ ತಾನೆ ಮರೆಯಲಿ ನಾ ಹೇಗೆ ತಾನೆ ಮರೆಯಲಿ ನಾ ಹೇಗೆ ತಾನೆ ಮರೆಯಲಿ ಏನ್ರ ಏನ್ರ ಒಬ್ರಿಗೊಬ್ರು ತಬ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಶಂಕ್ರು ಇಟ್ಟು ಬೂದಿ ಎಲ್ಲ ಒಂದೇಯ ಸ್ವಲ್ಪ ಲಾರ ಯತ್ವಾಸನೆ ಬೇಡವಾ ಬೇಕಪ್ಪ ಆ ವ್ಯತ್ಯಾಸ ಇದುವರೆಗೂ ಇರ್ಲಿಲ್ಲ ಅದಕ್ಕೆ ಈ ಹಳ್ಳಿ ಜನಕ್ಕೆಲ್ಲ ಹೊಟ್ಟಿನ ತಿನ್ಸಿ ನೀವು ನಿಮ್ ಸಾಹುಕಾರ ಇಬ್ರೇ ಎಚ್ಚರವಾಗಿದ್ರಿ ನೀವ್ ಆಡಿದ್ದೆ ಆಟ ಏರ್ತಿದ್ದೆ ಬಾವುಟ ಅಂತ ಮೆರಿತಿದ್ರಿ ಇನ್ಮೇಲೆ ಅದೆಲ್ಲ ಬಂದ್ ಬಾಳಪ್ಪಾವ ಹೋಗಿ ನಿಮ್ ಕೌರವೇಶ್ವರ್ರಿಗೆ ಹೇಳು ಈ ಪಡವಾರ ಹಳ್ಳಿಲಿ ಪಾಂಡವರು ಹುಟ್ಟಿದ್ದಾರೆ ಸ್ವಲ್ಪ ಹುಷಾರಾಗಿರಿ ಅಂತ ನಡೆರೋ ನಾವು ದುಡುಕ್ಬಾರ್ದಾಗಿತ್ತು ಸಾವುಕಾರ ಆ ಉಡುಬಡಿ ಮಕ್ಕಳನ್ನ ನಾವು ಎದುರಾಕ ಬಾರ್ದಾಗಿತ್ತು ನೋಡಿ ನಾ ಹಾಕಿದ್ದವ್ರು ಈಗ ಐದಾಗ್ಬಿಟ್ರು ಅಂದು ಸೇರ್ಬಿಟ್ಟು ನಮ್ಮನ್ನ ಇಡೀ ಹಳ್ಳಿನೇ ಹಿಂಗಿಡ್ಕೊಂಡಿವ್ನಿ ಆಯ್ ಜನ ಪೊಂಗುಳಿ ನನ್ ಮಕ್ಳು ನನಗೇನ್ ಮಾಡಂಗ ಅವರು ಅದಕ್ಕೆ ನಿಮ್ಗೊಂದೊಂದ್ಸಲ ಕೆಲಸ ಮಾಡಕ್ಕಿಲ್ಲ ಅನ್ನೋದು ಇವತ್ತು ಐದು ನಾಳೆ ಐವತ್ತು ನಾಡ್ದು ಐನೂರು ಅದಕ್ಕೆ ಅದಕ್ಕೆ ಅವ್ರನ್ನ ಉಪಾಯವಾಗಿ ನಮ್ ಕಡೆಗೆ ಎಳ್ಕೊಂಡ್ಬಿಡವ ಅದಕ್ಕೆ ಏನ್ ಮಾಡ್ಬೇಕು ಅಂತೀಯ ಅತ್ತ ಕಡೆ ಇರೋರನ್ನ ಇತ್ತ ಕಡೆ ಎಳ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಇಲ್ದೆ ಏಕಚಿಕ್ಕ ನಗರದಲ್ಲಿ ಪಾಂಡವರು ಭಿಕ್ಷೆ ಮಾಡಿ ತಂದಿದ್ದನ್ನಾವ ಕುಂತಿದೇವಿ ಐದ್ಯ ನಾನು ಕೂರಿಸಿ ಕೈ ತುತ್ತಾಗ್ತಾ ಇದ್ಲಂತೆ ನಿಮ್ಮ ನೋಡಿ ಅದು ಗೆತ್ತಿಗೆ ಬತ್ತು ಇದೇನ್ ಕಾಳಪ್ಪ ಬ್ಯಾಸ್ಕೆಲಿ ಬರ್ಸಿಟ್ಲು ಬಡ್ದಂಗ್ ಬಂದ್ಬಿಟ್ರಿ ಹಂಗೆ ಬಂದೆ ನೀ ಸೇನೆ ಮೂಗ್ ತಿನ್ನೋಕ್ ಶುರು ಹಚ್ಕೊಂಡಾಗ ಏನ್ ಮಾಡ್ತಿ ಮೀಸೆ ಮೂಗ್ ತಿನ್ನದ ಇದೆ ಕನೆಕ್ಷನ್ ಐತಪ್ಪ ಐತೆ ಇವಾಗ ನೀವೆಲ್ಲ ಯಾರು ನಮ್ ಸಾವುಕಾರ ಹತ್ರದ ಕನೆಕ್ಷನ್ ಅವ್ರಲ್ವಾ ಇವಾಗ ನೀನು ನಮ್ ಸಾವುಕಾರ ತಂಗಿ ಮಗ ನಮ್ ಕರಿಯ ಸಾವುಕಾರ ಮನೆಯಲ್ಲಿ ಇಪ್ಪತ್ತು ವರ್ಷದಿಂದ ಮನೆ ಮಗನಂಗಿದ್ದ ಆಳ್ ಮಗ ನಮ್ ಶಂಕರು ನಮ್ ಮೈಲಾರಪ್ಪನವ್ರು
ಆಪ್ತ ಸ್ನೇಹಿತರು ಸಾವುಕಾರರಿಗೆ ಅವ್ರ ಮಗ ನಿನ್ನೆ ರಾತ್ರಿ ಕುಂತ್ಕೊಂಡು ಇವ್ರ ಕನೆಕ್ಷನ್ ನಿಂಗೆ ಇವ್ರ ಕನೆಕ್ಷನ್ ನಿಂಗೆ ಅಂತ ಬುಡಿಸಿ 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 ಹೇಳ್ದೆ ಸಾವುಕಾರರ ಕಣ್ಣಾಗೆ ನೀರು ದಳ 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 ಅಂತ ಶುರುವಾಯ್ತು ಹಿಂಗ ಓ ಕಳಪಾವ ಇಲ್ಲ ನಿಂತಿಲ್ವಾ ನಿನ್ನ ಹೇಳ್ಗು ಕರಿಯ ಅದು ಏನ್ ತೋತೋ ಏನೋ ಸಾವುಕಾರರು ತಡಾರ್ಲಿ ಎದ್ದಿದ್ದೆ ಕೆಲಸ ಪಠಾರ್ನ ಕಬ್ಬಿಟ್ ಪೆಟ್ಟಿಗೆ ತೆಗೆದಿದ್ದೆ ಥರಾರ್ ಅಂತ ನೋಟ್ ಒಂದು ಕೊಟ್ಟು ಕೈಗೆ ಕಾಳಪ್ಪ ಹೋಗು ಕರೀನಕ್ಕೆ ಸಾವಿರ ಕೊಡು ಕಾಸಿನ ಸರ ಮಾಡಿಸ್ಲಿ ಚೆನ್ನಿನ ಕೈ ಹಿಡೀಲಿ ತೆಗೆದು ಬಿಟ್ರು ಹಂಗ ಸರಿ 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 ನಮ್ಗೆ ನಮ್ಗೆ ಕೊಡಿಸ್ತೀನಿ ಕಣ್ರ ನಿಮ್ಗೆ ಹೇಳ್ಬೇಕು ಕೇಳ್ರ ಕೊಡಿಸ್ತೀನಿ ಕಣ್ರ ಕಳಪ್ಪ ಬಾಯಲೆ ಇದು ನಿನ್ನ ಅವಮಾನ ಅಲ್ಲ ನನ್ನ ಅವಮಾನ ನನ್ನ ಅವಮಾನ ದೇವಾರ್ಸಿ ನನ್ನ ಮಕ್ಕಳ ನಾಗರಾಮನ ಹುತ್ತದ ಕೈ ಮಡಗಿದಿರಿ ಹುಷಾರಾಗಿರಿ ಸಾವುಕಾರ್ರೆ ಜೇನುಗೂಡಿ ಕಲ್ಲು ಬೀಸಿದಿರಿ ನೀವು ಹುಷಾರಾಗಿರಿ ಸಾವುಕಾರ್ರೆ ನಮ್ಮ ಅಕ್ಕನ ಸಲೀಸಾಗಿ ಹುಚ್ಚಿ ಮಾಡಿಬಿಟ್ರಿ ನಮ್ಮನ್ನು ಉತ್ತರನ್ ಮಾಡಕ್ ಆಗಕ್ಕಿಲ್ಲ ಬೆನ್ನಲ್ ಬಿದ್ದ ತಂಗಿ ಬಾಯಿಗೆ ಸುಲಭವಾಗಿ ಮಣ್ಣು ಹಾಕ್ಬಿಟ್ರಿ ನಮ್ ಬಾಯಿಗೆ ಮಣ್ಣು ಹಾಕಕ್ಕಾಗಲ್ಲ ಸಾವುಕಾರ್ರೆ ದುಡ್ಡಿಗೆ ನಾವು ಗುಲಾಮರಲ್ಲ ಯತ್ನ ಮಾಡಿ ಕಲಿ ನಾಳೆ ನಮ್ಮ ಹಳ್ಳಿ ಅಮ್ಮನ ಉತ್ಸವ ಹೇಳುವ ಹೇಳು ನಿಂದು ಬಿಡು ಇನ್ನೂ ಕರ್ಕೊಂಡು ಹೋಯ್ತೀವಿ ಹಂಗಾರ ನಿನ್ ಜ್ಞಾನ ಸರಿ ಹೋಯ್ತದ ನೋಡ್ತೀವಿ ನಾಳೆ ಉತ್ಸವ ನಮ್ಮಮ್ಮನ ಉತ್ಸವ ನಾಳೆ ಸುಂದ್ರಿ ನಾಳೆ ನಮ್ಮ ಹಳ್ಳಿ ಅಮ್ಮನವ್ರ ಉತ್ಸವ ಗೊತ್ತಾಯ್ತಲ್ಲ ಗೊತ್ತಿತ್ತು ಅದಕ್ಕೂ ಮುಂಚೆ ನಮ್ಮ ಅಮ್ಮನವ್ರನ್ನ ವಸಿ ನೋಡ್ಕೊಂಡು ಹೋಗವ ಅಂತ ಬಂದೆ ಬೇಡಿ ಹೋಗಿ ಸಂಕೆ ನಿಂತ ವಸಿ ಮಾತಾಡ್ಬೇಕಾಗೈತೆ ಬಾ ಅಂತೀನಿ ಬೇಡ ಅನ್ಲಿಲ್ವಾ ಬರಕಿಲ್ವಾ ಏ ಸುಂದ್ರಿ ನೀನ್ ನನ್ ಸಾವುಕಾರ್ರೆ ಅಂದ್ರೆ ನಾನ್ ನಿನ್ ಗುಲಾಮ
ಒಂದು ವರ್ಷದಿಂದಲೂ ಹಿಂಗೆ ಅಂತಿದ್ದೀರಿ. ಆಮೇಕೇನಾದರೂ ಹೆಚ್ಚು ಕಮ್ಮಿ ಆದ್ರೆ ಈ ಉತ್ಸವ ಕಳಿಲಿ, ನಿನ್ನ ಕೂಡಾವಳಿ ಮಾಡ್ಕೊಂತೀನಿ, ನನ್ನ ಮನೆಗೆ ಮಾರಾಣಿ ಮಾಡ್ತೀನಿ. ದಿಟ್ವಾಗಿ ಅಮ್ಮನವ್ರು ಸಾಕು. ಬದ್ದು ಅಮ್ಮ ಬತ್ತಾಳೆ, ಅಮ್ಮನೇ ಕೇಳ್ತೀನಿ, ಸಾವುಕಾರ ನನ್ ಯಾಕೆ ಬಿಟ್ಬಿಟ್ರು, ಸಾವುಕಾರ ನನ್ ಯಾಕೆ ಪಾರ್ಕೋಲ್ನಿಂದ ಓಡಿದ್ರು, ಸುಂದ್ರಿ ಸಾವುಕಾರನ್ನ ಪ್ರೀತಿ ಮಾಡಿದ್ದು ತೆಪ್ಪ ತೆಪ್ಪ. ಅಮ್ಮನ್ ಕೇಳ್ತೀನಿ. ಸೌಕರ್ಯ ಸೌಕರ್ಯ ಮನೆ ತವ ಮೂರ್ನಾಕ್ ದಪ್ಪ ಹುಡಿಕ ಬಂದಿದ್ರು, ಉತ್ಸವ ಎತ್ತಬೇಕಂತೆ, ಜನರೆಲ್ಲ ಕಾಯ್ತವ್ರಂತೆ. ಅದಕ್ಕೆ ನೀನೇ ಆಯ್ತಾ ಇಲ್ಲಿಗೆ ಬಂದೆ? ಆಯ್ಲಿ ಬಿಡು, ಉತ್ಸವ ಯಾವಾಗ ಬೇಕಾದ್ರೂ ಎತ್ತಬಹುದು. ಅಪರೂಪಕ್ಕೆ ಬಂದವಳೆ ನನ್ನಂಜಿ. ಏಯ್ ಹೋಗೋಗ, ಸೌಕರ್ ಅಲ್ಲಿ ಅಂತ ಕೇಳಿದ್ರೆ ನಂಗ್ ಗೊತ್ತಿಲ್ಲ ಅಂತ ಹೇಳೋದು ಹೋಗೋ. ನಂಜಿ ಜನ ಕಾಯ್ತಾರೆ, ನೀನ್ ಕಾಯತ್ಯ? ಏನ್ ಕಾಳಪ್ಪ ಮಾವ, ಬೆಳಗ್ಗೆ ಹೊರಡ್ಬೇಕಾದ ಉತ್ಸವ, ಮಧ್ಯಾಹ್ನ ಆಯ್ತು ಇನ್ನೂ ಹೊರಟಿಲ್ಲ. ಏನಿದ್ರ ಅರ್ಥ? ಹೇಳಿದ್ರ ಅರ್ಥ ಆದ್ರೆ ಸಾವುಕಾರ ಬರಬೇಕು, ಮಂಗಳಾರತಿ ಎತ್ತಬೇಕು, ಉತ್ಸವ ಹೊರಡಿಸ್ತು. ಬಾಕಿ ಜನ ಎಲ್ಲ ಭಕ್ತಿಯಿಂದ ಸುಮ್ಮನೆ ನಿಂತವ್ರೆ ನಿಂದೇಲ್ರಲ್ಲ ಕೋಡು. ಕಾಳಪ್ಪಾವ, ಜನ ಭಕ್ತಿಯಿಂದ ಸುಮ್ಮನೆ ನಿಂತಿಲ್ಲ, ನಿಮ್ಮನ್ ಕೇಳೋ ಶಕ್ತಿ ಇಲ್ಲದೆ ಬಾಯಿ ಮುಚ್ಕೊಂಡು ನಿಂತಿದ್ದಾರೆ. ಎಷ್ಟೊತ್ತು ಅಂತ ಜನ ಎಲ್ಲ ಬಿಸಿಲು ಕಾಯೋದು, ಮಕ್ಳು ಮರಿ ಹಸ್ಕೊಂಡಿರೋದು, ಎವ್ರಿಗಿಂತ ದೊಡ್ಡವನ ನಿಮ್ ಸಾವುಕಾರ? ಹೊತ್ತಿಗೆ ಸರಿಯಾಗಿ ಬರ್ಬೇಕು, ಉತ್ಸವ ಹೊಂಡಿಸ್ಬೇಕು. ಬಾಯಿ ಮುಚ್ಚಿರ್ಲ, ಸಾವುಕಾರರು ಮನೆ ಆಗಿಲ್ಲ, ಅವ್ರ ಅರ್ಜೆಂಟ್ ಕೆಲಸ ಎಲ್ಗೆ ಹೋಗೋರೋ ಏನೋ, ಬರೋ ಗಂಟ ಸುಮ್ಕೆ ನಿಂತಿರಿ, ಇಲ್ದಿರ ಹೊಂಟೋಗಿ. ಸಾವುಕಾರರು ಬರೋ ಗಂಟ ಉತ್ಸವ ಹೊಂಡಂಗಿಲ್ಲ. ನಂಜಿ ಇವತ್ತಿಗೆ ಸಾರ್ಥಕ ಆತು ನೋಡು, ನಾ ತೋಟ ಕಳ್ಸಿದ ಮನೆ. ಸಾವುಕಾರ ತೋಟದ ಮನೆಯಾಗೆ ನಂಜಾಸಾನಿ ಇಲ್ಲ, ನಂಜಾಸಾನಿ ಅವ್ರ ಜೊತೆ ಸರ್ಸಾರ್ಥ ಕುಂತವನೆ. ಅವನ್ ಬರ ಗಂಟ ನೀವೆಲ್ಲ ಬಿಸಲ್ ಹಿಂಗೆ ಒಣಗ್ತಾ ನಿಂತಿರ್ತೀರಾ, ಇಲ್ಲ ಉತ್ಸವ ಹೊಂಡಿರ್ತೀರಾ? ನಡೆಯೋ, ನಾನು ಉತ್ಸವ ಹೊಡ್ಸೋಣ. ಸಾವುಕಾರ ಬರ್ಬೇಕು, ಸಾವುಕಾರ ಬಂದ್ಮೇಲೆ ಮಂಗಳಾರತಿ ಆಗ್ಬೇಕು, ಅಲ್ಲಿ ತನಕ ಉತ್ಸವ ಹೊಡ್ಸಂಗಿಲ್ಲ. ಹೊಡ್ಬೇಡಿದೆ ನಿಲ್ಸಿ ನಿಂತೆ. ಮತ್ತೆ ಜಾಗಕ್ಕೆ ತಗೊಂಡವ್ ಮಡಿಗೆ ಅಮೃತ್ಸೋಣ. ನಾವು ಹೂ ಅಂದಾಗಂಟ ಅಮ್ಮ ಹೊಂಡಂಗಿಲ್ಲ. ಅಮ್ಮ ನಿನ್ನ ಮನೆ ಆಳಲ್ಲ, ನನ್ನ ನಿನ್ನ ಸೃಷ್ಟನೆ ಮಾಡಿರೋ ತಾಯಿ ಅವಳು. ಮುಂದಕ್ಕೊಂಟವಳೆ ಹಿಂದಕ್ಕೋಗಕ್ಕಿಲ್ಲ, ಬೇಕಾದ್ರೆ ನೀನೇ ಇದ್ರಿಂದ ಬಾ. Yeah.
ಕಾಣಪ್ಪ ಮೈಲಾರಪ್ಪ ಸಾಕೇನ್ರೋ ಸಾಕೇನ್ರೋ ನನಗೆ ಅವಮಾನ ಇನ್ನು ಯಾರನ್ನೋ ನೋಡ್ತಾ ಇದ್ದೀರಿ ಹೋರ ತಿಮ್ಮ ಚಚ್ಚಿರೋ ಈ ನನ್ನ ಮಕ್ಕಳನ್ನ ಚೆನ್ನಾಪುರ ಸ್ಟೇಷನ್ ಹೋಗಿ ನಾನು ಹೇಳಿದೆ ಅಂತ ಹೇಳಿ ಪೊಲೀಸ್ ಅವರು ಕರ್ಕಂಬ ಹುಡುಗರೇನೋ ದುಡುಕ್ಬಿಟ್ಟಿದ್ದಾರೆ ಇವ್ರನ್ನ ಪೊಲೀಸು ಕೋರ್ಟು ಅಂತ ಎಳಿಬೇಡಿ ನಮ್ ನಮ್ಮಲ್ಲೇ ತೀರ್ಮಾನ ಮಾಡ್ಕೊಳ್ಳೋಣ ತೀರ್ಮಾನ ನಮ್ ನಮ್ಮಲ್ಲೇ ತೀರ್ಮಾನ ಕೋರ್ಟಲ್ಲೇ ಆಗ್ಬೇಕು ಈ ನನ್ನ ಮಕ್ಕಳು ಜೈಲ್ ಕಂಬಿಗೆ ಎಣಿಸಬೇಕು ಕಂಟಕ ತಂದು ಮಡಗ್ಬಿಟ್ರು ಅಯ್ಯೋ ದೇವರು ಒಡವೇನೆ ತಂದ್ಬಿಟ್ರಲ್ಲ ಗುರುಗಳೇ ಯಾಕೆ ಹಿಂಗ್ ಮಾಡ್ತಿರೋ ಅಂತ ಕೇಳಿದ್ರೆ ಸಿಕ್ತಿಕ್ಕವ್ರನ್ನೇ ಒಡೆದ್ಬಿಟ್ರು ಇಂಥವ್ರು ಸುಮ್ಮನೆ ಬಿಟ್ಬಿಟ್ರೆ ನಾಳೆ ಊರ್ ದೂರ ಎಕ್ಕಿಟ್ಟು ಹೋಯ್ತದೆ ಕರ್ಕೊಂಡೋಗಿ ಏ ಕರ್ಕೊಂಡೋಗಿದಪ್ಪಿದಾರೆ ಇವರೇ ಈ ಊರ್ನ ಹಾಳ್ ಮಾಡ್ತೀರ ಕಳ್ರಿ ಇವರೇ ಸುಂಡ್ರಿ ಇವರೇ ಈ ಊರ್ನ ಎದುರ್ಸವ್ರ ಇವರೇ ಅನ್ಯಾಯ ಮಾಡೋರು ಇವರೇ
ಇದ್ದರೆ ಯಾರನ್ನು ಬಿಡಬೇಡಿ ಹೇಳ್ಕೊಂಡು ಹೋಗಿ ಹೇಳ್ಕೊಂಡು ಹೋಗಿ ನನ್ನ ಕೆಣಕದವ್ರ ಗತಿ ಏನಾಯ್ತದೆ ಅಂತ ಈ ಹಳ್ಳಿಗೆ ಹಳ್ಳಿನೇ ತಿಳ್ಕೊಳ್ಳಿ ಸಾವಿರ ಸಾವಿರ ಯುಗ ಯುಗ ಉರುಳಲು ಸಾಗಿದೆ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ಸಾವಿರ ಸಾವಿರ ಯುಗ ಯುಗ ಉರುಳಲು ಸಾಗಿದೆ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ಪ್ರಹ್ಲಾದನ ಪೀಡಿಸಿದ ಹಿರಣ್ಯಕಶಿಪುಗೆ ತಾಮಡಿದ ಶಿಶು ಪ್ರಹ್ಲಾದನ ಪೀಡಿಸಿದ ಹಿರಣ್ಯಕಶಿಪುಗೆ ತಾಮಡಿದ ಕಂಬವನೊಡೆಯುತ್ತೆ ನರಹದಿ ಬಂದು ಧರ್ಮವೇ ಜಯಿಸಿತು ಅಂದು ಸಾಗಿದೆ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ಹತ್ತು ತಲೆಗಳ ಹೊತ್ತ ರಾವಣ ತುತ್ತಾದನು ಶ್ರೀರಾಮ ಬಾಣಕ್ಕೆ ತಲೆಗಳ ಹೊತ್ತ ರಾವಣ ಪುತ್ತಾದನು ಶ್ರೀರಾಮ ಬಾಣಕ್ಕೆ ಕರ್ಪದ ಪರ್ವತ ಕುಸಿಯಿತು ಅಂದು ಧರ್ಮವೇ ಜಯಿಸಿತು ಅಂದು ಸಾಗಿದೆ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ಸಾವಿರ ಸಾವಿರ ಯುಗ ಯುಗ ಉರುಳಲು ಸಾಗಿದೆ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ಸಾಗಿದೆ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ಜೀವನದಲ್ಲಿ ನೀವೇ ಬಿಟ್ರಿ ಆದ್ರೆ ಒಂದ್ ಆಟ ಮಾತ್ರ ಬಿಟ್ಬಿಟ್ರಿ ಯಾವ ಆಟ ಅದು ಅದೇ ಕುದುರೆ ಜೂಜು ಅದ್ ಯಾವ ತೊಟ್ಟಿ ಸೆತ್ತೈಗೋ ಅದನ್ನ ಒಂದಿ ಸಾರ್ಬಿಟ್ರ ಆತು ಆದ್ರೆ ನೀವು ಹೋಗವ ನನ್ನೋ ಕನೆಕ್ಷನ್ ಮಾಡ್ಕೊಂಡೋಗಿ ಹಲೋ ಕಾಳಪ್ಪ ಆ ಪರದೇಶಿ ಪಾಂಡವರಿಗೆ ಜುಜುಬಿ ಬರೇ ಮೂರು ತಿಂಗಳು ಸಜಾ ಹಾಕವ್ರಲ್ಲ ಒಂದು ಮೂರು ವರ್ಷ ಹಾಕಂಗ ನೀ ಏನಾರ ಮಾಡಬಾರ್ದಾಗಿತ್ತ ನ್ಯಾಯ ಹೇಳೋರಿಗೆ ನೀಯತ್ತಿಲ್ಲ ಎಲ್ಲ ನಿಮ್ಮಂತ ಸಹಕಾರಿ ಹಳ್ಳಿನ ಉದ್ಧಾರ ಮಾಡೋರು ಬಡವರನ್ನ ಕಾಪಾಡೋರು ದೇಶನ ಮುಂದಕ್ಕೆ ತರೋರು ನೀವು ಅಂದ್ರೆ ಊರು ಊರು ಅಂದ್ರೆ ನೀವು ಹಿಂಗೈತೆ ಕನೆಕ್ಷನ್ ಅಂತ ನಾನು ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರ ತಲೆಗೆ ಹತ್ತಲಿಲ್ಲ ಇರಲ್ಬಿಡಿ ಇನ್ ಅವ್ರು ಮೂರ್ ತಿಂಗಳು ಮೈಮೊಳೆ ಮುರ್ಸ್ಕೊಂಡು ಇಲ್ಲಿ ಬರೋದ್ರಲ್ಲಿ ಇನ್ನು 30 ವರ್ಷ ಅವರು ನಿಮ್ಮ ಮುಂದೆ ಬಾಲ ಬಿಚ್ಚಾಗಿಲ್ಲ ಅಂದ್ರೆ ನನ್ನ ಆಯಸ್ಸು ಇನ್ನು ಬರೇ 30 ವರ್ಷ ಅಂತೀಯ ಇನ್ನ 30 ಬೇಕಾದ ದರ್ಬಾರ್ ಮಾಡಬಹುದು ನನಗೆ ಯಾಕೆ ಬೇಕಲ್ಲ ಇನ್ನು ದರ್ಬಾರ್ ನನ್ನ ಮಗ ಇಲ್ವಾ ನನ್ನ ವೈವಾಟೆಲ್ಲ ಚೆನ್ನಿ ಸಾಹುಕಾರರು ನಡ್ಕೊಂಬತ್ತಿರೋ ದಾರಿಗೆ ಅಡ್ಡ ಬಂದಿತ್ಕತಿಯಾ ಸಾಲ ವಸೂಲಿ ಮಾಡೋರಂಗೆ ಬಿಡ ದಾರಿ ನಮ್ ಹಳ್ಳಿಲಿ ಸಾಹುಕಾರಿಗೆ ಬೇರೆ ದಾರಿ ಬಡವ್ರಿಗೆ ಬೇರೆ ದಾರಿ ಅಂತ ನಂಗ್ ಚೆನ್ನಾಗ್ ಗೊತ್ತೈತೆ ಶಕುನಿ ಮಾವ ಶಕುನಿ ಮಾವ ಹೆಂಗೈತೆ ಜೀವಕ್ಕೆ ಉತ್ಸವ ದಿವಸ ಚಿನ್ನ ಸರ ಕಳ್ತನ ಆದಾಗ್ಲೇ ಆ ಕರಿನ್ ಜೊತೆಲಿ ನಿನ್ನು ಜೈಲಿ ಕಳಿಸ್ಬೇಕು ಅಂತ ಮಾಡಿದ್ದೆ ಏನ ನಮ್ಮಳ್ಳಿ ಅಣ್ಣ ಅಂತ ಸುಮ್ನೆ ಬಿಟ್ಟಿದೀನಿ ಗೊತ್ತಾ ನನ್ ಕರಿಯ ಏನನ್ನೇ ಮಾಡಿದೆ ಸಾವುಕಾರ್ರಿ ಅವ್ ನಿನ್ ಜೈಲ್ ಕಳಿಸ್ಬಿಟ್ರಲ್ಲ ಹುಟ್ಟಿದಾಗ್ಲಿಂದ ನಿಮ್ಮನೇಲಿ ದುಡ್ದ ನಿಮ್ ಸೇವೆನೇ ಮಾಡ್ದ ನನ್ ಕರಿಯ ಒಂದೊತ್ತಿಗೆ
ಇದೇನು ಅಣ್ಣ ಅಂತ ಇದ್ದ ಚೆನ್ನಾಗಿ ಇದೇ ಇದು ಇದೇ ಇದು ಆತರತ್ತಲ್ಲ ಸರ್ಕಾರಿಯ ಹೊಟ್ಟೆ ಸಾಲಿ ಸತ್ತೋಯ್ತಾನೆ ನಿಮ್ದಮ್ಮಯ್ಯ ಸರ್ಕಾರಿಯ ಬಿಡಿಸ್ಬಿಡಿ ಬಿಡಿಸ್ಬಿಡಿ ನೋಡಿದ್ಯಾ ಕಾಳಪ್ಪ ಹೆಂಗ ಅಳ್ತಾ ಇದ್ದಾಳೆ ಅದು ಇವಳಿಗೂ ಅಕ್ಕರಿಯನ್ಗೂ ಇರೋ ಕನಕ್ಸನ್ ಅಂಗಳಿಸ್ತದೆ ಅಂಗಳಿಸ್ತದೆ ಆ ಕನಕ್ಸನ್ ಸಂಬಂಧನೆ ಕಟಕ್ ಅಂತ ಕತ್ತರಿಸ್ಬಿಟ್ರೆ ಕರೆಂಟ್ ಶಕುನಿ ಮಾಮ ಕರಿಯನ್ನ ನನ್ನ ಬೇರೆ ಮಾಡೋರು ಈ ಮನೆಯಲ್ಲಿ ಯಾರು ಹುಟ್ಟಿಲ್ಲ ಜೈಲಾಗಿರೋ ನನ್ನ ಭೀಮಾ ಬತ್ತಾನೆ ದುರ್ಯೋಧನ ತಡೆ ಮುರಿಯೋ ಭೀಮಾ ಬತ್ತಾನೆ ನಿನ್ ಭೀಮಾ ಬರ್ತಾನ ನನ್ ತೊಡೆ ಮುರಿತಾನ ಅದಕ್ಕೂ ಮುಂಚೆ ಬತ್ತಾನೆ ನಮ್ದು ಶಾಸನ ಸಾಯವಳಿಗೆ ದುಶಾಸನ್ ಪಾರ್ತಾಪಾವ ಜಂಗಮಯ್ಯ ಇಲ್ಲಿಗೆ ಯಾಕೆ ಬಂದ ಜಂಗಮಯ್ಯನವ್ರೆ ನಿಮಗೂ ಈ ಜಾಗಕ್ಕೂ ಏನ್ ಕನಕ್ಸನ್ನು ಇಲ್ಲಿಗೆ ಯಾಕೆ ಬಂದ್ರಿ ಚೆನ್ನವ್ವ ಆ ವಸ್ತ್ರ ಉಟ್ಕೊಂಡು ಹೊರಗೆ ಬಾರವ ನಾನು ಇಲ್ಲಿರೋವರೆಗೂ ನಿನಗೆ ಯಾವ ಭಯನೂ ಇಲ್ಲ ತಾಯಿ ಸಾವುಕಾರ್ರೆ ನೋಡಿದ್ರ ವಸ್ತ್ರದಾನ ವಸ್ತ್ರದಾನ ಕೃಷ್ಣ ಪರಮಾತ್ಮ ಪ್ರತ್ಯಕ್ಷ ಪ್ರತ್ಯಕ್ಷ ನಾನ್ ಕೃಷ್ಣ ಅಲ್ದೇ ಇರ್ಬೋದು ಸಾವುಕಾರ್ ಆದ್ರೆ ನೀವು ಮಾತ್ರ ಕೌರವರ ಹಾಗೆಯೇ ವರ್ತಿಸ್ತಾ ಇದ್ದೀರಾ ಜಂಗಮಯ್ಯ ನಮ್ ಸಾವುಕಾರ ಕಥೆಗೂ ನಿನ್ ಪುರಾಣ ಕಥೆಗೂ ಕನಕ್ಸನ್ ಮಾಡಬಾರ ಕಲೆ ಹೇಳಮ್ಮ ಹೇಳ್ತಾ ಸಾವುಕಾರ್ರೆ ಇಲ್ಲ ಐತೇ ನೋಡ್ರಿ ಕಾವಿಗೂ ಕಾಮಕ್ಕೂ ಕನಕ್ಸನ್ ಜಂಗಮಯ್ಯ ಮೈ ಕಾವಿ ತೊಟ್ಟಿದಾನೆ ಅಂದ್ರೆ ಒಳಗೆ ಬೆಚ್ಚೆ ಕುಂತಿರೋ ಆ ಕಾಮಕ್ಕೆಲ್ಲಾರು ಕಾವಿ ತೊಡ್ಸಾಕಾಯ್ತದ ಕಾಳಪ್ಪ ಕಾವಿ ತೊಟ್ಟವ್ರನ್ನೇನು ತಾಮಾಸೆ ಮಾಡ್ಬಿಟ್ರಿ ಹುಡುಗೋಲ್ ಹಿಡಿದ ಕೈನು ತಾಮಾಸೆ ಮಾಡ್ತೀರಾ ಸುಂದ್ರಿ ಮಾನ ಏನು ಕಸ್ಕೊಂಡ್ಬಿಟ್ರಿ ಈಗ ಚೆನ್ನಿ ಸೀರೆನು ಕಸ್ಕೊಂಡ್ಬಿಟ್ರ ಸುಂದ್ರಿ ಮಾನ ಹೋದ್ರೆ ಹೋಗ್ಲಿ ಚೆನ್ನಿ ಸೀರೆ ಕೊಟ್ಬಿಡಿ ಕೊಡಕಿಲ್ವಾ ನಮ್ ಹುಚ್ಚರ್ ಕನೆಕ್ಷನ್ ಬೇಡ ಅವನಿಗೆ 500 ಕೊಟ್ಟು 1000 ಬರ್ಸ್ಕೊಂಡಿರ್ಲಿಲ್ವ ನಾನು ಅದಲ್ದೆ ಆ ಇದು ಮೂಲೆ ಹಾಕಿ ಮಾದಾವನಲ್ಲ ಅವೊಂದು 2 ಎಕರೆ ಜಮೀನು ಸ್ವಾಧೀನ ತಕೊಂಡ್ಬಿಡ್ಬೇಕು ನಾವು ಹೇಳುದು ಸರಿಯನ್ನು ಮತ್ತೆ ನಮ್ಮ ಬಾಲ ಬೆಚ್ಚಿದ್ರೆ ಸುಮ್ಕಿರ್ತೀವ ಕತ್ತರಿ ಸಾಕಿಸ್ಕೊಡ್ತೀವಿ ಅಣ್ಣ 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 ಅಣ್ಣ
ನಿನಗೆ ನಾನು ಏನು ಅನ್ಯಾಯ ಮಾಡಿದೆ ಅಂತ ಇದ್ದೊಬ್ಬ ಮಗನ್ನ ಜೈಲಿಗೆ ಕಳಿಸ್ಬಿಟ್ಟೆ ನಿನ್ನ ಕಾಲ್ ಕಟ್ಕೊಳ್ತೀನಣ್ಣ ಅವನ್ ಬಿಡಿಸ್ಬಿಡು ಅವನ್ ಬಿಡಿಸ್ಬಿಡಣ್ಣ ಲಕ್ಷ್ಮಮ್ಮ ಕೋರ್ಟ್ನಾಗೆ ಶಿಕ್ಷೆ ಕಾಯಂ ಆದ್ಮೇಲೆ ಬಿಡಿಸಾಕಾಯ್ಕಿಲ್ಲ ಇದು ಬರಲಿ ಬಿಡು ಮೂರು ತಿಂಗಳು ನೋಡು ಜೈಲಾಗಿದ್ ಬರೋ ಬುದ್ಧಿ ಬೈಲಾಗಿದ್ರೆ ಬರಕ್ಕಿಲ್ಲ ಲಕ್ಷ್ಮಿ ಜೈಲಿಂದ ಬಂದ ಮೇಲಾದ್ರೂ ನಿನ್ನ ಮಗನಿಗೆ ಮರ್ವಾದಿ ಆಗಿರ ಕೇಳು ನನಗೆ ತಿರುಗಿ ಬೀಳದಾಗ್ಲಿ ಏದ್ರ ಪಾಲ್ಟಿ ಕಟ್ಟಾದಾಗ್ಲಿ ಏನಾದ್ರೂ ಮಾಡ್ದ ಅವನ ಕೈ ಕಾಲು ಮುರಿಸಿ ಕಂಬು ಕಟ್ಟಿ ಆಯಾ ಗಂಟ ಚೂರ್ ಚೂರೇ ರೊಟ್ಟಿ ಎಸಿತೀನಿ ಅಣ್ಣ ದುಃಖ ತಡಿಲಾರ್ದೆ ನಿನ್ ಮನೆ ಬಾಗಿಲಿಗೆ ಬಂದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ನಿನ್ನಿಂದ ಕೈ ಕಾಲು ಮುರಿಸ್ಕೊಂಡು ಕಂಬು ಕಟ್ಟಿಸ್ಕೊಂಡು ನೀನ್ ಹಾಕೋ ರೊಟ್ಟಿ ಚೂರಿಗೆ ಬಾಯಿ ಬಿಡಕ್ಕೆ ನಾನು ಹಡೆದಿರೋದು ಬಳೆ ತೊಡೋ ಹೆಣ್ಣಿಲ್ಲ ನಿನ್ ಹಾಗೆ ಮೀಸೆ ಹೊತ್ತಿರೋ ಗಂಡಸನ್ನ ಗಂಡಸನ್ನ ಜ್ಞಾಪಕದಲ್ಲಿಟ್ಕೋ ಕಾಳಪ್ಪ ಇವತ್ ಯಾಕೋ ನನ್ ಮಗನ ಜ್ಞಾಪಕ ಬಹಳ ಬರ್ತಾಯ್ತಲ್ಲ ಮಗ ದಿಢೀರ್ ಬಂದ್ಬಿಟ್ಟೆ ದಿಢೀರ್ ಬರ್ತೀನಿ ದಿಢೀರ್ ಹೋಗ್ತೀನಿ ಅದೇನ್ ನೀನು ಹೊಸ್ತ ಯಾರ್ಲ ಅವರು ಹಾಯ್ ಮೈನ ಗೆಟ್ ಆನ್ ಪ್ಲೀಸ್ ಕಮ್ ಇನ್ ಗಾಡಿ ಸಿಮತ್ರ ವೆಲ್ಕಮ್ ಹೋಮ್ ಮೈನ ನನ್ನ ಡ್ಯಾಡಿ ಸೇ ಮಿಲೋ ನಮಸ್ತೆ ಶುವ 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 ಅಂದ್ರ ಚಲೋ ವಾ 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 कैसा लग रहा है हमारा घर फैंटास्टिक बहुत अच्छा है ये तो 300 साल पुराना है हाँ हाँ जी बनी ले बनी 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 मिस्टर मरी जी आपके पिताजी तो एकदम जवान दिखते हैं ये मगा नन इवर जवाना जवान अंतारे अपा जी हिंदी भाषेली जवान अंदरे प्राय दुड़ग अंत अर्थ ನೀನು ಪ್ರಾಯದ ಹುಡುಗ ಇದ್ದಾಗಿದ್ಯಾ ಅಂತ ಇವ್ರು ಹೇಳ್ತಾ ಇದ್ದಾರೆ ಹಂಗ ಶುಭ 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 ಇನ್ನೊಂದಪ್ಪ ಹೇಳಿ ಇನ್ನೊಂದಪ್ಪ ಹೇಳಿ ಏ ಅಮರ ಡ್ಯಾಡಿ ಕಾ ಜಿಗ್ರಿ ದೋಸ್ತ ಹೈ ಅವರ ಇನ್ಕಾ ನಾಮ್ ಕಾಳಪ್ಪ ಓ ನಮಸ್ತೆ ಇನ್ಕಾ ನಾಮ್ ಕ್ಯಾ ಬೋಲೆ ಕಳ್ಳಪ್ಪ ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ ಅಲ್ಲ ಅಲ್ಲ ಅವರ ಹೆಸರು ಕಾಳಪ್ಪ ಕಾಳಪ್ಪ ಲಪ್ಪ ಲಪ್ಪ ನನ್ನ ಹೆಸರು ಮೈಲಾರಪ್ಪ ಮೈಲಾರಪ್ಪ ರಪ್ಪ ರಪ್ಪ ನಮ್ಮ ಸೌಕರ್ಯಕ್ಕೆ ಅವರು ಬಲಗೈ ನಾನು ಎಡಗೈ ಕ್ಯಾ ಬೋಲ್ರೆ ಮತ್ಲಬ್ ये मेरे डैडी का राइट हैंड और इन्हें लेफ्ट ओह आई सी अच्छरी कण मगा इवर यारु याक बंदवरे अपा जी इवर दिल्ली और दिल्ली हो इदु दिल्ली कलेक्शन नो सावकार रे नमरी गोबु दिल्ली लला कलेक्शन ಮಾಡ್ಕೊಂಡವರೆ ए ನನ್ನ ಮಗ ಅಲ್ವೇನ ಅಪಾ ಜಿ ಇವರ ಹೆಸರು ಮೈನಾ ಚೌಧರಿ ಅಂತ ಇವರ ತಂದೆ ಡೆಲ್ಲಿಗೆ ದೊಡ್ಡ ಮನುಷ್ಯರು ಓ ಊರಿಗೆ ನಮ್ಮ ಸೌಕರ್ ಇದ್ದಂಗೆ ಏನು ಅಚ್ಚರಿ ಕಣ ಮಗ ಈ ದಿಲ್ಲಿನ ಇಲ್ಲಿಗೆ ಕರ್ಕೊಂಡು ಬಂದೆ ನಾವಿಬ್ಬರು ಒಂದು ದೊಡ್ಡ ಪ್ಲಾನ್ ಹಾಕೊಂಡು ಬಂದಿದೀವಿ ಪ್ಲಾನ್ ಪ್ಲಾನ್ ಏನು ಮಗ ಅದು ಫಲಾನು ಮಿಸ್ಟರ್ ಮರಿಜಿ ಅಂತ ಚಲೋ ಆರಾಮ ಕರೆಂಗೆ ಅಪ್ಪಾಜಿ ನಮ್ಮಿಬ್ಬರಿಗೆ ಪ್ರಯಾಣ ಮಾಡಿ ತುಂಬಾ ಆಸವಾಗಿದೆ ಈ ಪ್ಲಾನ್ ಬಗ್ಗೆ ಆಮೇಲೆ ಮಾತಾಡೋಣ ಬಂದು ಇಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಪಾಪ ಅಪ್ಪಾಜಿ ನಮ್ಮ ದೇಶದಲ್ಲಿ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಸಹ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನು ಮಾಡಬೇಕು ಅಂತ ಸರ್ಕಾರದವರು ಕೋಟಿ ಕೋಟಿ ರೂಪಾಯಿಗಳನ್ನು ಕೊಡೋಕೆ ತಯಾರಾಗಿದ್ದಾರೆ ಸೌಕಾಜಿ ಮೈನಾಜಿ ಹಮ್ ಸಬ್ ಮಿಲ್ಕೆ ಆಪ್ಕೆ ಗಾಂವ್ ಮೇ ಫ್ಯಾಕ್ಟರಿ ಖೋಲೆಂಗೆ ಬಹುತ್ ಬಡಾ ಫ್ಯಾಕ್ಟರಿ ಖೋಲೆಂಗೆ ಏನಂತಾವ್ರೆ ಮೈನಾಜಿ ಅವರು ನಾವೆಲ್ಲ ಸೇರಿ ನಮ್ಮ ಹಳ್ಳಿಯಲ್ಲಿ ಒಂದು ದೊಡ್ಡ ಫ್ಯಾಕ್ಟರಿ ಮಾಡೋಣ ಅಂತಾರೆ ಮಿಸ್ಟರ್ ಮರಿಜಿ आपने अभी तक आपके पिताजी को हमारा फैक्ट्री का प्लांट नहीं बताया बताइए ना बताइए ಏನ್ ಬತ್ತಾಗಿ ತಾಂತವರೆ ತೋರ್ಸು ಅಂತ ಓ ಹಿಂದಿ ಭಾಷೆಯಲ್ಲಿ ಬತ್ತ ಅಂದ್ರೆ ತೋರ್ಸು ಅಂತ ಅಪ್ಪಾಜಿ ಇದು ನಮ್ಮ ಫ್ಯಾಕ್ಟರಿ ಪ್ಲಾನ್ ಈ ದೇಖಿ ಈ ಲೇಬರ್ಸ್ ಕಾಲೋನಿ ಹೈ ಲೇಬರ್ಸ್ ಕಾಲೋನಿ ಹಂಗಂದ್ರೆ ಇಲ್ಲ ಅಂದ್ರೆ ಕೆಲಸಗಾರರ ವಾಸ ಮಾಡೋಕೆ ಮನೆಗಳ ಪ್ಲಾನ್ ಏ ಕೆಲಸಗಾರರಿಗೆ ಹಾಕ್ಲಾ ಮನೆ ಅಪ್ಪಾ ಅದು ಫ್ಯಾಕ್ಟರಿ ಉಳಿಸು ಹಂಗಾ ಈ ದೇಖಿ ಹಾ ಇದು ನಾವು ವಾಸ ಮಾಡೋಕೆ ಮನೆಗಳ ಪ್ಲಾನ್ ಇದು ಬೇಕು ಇದು ಬೇಕೇ ಬೇಕು
ಏನ್ ಕಾಳಪ್ಪ ಅಲ್ವಾ ಮತ್ತೆ ಸೌಕರ್ಜಿ ಮೈನಾಜಿ ಸುನಿಯ ಸೌಕರ್ಜಿ ಆಪ್ಕೆ ಗಾಂವ್ ಮೇ ಫ್ಯಾಕ್ಟ್ರಿ ಖೋಲ್ನೆ ಕೆ ಲಿಯೇ ಮೇರೆ ಪಿತಾಜಿ ಹೇ ನಾ ಸರ್ಕಾರ ಸೇ 20 ಲಾಖ್ ರೂಪಾಯಿ ದಿಲ್ವಾತೆ ಹೇ ಅಪ್ಪಾಜಿ ಇವ್ರ ತಂದೆಯವರು ನಮ್ಮ ಹಳ್ಳಿಲಿ ಫ್ಯಾಕ್ಟರಿ ಓಪನ್ ಮಾಡೋದಕ್ಕೆ ಸರ್ಕಾರದಿಂದ 20 ಲಕ್ಷ ರೂಪಾಯಿ ಕೊಡಿಸೋಕೆ ತಯಾರಾಗಿದ್ದಾರೆ 20 ಲಕ್ಷ ಹಾ ಹಂಗಾರ್ ಮಾಡ್ಬಿಡಿ ಆದ್ರೆ ಅಪ್ಪಾಜಿ ಅದಕ್ಕೆ ಮುಂಚೆ ನಾವು 2 ಲಕ್ಷ ರೂಪಾಯಿ ಇವ್ರ ತಂದೆಯವರಿಗೆ ಹೇಳಿ ಕೊಟ್ರೆ ಅವರು ಸರ್ಕಾರ ಕಟ್ಟಿ 20 ಲಕ್ಷ ರೂಪಾಯಿ ನಮಗೆ ಮಂಜೂರು ಮಾಡಿಸ್ಕೊಡ್ತಾರೆ ನಂತ ಬೆಲ್ಲೈತು 2 ಲಕ್ಷ ನಿಂಜೆಪಿಂದ ಕೊಡಬೇಡ ಅಪ್ಪಾಜಿ ಸುತ್ತಮುತ್ತ ಇರೋ ಹಳ್ಳಿಯವರನ್ನ ನಮಗೆ ಪರಿಚಯ ಮಾಡಿಸ್ಕೊಟ್ಬಿಟ್ರೆ ಸಾಕು ಏ ಗೊತ್ತಾಗೋಯ್ತು 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 ನೀವು ಈ ಸುತ್ತಮುತ್ತ ಇರೋ ಹಳ್ಳಿ ಜನಗಳನ್ನೆಲ್ಲ ಇವರ ಕನೆಕ್ಷನ್ ಮಾಡಿ ಕೊಟ್ಬಿಟ್ರೆ ಇವರು ದೊಡ್ಡ ಕುಳದಿಂದ ಹಿಡಿದು ಸಣ್ಣ ಕುಳದವರೆಗೂ ಹಿಡ್ಕಂತಾರೆ 1000 ರೂಪಾಯಿ ಕೊಟ್ಟು ತಕಂತಾರೆ 500 ರೂಪಾಯಿ ಕೊಟ್ಟು ತಕಂತಾರೆ 100 ರೂಪಾಯಿ ಕೊಟ್ಟು ತಕಂತಾರೆ 5 ರೂಪಾಯಿ ಕೊಟ್ಟು ತಕಂತಾರೆ 50 ಪೈಸಾ ಕೊಟ್ಟು ತಕಂತಾರೆ ಹೀಗೆ ತಕನ್ 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 1 ಲಕ್ಷ ಮಾಡ್ತಾರೆ ದಿಲ್ಲಿಗೆ ಹೋಗ್ತಾರೆ 20 ಲಕ್ಷ ತಕನ್ ಬರ್ತಾರೆ ಅಲ್ವಾ ಮರಿ ಗೌಡ್ರೆ ಕರೆಕ್ಟ್ ಕರೆಕ್ಟ್ ಆಗಲಿ ಹಂಗೆ ಮಾಡ್ಬಿಡವಾ ಮೈನಾ ಮೈನಾ ಡ್ಯಾಡಿ ಹ್ಯಾಸ್ ಅಗ್ರೀಡ್ ಹಿ ವಿಲ್ ಹೆಲ್ಪ್ ಅಸ್ ಅಚ್ಚಾ ಶುಕ್ರಿಯಾ ಬಹಳ ಬಹಳ ಶುಕ್ರಿಯಾ ಏನ್ ಶುಕ್ರವಾರ ಶುರು ಮಾಡ್ಕಳವ ಅಂತಾರ जी? नमस्ते जी मगा इदेनला आसा दिल्ली अव्वा नेन्ने नोड़े पट्ट कुंत महाराणी पड़पड़ा अंत वलितिद्दळु इवत् नोड़े वनवास कोंटिरु सीते हंग आगिबिट्टवळु इदक्के निमगे ओंदु सल इल्ल अन्नोदु ಅವರು ಹೊಂಟಿರೋ ಕೆಲಸಕ್ಕೂ ಆಕಿರೋ ತಿರ್ಸ್ಗೂ ಬಲವಾದ ಕನೆಕ್ಷನ್ ಐತೆ ಏ ಆ ಕನೆಕ್ಷನ್ಗೂ ಈ ತಿರ್ಸ್ಗೂ ಏನೋ ಕನೆಕ್ಷನ್ ಇವಾಗ ಕಾವಿ ಆಕ್ತೆ ಹೋದ್ರೆ ಸ್ವಾಮಿಗಳು ಅಂತ ಕೈ ಮುಗಿತೀವ ಕಾಕಿ ಬಟ್ಟೆ ಆಕ್ತೆ ಹೋದ್ರೆ ಪೊಲೀಸ್ನವರು ಅಂತ ಎದುರುಕೊಳ್ತೀವ ಹಂಗೆ ಈ ಕಾಲದಾಗೆ ಏನಾರ ಮಾಡಬೇಕು ಆಗಬೇಕು ಅಂದ್ರೆ ಮಾತಿನ ವರಸೆ ಆಕೋ ತಿರಸೆ ಮುಖ್ಯ ಹಿಂಗ ಈ ಕೊತ್ತಾಜ್ ಅಪ್ಪಾಜಿ ಹೊರಡೋಣವಾ ಹೋಗ ಬಾ ಬನ್ನಿ 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 जमा करने में आप लोगों ने हमारी बहुत मदद की इसके लिए बहुत बहुत शुक्रिया आप जैसे इतने अच्छे लोगों को मैंने अभी तक किसी गांव में नहीं देखी निम्मंता ಒಳ್ಳೆ ಜನರನ್ನ ಇವರು ಇದುವರೆಗೂ ಯಾವ ಹಳ್ಳಿಯಲ್ಲೂ ನೋಡಿಲ್ಲ ಅಂತಾರೆ भगवान तो ऊपर नहीं इसी गांव में है ಸಾಕರ್ ಜಿ के रूप में है ಅಪ್ಪಾಜಿ ದೇವರ ಮೇಲೆ ಇಲ್ಲ ನಿಮ್ಮ ರೂಪದಲ್ಲಿ ಈ ಹಳ್ಳಿಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ अब मैं और मरी जी दिल्ली जा रहे हैं और मैं वादा करती हूँ कि मैं जल्दी वापस आऊंगी और आप लोगों की आशा पूरी करूंगी हम सब मिलके इस गांव में फैक्ट्री जरूर खोलेंगे नमस्ते नमस्ते मगा दिल्ली इंदा यल्ला ऐसे कागज भरी अगली अपा जी नानो दिल्ली गई थी नी हाड़ में हाड़ में
ಬಾಳುಗೋಳಾಗಿರಲು ಬಾಳುಗೋಳಾಗಿರಲು ಮೇಲು ಕೀಳು ಏನುಂಟು ಮೇಲು ಕೀಳು ಏನುಂಟು ಸ್ವಾತಂತ್ರ ಹೌದು ಐಕ್ಯವೊಂದೇ ಮಂತ್ರ ಮಂಚ ಐಕ್ಯದಿಂದಲೇ ಸ್ವಾತಂತ್ರ ಮೌಢ್ಯ ಮುರಿಯುವ ಬನ್ನಿ ಮೌಢ್ಯ ಮುರಿಯುವ ಬನ್ನಿ ಹದಿನಾಲ್ಕು ಲೋಕವ ಸಪ್ತ ಸಾಗರವ ಹದಿನಾಲ್ಕು ಲೋಕವ ಸಪ್ತ ಸಾಗರವ ಗೆಲ್ಲುವ ಶಕ್ತಿಯು ನಮ್ಮ ಕುಂಟು ಗೆಲ್ಲುವ ಶಕ್ತಿಯು ನಮ್ಮ ಕುಂಟು ಎಲ್ಲರೂ ನಮ್ಮಅಪ್ಪನ ದುಶ್ಮನ್ಗಳು ಅಪ್ಪ ಜೈಲಲ್ಲಿದ್ದಾರೆ ಅಂತ ಹೇಳಲ್ವಾ ಅವರೇ ಇವರು ಅವರೆಲ್ಲ ಜೈಲ್ ಬರ್ತ ಸರಿ ನಾವಿಬ್ರೇ ಇದೀವಿ ಹಣದ ಬಿಡಿಗೆ ಜೋಪಾನ ನೀ ನಮ್ಮ ಸಾವುಕಾರ ಮಗ ಮರಿ ಅಲ್ವೇನು ನಿನಗೆ ಯಾವಾಗ ಮದುವೆ ಆಯ್ತು ಅಲ್ವೋ ಇವ್ರು ನನ್ನ ಸ್ನೇಹಿತರು ಡೆಲ್ಲಿಯವರು ಏಯ್
ನಿಮ್ಮಪ್ಪ ಹೆಂಗವನು ಚೆನ್ನಾಗಿ ಇರ್ತಾನೆ ಅವನಿಗೆ ರೋಗ ನೋಡ್ರಯ್ಯ ಕಾರಿನ ಚಕ್ರಕ್ಕೆ ಹೆಸರಿನಲ್ಲಿ ಹುಟ್ಕೊಂಡ್ಬಿಟ್ಟಿದೆ ಸ್ವಲ್ಪ ತಳ್ಳಿ ಉಪಕಾರ ಮಾಡ್ತೀರಾ ಅಯ್ಯಯ್ಯ ಸಾವುಕಾರನಿಗೆ ಆಗ್ಲಿ ಸಾವುಕಾರನ ವಂಶಕ್ಕೆ ಆಗ್ಲಿ ಏನೇನು ಉಪಕಾರ ಮಾಡಬಾರದು ಅಂತ ನಾವೆಲ್ಲ ತೀರ್ಮಾನ ಮಾಡಿಬಿಟ್ಟಿದೀವಪ್ಪ ಬಂದ್ರಲ್ಲ ಲೇ ಲೇ ಕರಿಯ ಅವರ ಅಪ್ಪ ಏನೋ ನೀಚಬಡ್ಡೆ ಮಗ ಅಂತಂದ್ರೆ ನಾವು ಹಾಗೆ ಆಗಕಾಗುತ್ತೇನೋ ನಡೆರ ನಡೆರ ನಡೆಯಮ್ಮ गुलाम अंदकिया नि गाड़ी नहीं तल बर मद्वे आगे साहुकार हूं हण्बेटे अल मत बंद वापस बंद्री मोद्ल जन का नुड़ी यहा जन अदे जैल कल बंद्रे दारे हण्डर कल्याण मकल सरी ಶಂಕರಪ್ಪ ದುಶಾಸನ ಬತ್ತವನೆ ಈ ನನ್ನ ಮಗನೇ ಅಲ್ವಾ ನನ್ನ ಚೆನ್ನಿ ಸೀರೆನ ಸೆಳೆದಿದ್ದು ಇರ್ಲಿ ಇರ್ಲಿ
ನಿಮ್ಮನ್ನೆಲ್ಲ ಸಾಹುಕಾರ ಕರೀತಾರೆ ಬರೋಲು ಬರಕ್ಕಿಲ್ಲ ಅಂತ ಹೇಳಗಲೇ ನಿಮ್ ಸಾಹುಕಾರನ್ ಹೇಳು ದುರ್ಯೋಧನ ತೊಡೆ ಮುರಿಯೋ ಭೀಮಾ ಬಂದವನೆ ತಮ್ಮಿದ್ರೆ ಅವನಿಗೆ ಎಲ್ಲಿ ಬರಕ್ಕೆ ಹೇಳು ನನ್ನ ಕರಿ ನನ್ನ ಮಗ ಅವನ ಗುಂಡಿಗೆ ಇನ್ನೆಷ್ಟಿರಬೇಕು ತಾರಪ್ಪ ಮರಿ ನರಿ ಭಗವ ದುಸ್ಸಾಸನ ವಸ್ತ್ರಾಪರಣ ಸಾವುಕಾರ್ರೆ ನೋಡಿದ್ರ ನಿಮ್ ದುಸ್ಸಾಸನ ಗತಿನ ಅಪ್ಪ ಈ ಚೆಂಡಾಳ ಜೊತೆ ನೀ ಸೇರ್ಬೇಡ ಪಾಪ ಪಾಪ ಏನ್ರಲ್ಲ ಹುಟ್ಟುಗಾಟ ಆಡ್ತಿದ್ರೆ ಏನ್ರು ಇಲ್ಲ ಇಲ್ಲ ಇದೀಗ ತಾನೇ ಪ್ರಾರಂಭವಾಗುತ್ತಿದೆ ನಮ್ಮ ಬಯಲಾಟ ಶಬಾಸ್ ಏಯ್ ಒಳ್ಳೆ ಮಾತಿಂದ ಹಣದ ಪೇಟೆಗೆ ತಂದು ಕೊಡ್ತೀರೋ ಇಲ್ವೋ ಪದ್ಮಾಶ ಕಾಚು ಬರಕ್ಕೆ ಹಮರ ಪೈಸಾ ಲೇಖೆ ಪೆಟ್ಟಿಗೆ ಕೊಡೋದಿಲ್ವೇನ್ರು ಅಗ್ರಜ ಧರ್ಮನಂದನ ಈ ಅಲಕ ನನ್ನ ಮಗನು ಪೆಟ್ಟಿಗೆಯನ್ನು ಕೇಳುತ್ತಿರುವನು ಕೊಟ್ಟು ಕಳುಹಿಸೋಣವೇ ಇಲ್ಲ ಜೀವನ ತಲೆಯಂ ಕುಟ್ಟಿ ಕಳುಹಿಸೋಣವೇ ಹಾರ್ಥ ಈ ನಮ್ಮ ವೈರಿಯಾದ ಕೌರವನು ಪೆಟ್ಟಿಗೆಯನ್ನು ಯಾಚಿಸುತ್ತಿದ್ದಾನೆ ಕೊಟ್ಟು ಬಿಡೋಣವೇ ಪಾಪ ಕೊಟ್ಟು ಬಿಡೋಣ ಏನು ನಕುಲ ಸಹದೇವರೇ ಅಗ್ರಜನ ಆಜ್ಞೆ ಇದ್ದಂತಾಗಲಿ ಭೀಮ ಅಣ್ಣ ಈಗಿಂದೀಗಲೇ ನೆಟ್ಟಗೆ ಹೋಗಿ ಪೆಟ್ಟಿಗೆಯನ್ನು ತರುವಂತಹವನಾಗು ಅಪ್ಪಣೆ ಆರ್ ತಳವಾಗ ಕತ್ತಂದ್ರಲ್ವೋ ಅದನ್ನ ತಂದ್ರ ಇಲ್ಲಿ ಹಾಳಪಟ್ಟಿ ಮಕ್ಕ ಏ ನಮ್ಮನ್ ಕಳ್ರು ಅಂತ ಇನ್ನೊಂದಪ್ಪ ಅಂದೆ ಕಳ್ ಬಗ್ತಿ ಆರ ಹಾಕಂಬಿಡ್ತೀವಿ ಅಂಕ್ರ ಇದು ಹತ್ತು ಜನ ದುಡ್ಡು ತಿನ್ಬೇಡಿ ಕಣ್ರು ಹಂಸ ಉತ್ತಾರ ಆಗಕ್ಕಿಲ್ಲ ಜೈಲಿಂದ ಬರ್ತಿದ್ದೀನಿ ನಮಗೆ ಕಾರ್ನಲ್ಲಿ ದುಡ್ಡಿತ್ತು ಅಂತ ಏನ್ ಗೊತ್ತು ಹತ್ತು ಜನರು ದುಡ್ಡು ಅಂತೀರಿ ಈ ಅಪ್ಪನ ಮಗ ಇವನು ಇವನು ಸೇರ್ ತಿಂದ ಹಾಕಿರ್ಬಹುದು ಶಿವ ಶಿವ ನಮ್ಮಲ್ಲಿನ ಇಲ್ಲಿ ಮಾಡ್ಬೇಕು ಅಂತ ಬೀದ್ ಬೀದಿ ಸುತ್ತಿ ಭಿಕ್ಷಾ ಎತ್ತಿನ ಪುಣ್ಯಾತ್ಮರಿ ಇವರು ಇವ್ರ ಮೇಲೆ ಎತ್ತಾಕಿದ್ರೆ ನಿಮ್ ನಾಲ್ಗೆ ಹುಳ ಬಿತ್ತು ಹೋಯ್ತಾ ತಕೊಂಡ್ರು ಹುಳ ಈಗ ತಾನೇ ಜೈಲಿಂದ ಬಂದಿದ್ದೀರಿ ತಿರ್ಗಾ ಜೈಲ್ ಗೊಂಟೈತೀರಿ ಕಳಪಟ್ಟಿ ಮಕ್ಳ ಕಳ್ತನ ಮಾಡ ನಾವ್ ಜೈಲಿಗೆ ಹೋದ್ವಿ ಊರ್ಗೊಳ್ಳೆದಾಗ್ಲಿ ಅಂತ ಬಡದಾಡ್ದ್ವಿ ನೀವೇ ನಮ್ಮ ಜೈಲಿ ತಪ್ಪಿದ್ದು ತಾಳಪ್ಪ ಇವರು ಒಳ್ಳೆ ಮಾತಿಗೆ ಪಕ್ಕ ಪಟ್ಟಿ ಮಕ್ಕಳಲ್ಲ ಬಹು ಚೆನ್ನಾಪುರ ಸ್ಟೇಷನ್ಗೆ ನಾನ್ ಹೇಳ್ದೆ ಅಂತ ಹೇಳಿ ಪೊಲೀಸ್ ಸರ್ ಕರ್ಕಂಬ ಕರ್ಕಂಬನ್ನಿ ಕರ್ಕಂಬನ್ನಿ ನಮ್ಗೂ ಅದೇ ಬೇಕಾಗಿರೋದು ಅಂದ್ರೆ ಕರ್ಕಂಬನ್ನಿ ಆ ಮೇಕ್ ನೋಡಿ ಅದ್ರ ಕರ ಮತ್ತ ಸಾವುಕಾರ್ರೆ ನನಗ್ ಬುದ್ಧಿ ತಿಳಿದಾಗಾಯ್ತು ನೋಡಿವ್ನಿ ನಮ್ಮೂರವರು ಹೋಲ್ಟನ್ ಬಿಟ್ಲ ಹತ್ತಿರ್ನಿಲ್ಲ ಪೊಲೀಸ್ ಸ್ಟೇಷನ್ ಕಂಡಿರ್ನಿಲ್ಲ ಈ ನನ್ನ ಮಕ್ಕಳ ಕಾಲದಲ್ಲಿ ಅದೂ ಆಗೋಯ್ತು ಸಾವುಕಾರ್ರೆ ತಿರ್ಗಾ ಪೊಲೀಸ್ನವ್ರ ನಮ್ಮ ಹಳ್ಳಿಗೆ ಬರೋದ್ ಬ್ಯಾಡಿ ಏ ಮೈಲಾರಿ ಹತ್ತು ಜನರು ದುಡ್ಡು ನುಂಗಿ ನೀರ್ ಕುಡಿದು ನಿಂತವ್ರಲ್ಲ ಅದನ್ನ ವಸೂಲು ಮಾಡೋದ್ ಹೆಂಗೆ ಸದ್ದಿರೋ ಹಣ ವಾಪಸ್ ತಂದು ಕೊಡೋವರೆಗೂ ಹಳ್ಳಿಲಿ ಈ ಐದು ಜನಕ್ಕೆ ಯಾರು ಅನ್ನ ನೀರು ಹಾಕೂಡ್ದು ಕೂಲಿ ಕಂಬಳ ಕರಿಬಾರ್ದು ಅಂತ ಹಾಕಿ ಬಯಸ್ಕಾರನ ಬಹಿಷ್ಕಾರಕ್ಕೆ ನಮ್ಮಯ ಒಮ್ಮತ ಧಿಕ್ಕಾರ 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 ಧಿಕ್ಕಾರ
ಮುಗ್ಧ ಹೆಣ್ಣಿಗೆ ಮೋಸ ಮಾಡುವ ದುಷ್ಟ ಜನರು ನೀವು ದಲಿತರ ಚರ್ಮ ಸುಲಿಯುವ ಕ್ರೂರ ಜನರು ನೀವು ಚೀತದಾಳುಗಳ ರಕ್ತ ಹೀರುವ ನೀಚ ಜನರು ನೀವು ನಿಮಗೆ ಬಹಿಷ್ಕಾರ ನಿಮಗೆ ಬಹಿಷ್ಕಾರ ನಿಮ್ಮ ಬಹಿಷ್ಕಾರಕ್ಕೆ ನಮ್ಮಯ ಒಮ್ಮತ ಧಿಕ್ಕಾರ 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 ಸಾಧು ಸಂತರಿಗೆ ಭೀತಿ ಹುಟ್ಟಿಸಿ ನೆಟ್ಟಿ ನಿಲ್ಲುವ ನೀವು ಸಿರಿಯ ಗರ್ಭದೆ ಹೆಳೆಯ ಎತ್ತುವ ವಿಷದ ಸರ್ಪ ನೀವು ಕರುಳು ಕೀಳುವ ಹಿಂಸೆ ಮಾಡುವ ಕಟುಕರಯ್ಯ ನೀವು ನಿಮಗೆ ಬಹಿಷ್ಕಾರ ನಿಮಗೆ ಬಹಿಷ್ಕಾರ ನಿಮ್ಮ ಬಹಿಷ್ಕಾರಕ್ಕೆ ನಮ್ಮಯ ಒಮ್ಮತ ಧಿಕ್ಕಾರ 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 ಈ ಬಹಿಷ್ಕಾರ ಹಾಕ್ಸಿದ್ರಲ್ಲ ಏನಾದಂಗಾತು ಕೈಗೆ ಲಕ್ಷ ಸಿಕ್ಕದೆ ಈ ಊರಿನ ಕನೆಕ್ಷನ್ ಬೇಡ ಅಂತಾರೆ ಬೇರೆ ಊರು ಹೋಯ್ತಾರೆ ಮಜವಾ ಆಗಿರ್ತಾರೆ ಈ ಭೂಮಿ ಮೇಗಿದ್ರಲ್ವಾ ಮಜಾ ಮಾಡೋದು ತೆಗೆಸ್ಬಿಡ್ತೀನಿ ನನ್ನ ಮಕ್ಕಳನ್ನ ತೆಗಿಸ್ಬಿಡಿ ಅವ್ರ ಜೊತೆಲೆ 7 ಲಕ್ಷನು ನೆಗೆದು ಬಿದ್ದೋಯ್ತದೆ ಹೋಗ್ಲಿ 10 ಜನರ ದುಡ್ಡು ಎತ್ತಗಾರ ಹೋಗ್ಲಿ ಮಾನಕ್ಕಿಂತ ಹೆಚ್ಚ ನನ್ನ ಮಾನ ಕಳೆದ ನನ್ನ ಮಕ್ಕಳನ್ನ ಮಾತ್ರ ಉಳಿಸಕ್ಕಿಲ್ಲ ಅಂತ ಅವರು ಊರಾಚೆ ಕೆಂಚಿನ ಹೊಲದಾಗಿ ಚೋಪಡಿ ಹಾಕೊಂಡವ್ರೆ ಮಲಗಿ ದೊತ್ ನೋಡಿ ಜೀವ ಸಹಿತ ಸುಡಿಸ್ಬಿಡ್ತೀನಿ ಸುಡಿಸ್ಬಿಡಿ ಬೆಂಕಿ ಕಾವಿ ಎಚ್ಚರವಾಯ್ತದೆ ಹೇಳಿ ಕೇಳಿ ಸಣ್ಣ ಗುಡಿಸ್ಲು ನೆಗದು ಹೊರಾಕ್ ಬಂದು ಬಿಡ್ತಾನೆ ಆಮೇಕೆ ನಿಮಗೆ ಅಡಕಾಯಿಸ್ಕಂತದೆ ಬಗ್ನಿ ಗೂಟ ಇದಕ್ಕೆ ನಿಮ್ಗೆ ಒಂದೊಂದ್ಸಲ ಇಲ್ಲ ಅನ್ನೋದು ಅದು ಹಂಗಲ್ಲ ಈಗ ಇಸ್ಕಂಟಂತಾವು ಮಸ್ತಾಗಿ ಅಪಿ ಮೈತೆ ಅದನ್ನ ತಂದು ಬಿಟ್ಟು ಇರ್ಲಿ ಬಿಡಿ ಆ ಕೆಲಸ ನಾನು ಮಾಡ್ತೇನೆ ನಿಮ್ಮ ಮಾನ ಬೇರೆ ನನ್ನ ಮಾನ ಬೇರೆನಾ ತೆಗೆದು ಬಿಡಬೇಕು ಅಂತಂದ್ಮೇಲೆ ತೆಗೆದೇ ಬಿಡೋದೆ ಎವಡನ್ಸ್ ಸಿಗದಂಗ್ ಕೆಲಸ ಮುಗಿಸ್ಬಿಡ್ತೀನಿ ನಡ್ರಿ ಅವ 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 ನಿನ್ ಮಗನಿಗೆ ಯಾರು ಹೊಡೆದ್ಬಿಟ್ಟಾರ ಜ್ಞಾನ ತಪ್ಪ ಅಲ್ದಾಗ ಬಿದ್ದಿದ್ದಾನೆ ನಿನ್ ಮನೆ ಮಾರಿತ್ತೋಗ ಹುಡುಗಾಟ ಆಡ್ತೀನೋ ಹುಡುಗಾಟ ಚಚ್ಚು ಬಿಡ್ತೀನಿ ನೋಡು ಎಲ್ಗಮ್ಮ ಹೋಗಿದ್ದೆ ನಮ್ಮನ್ ಕಂಡ್ರೆ ಒಂದ್ ಹುಲ್ ಕಡ್ಡಿನೂ ನಗೋಂಗಾಯ್ತು ಯಾಕಮ್ಮ ಹೋಗ್ಲಿ ಬಿಡು ಕೇಳಿ ಹೇಳಿ ಎಲ್ಲ ಊಟ ಮಾಡವ್ರಂತೆ ಸುಂದ್ರಕಾಯಿಲ್ಲವಾ ಅವಳನ್ನ ಚೆನ್ನೈ ಕರ್ಕೊಂಡು ಹೋದ್ಲು ಕರೆಯೋ ಇಲ್ಲಿ ಅವನು ಬಸ್ ನಳ್ಳಿಗೆ ಹೋಗವನೆ ಬರೋದು ಎಷ್ಟೊತ್ತು ಆಯ್ತಿದೆ ಏನು ಹೇಳಿ ಹೇಳಿ ಎಲ್ಲ ಊಟ ಮಾಡವ್ರಂತೆ ಹೇಳ್ರ ಹೇಳ್ರ ಯೇಸು ವರ್ಷ ಆಯ್ತೆ ನಿಂಗೆ ನನ್ನ ಬಂಗಾರಿ ನಮ್ಮೂರ ಸಿಂಗಾರಿ ಸುತ್ತುಗೋ ವಯಸ್ಸು ಆಯ್ತು ನನ್ನ ಸರ್ದಾರ ನಮ್ಮೂರ ಹಮ್ಮೀರ ಹೇ ಮಾಚ ಉಂಡ ತಕ್ಷಣ ಬಿದ್ಕೊಂಡ್ಬಿಡ್ತಾನೆ ರಮಣ ಏನಿತ್ತು ಎಲ್ಲ ಕ್ಯಾನ್ಸ್ ಅಪ್ಪಿತ್ತಂತಿದ್ದವರೇ ಮಜಾ Thank you.
ಮಕ್ಕಾರೆ ಅವರು ಇಲ್ಲ ಸಲ್ಲದ ಅಪವಾದ ಹೊರಿಸಿ ಜೈಲಿಗೆ ಕಳಿಸಿದ್ರಿ ಜೈಲು ಅನುಭವಿಸಿ ಬಂದ ಮೇಲೆ ಬಹಿಷ್ಕಾರ ಹಾಕಿಸಿದ್ರಿ ಈಗ ಮಲಗಿದ ಹೊತ್ತಲ್ಲಿ ಮನೆಗೆ ಬೆಂಕಿ ಇಡಿಸಿ ನರಮೇಧ ಮಾಡಿದ್ರಿ ಯಾಕೆ ಯಾಕೆ ಅವರು ನಿಮ್ಮ ದಬ್ಬಾಳಿಕೆಯನ್ನು ಪ್ರತಿಭಟಿಸಿದ್ರು ನಿಮ್ಮ ಸರ್ವಾಧಿಕಾರನ ಕೊಚ್ಚಿ ಹಾಕಬೇಕು ಅಂತ ಪ್ರಯತ್ನಿಸಿದ್ರು ಅದೇ ಅಲ್ವೇ ಅವರ ಅಪರಾಧ ಸ್ವಾಮಿಗಳೇ ನನ್ನ ಹಾದಿಗೆ ನೀವು ಮುಳ್ಳಾದ್ರೆ ಮಠ ಪೀಠ ಎಲ್ಲ ಕಸ್ಕೊಂಡು ಆಚೆ ಕಟ್ಟಬೇಕಾಯ್ತದೆ ಸಾವುಕಾರ್ರೆ ಪೀಠಕ್ಕೆ ಆಸೆ ಪಟ್ಟು ಅನ್ಯಾಯನ ಸಹಿಸಿಕೊಂಡಿರೋದಕ್ಕಲ್ಲ ಗುರುಪಟ್ಟ ಅಧರ್ಮನ ಧೈರ್ಯವಾಗಿ ಎದುರಿಸೋದೆ ಆದರ ಸಂಕಲ್ಪ ಕಾಳಪ್ಪ ಬಾರಿ ಧೈರ್ಯ ಮಾಡಿ ಇಲ್ಲಿಗೆ ದಯ ಮಾಡ್ಸವ್ರೆ ಸ್ವಾಮಿಗಳು ಸ್ವಾಮಿಗಳೇ ಈಗ ನನಗೆ ಏನು ಮಾಡಿಸ್ಬೇಕು ಅಂತಿದ್ದೀರಿ ಕೋರ್ಟ್ನಲ್ಲಿ ಕೇಸ್ ಹಾಕ್ಸಿ ನನ್ನ ಗಲ್ಗೆ ಹಾಕ್ಸ್ಬೇಕು ಅಂತಿದ್ದೀರಾ ಹೋಗಿ ಹಾಕ್ಸಿ ಮೈಲಾರಿ ನನಗಿರೋದವಾಗಿ ಸಾಕ್ಷಿ ಹೇಳೋ ನಾಲ್ಗೆ ಈ ಹಳ್ಳಿಲಿ ಐತೇನೋ ಗೊತ್ತಿದೆ ಸಾವುಕಾರ ಈ ಹಳ್ಳಿ ಜನದ ಕುಟ್ಟಿಗೆಗೆ ಹೆದರಿಕೆ ಅನ್ನೋ ಹಗ್ಗ ಬಿಗಿದು ಸತ್ಯದ ಧ್ವನಿನೇ ಅಡಗಿಸಿಟ್ಟಿದ್ದೀರಿ ಆ ದಬ್ಬಾಳಿಕೆ ಹಗ್ಗನ ಕತ್ತರಿಸೋ ಶಕ್ತಿ ಇರೋದು ಧರ್ಮ ಒಂದಕ್ಕೆ ಧರ್ಮ ಒಂದಕ್ಕೆ ಆ ಧರ್ಮದ ತೇಜಸ್ನಲ್ಲಿ ನಿಮ್ಮಂತಹ ದುಷ್ಟರೆಲ್ಲ ಧ್ವಂಸವಾಗಿ ಹೋಗ್ತೀರಾ ಧ್ವಂಸವಾಗಿ ಹೋಗ್ತೀರಾ ಈಗ ಧರ್ಮ ಎಲ್ಲೈತು ನಮ್ ಕಾಲ್ ಕೆಳಗೆ ವಿಲ್ವಿಲಿ ಅಂತ ಒದ್ದಾಡ್ತಾ ಐತಿ ಭಾಷಂಡಿಗಳ ನೀವು ತುಳಿತಿರೋದು ದೇಹನ ಧರ್ಮನಲ್ಲ ಧರ್ಮನ ತುಳಿಯೋರು ಹಿಂದು ಹುಟ್ಟಿಲ್ಲ ಇಂದು ಹುಟ್ಟಿಲ್ಲ ಮುಂದು ಹುಟ್ಟೋದಿಲ್ಲ ಶಿಶುವ ಯಾರ ಮನೆ ಬೇಕಾಗಿತ್ತು ನಿಮ್ಮೂರು ಸಾವುಕಾರ ಮನೆ ಯಾವುದು ಸಾವುಕಾರ ಮನೆನಾ ನಂಗೆ ಗೊತ್ತೈತೆ ಬನ್ನಿ ಬನ್ನಿ ನಾ ತೋರ್ಪಟ್ಟೆನು ಬನ್ನಿ ಬನ್ನಿ ಇದು ನನ್ನ ಮನೆ ಆ ಮನೆಯಾಗೆ ನೀನ್ ಸೇರ್ಸಕ್ಕಿಲ್ಲ ಒಳಗ್ ಹೋದ್ರೆ ಬೈತಾರೆ ಒಡಿತಾರೆ ಕತ್ತಿಡ್ ದಪ್ತಾರೆ ಆ ಮನೆಯೊಳಗೆ ನಾ ಬರಕ್ಕಿಲ್ಲ ನೀವೇ ಹೋಗಿ ನಾ ಬರಕ್ಕಿಲ್ಲ ನೀವೇ ಹೋಗಿ ಚೆಣ್ಣು ಚೆಣ್ಣು ಕುಂತ್ಕಳೆ ಕುಂತ್ಕಳೆ ಇದೇನಿದು ನೀವು ಕೆಳಗೆ ಕುತ್ಕೊಂಡ್ಬಿಟ್ರೆ ನಮ್ ಮನೇಲಿ ನಾವೆಲ್ಲ ಕುಂತ್ರೇನು ನೀವು ಕುಂತ್ಕಳೆ ಥ್ಯಾಂಕ್ಸ್ ಅಲ್ಲಿ ಒತ್ತೋಗಕ್ಕಿಲ್ಲ ಸುಮ್ ಸುಮ್ಕೆ ಆಡ್ತಾ ಇರ್ತೀವಿ ದುಡ್ಡಿಲ್ಲ ಕಾಸಿಲ್ಲ ನೀವ್ ಯಾರು ಯಾಕೆ ಬಂದ್ರಿ ಕುಡಿಯಕ್ ಒಂದೋಟ ನೀರು ಬೇಕಾಗಿತ್ತಲ್ಲ ಯಾವಾಗ್ಲ ಅವನ ಒಳಗೆ ಒಂದ್ ತಮ್ಗೆ ಮಜ್ಜಿಗೆ ತಕ್ಕಂಬಾರ್ಲ ನನ್ನ ಹೆಸರು ಮಾಲತಿ ಅಂತ ಕತೆ ಕಾದಂಬರಿ ಬರೆಯೋದು ನನ್ನ ವೃತ್ತಿ ವಾ ನೀವು ಕತೆ ಬರೆಯೋರ ನಮ್ಮ ಪಡವಾರಲ್ಲಿಗೂ ನೀವು ಕತೆ ಬರೆಯಕು ಏನ್ ಕನಕ್ಸನ್ನು ಈ ಫೋಟೋದಲ್ಲಿರೋರು ನಿಮ್ಮೂರವ್ರ ತಾನೆ ಈ ಕೇಡಿ ಪಟ್ಟಿ ಮಕ್ಕಳು ನಮ್ಮೂರವರೇ ಈ ಕೇಡಿಗಳಿಗೂ ನಿಮ್ಗೂ ಏನ್ ಕನಕ್ಸನ್ನು ಖೈದಿಗಳ ಜೀವನದ ಮೇಲೆ ನಾನೊಂದು ಪುಸ್ತಕ ಬರಿತಾ ಇದ್ದೀನಿ ಅದಕ್ಕೆ ಇವರುಗಳನ್ನ ಆರಿಸ್ಕೊಂಡಿದ್ದೀನಿ ಈ ಫೋಟೋದಲ್ಲಿರೋ ಖೈದಿಗಳು ಜೈಲಿಂದ ಹೊರಗೆ ಬಂದ ಮೇಲೆ ಸುಧಾರಿಸಿದಾರೋ
ಅಥವಾ ಇನ್ನಷ್ಟು ಕೆಟ್ಟೋಗಿದಾರೋ ಅನ್ನೋ ವಿಷಯ ನಾನು ತಿಳ್ಕೋಬೇಕಾಗಿತ್ತು. ಅದಕ್ಕೆ ನಿಮ್ಮ ಹಳ್ಳಿಗೆ ಬಂದೆ. ನಿಮ್ಮನ್ನು ವಿಚಾರಿಸಿದ್ರೆ ಇವರೆಲ್ಲ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂದ್ರು. ಅದಕ್ಕೆ ಬಂದೆ. ಈ ಫೋಟೋದಾಗ ಇರೋರು ಇವಾಗ ಯಾರು ಇಲ್ಲ. ಅಂದ್ರೆ ಅಂದ್ರೆ ಮನೆಗೆ ಬೆಂಕಿ ಬಿದ್ದು ಅಷ್ಟು ಜನವು ಸೂಟ್ ನೆಗೆದು ಬಿದ್ದೋದ್ರು. ಮನೆಗೆ ಬೆಂಕಿ ಹೇಗ್ ಬಿತ್ತು ಯಾರಿಗ್ ಗೊತ್ತು? ಒಟ್ನಲ್ಲಿ ಅವ್ರು ಮಾಡಿದ ಪಾಪ ಬೊಗ್ಗಂತೂ ಬೆಂಕಿಲ್ ಬೆಂದೋದ್ರು ಬಟ್ಟೆ ಮಕ್ಕಳು. ತಣ್ಣಿಗೆ ಮಜ್ಜಿಗೆ ಕುಡೀರಿ ಕೊಡ್ಲ. ಅವ್ರ ಆವಳಿ ಸ್ವಲ್ಪ ಇತ್ತ ಈ ಹಳ್ಳಿಯಾಗೆ ಸಿಕ್ಕಿದ ಹೆಣ್ಣು ಮಕ್ಕಳನ್ನೆಲ್ಲ ಕುಲಿಗೆಡಿಸ್ಬಿಡೋದು, ಬಡಬಗ್ಗರ ಮನೆ ಹಾಳ್ ಮಾಡ್ಬಿಡೋದು, ಒಳ್ಳೆ ಕೆಲಸಕ್ಕೆ ಅರ್ಕತ್ತು, ಕೆಟ್ಟ ಕೆಲಸ ಕುಮ್ಮತ್ತು. ಒಂದ ಎಳ್ದ ಅವ್ರೇನೋ ಸತ್ ಹೋದ್ರು. ಆದ್ರೆ ನನಗ್ ತುಂಬಾ ಅನ್ಯಾಯವಾಗಿ ಹೋಯ್ತು. ಅವ್ರು ಸತ್ತೋದ್ರೆ ನಿಮ್ಗೇನಾಯ್ತು ಅನ್ಯಾಯ? ಅವರೆಲ್ಲ ಬದುಕಿದ್ದಿದ್ರೆ ಅವ್ರ ಮೇಲೊಂದು ಪುಸ್ತಕ ಬರ್ದು ಒಂದ್ 5,000 ರೂಪಾಯಿ ಸಂಪಾದನೆ ಮಾಡ್ಕೋತಿದ್ನೋ. ಈಗ ಅದಕ್ಕೆ ಕಲ್ ಬಿತ್ತೋ. ಹೋಗವ ಹೋಗು. ನಮ್ ಹಿರಿಯಕರು ಬದುಕತರ ಕತೆ, ಉಣ್ಣುವಂತರ ಕತೆ, ಸತ್ಯವಂತರ ಕತೆ, ದ್ಯಾವರ ಕತೆ, ದೇಶಭಕ್ತರ ಕತೆ ಬರೆದು ಜೀವನಾನು ಮಾಡ್ತಿದ್ರು, ಜನಕ್ಕೆ ಒಳ್ಳೇದು ಹೇಳ್ತಿದ್ರು. ನೀವೇನಪ್ಪ ಅಂದ್ರೆ ಲಂಡ್ರು, ಲಪಂಗರು, ಕಳ್ಳರು, ಚೇಡಿಗಳು, ಪುಂಡ್ರು, ಪುಡಾರಿಗಳು, ಇವ್ರ ಕತೆ ಬರೆದು ನೀವು ಕೆಟ್ಟು ಲೋಕನ ಕುಲುಗೆರಿಸ್ಬೇಕು ಅಂತ ಮಾಡಿದೀರ? ಎಲ್ಲಿ ಬುದ್ಧಿ ಇದ್ರೆ ಬರ್ರಿ. ಪುಣ್ಯವಂತರ ಸತ್ಯವಂತರ ಕತೆಯ ಏನ್ ಸಾವುಕಾರ್ರೆ ಈಗೆಲ್ಲಿದ್ದಾರ್ರಿ ಅಂಥ ಪುಣ್ಯವಂತರು ಸತ್ಯವಂತರು? ಯಾಕೆ ಕುಂತಿಲ್ವ ನಿಮ್ ಕಣ್ಣಿದ್ರಿಗೆ? ನಮ್ಮ ಹಳ್ಳಿಗೆ ದೇವ್ರು ಅಂದ್ರು ಇವ್ರೇ, ಕಣ್ಣು ಅಂದ್ರು ಇವ್ರೇ. ಬರೀರಿ ಇವ್ರ ಮೇಲೆ ಕತೆಯ. ಏ ಕಾಳಪ್ಪ, ನಮ್ಮಂತ ಪುಣ್ಯಾತ್ಮರ ಮೇಲೆ ಇವರೆಲ್ಲ ಎಲ್ಲಿ ಬರೀತಾರೋ ಕತೆಯ? ಸಾವುಕಾರ್ರೆ, ಪುಣ್ಯವಂತರ ಮೇಲೆ ಕತೆ ಬರೆದ್ರೆ ಬೇಕಾದಷ್ಟು ಪುಣ್ಯ ಏನೋ ಸಿಗುತ್ತೆ, ಹಣ ಎಲ್ಲಿ ಸಿಗುತ್ತೆ? ಬರ್ತೀನಿ ಸಾವುಕಾರ್ರೆ. ಓ ಬೆಂಗಳೂರವ್ವ, ಬಸ್ಸಿ ನಿಂತ್ಕೊಳ್ಳಿ. ಈ ಕೇಡಿಗಳ ಮೇಲೆ ಕತೆ ಬರೆದಿದ್ರೆ ನಿಮ್ಗೆ 5,000 ತಾನೇ ಸಿಕ್ತಿ. ತಕಳೆ 10,000 ಬರೀರಿ ನಮ್ ಸಾವುಕಾರ ಮೇಲೆ ಕತೆಯ. ನಿಮ್ ಸಾವುಕಾರ ಮೇಲೆ ಕತೆ ಏನೋ ಬರೀಬಹುದು, ಆದ್ರೆ ನಾನು ಇಲ್ಲೇ ತಿಂಗಳಾನ್ಗಟ್ಲೆ ಇರ್ಬೇಕಾಗತ್ತಲ್ಲ. ಇರಿ, ನಮ್ ಸಾವುಕಾರ ಮನೆ ಇರಿ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾರೆ. ನೋಡಿ, ನಾನು ಬರೆಯೋಕ್ ಕುತ್ಕೊಳ್ಳಕ್ ಮುಂಚೆ ನನಗೆ 2,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಡ್ಬೇಕು. ಯಾಕೆ? ನಾವ್ ಅದ್ರಲ್ಲೇ ಜೀವನ ಮಾಡೋರು ನೋಡಿ, ನಮ್ಮ ನಂಬ್ಕೊಂಡಿರೋರು ನೆಮ್ಮದಿಯಾಗಿರ್ಬೇಕಲ್ಲ. ಅವ್ರು ಹೇಳೋದು ಸರಿ, ಈ ಕತೆ ಗೀತೆ ಬರೆಯೋರ್ಗ ಒಟ್ಟಿಗೆ ಇರಕ್ಕಿಲ್ಲ. ಅದ್ಯಾವ ಮಾತು ಕೊಡ ಅನ್ಬಿಡಿ. ಹಾಗಾದ್ರು ಮಾಲ್ತವನ್ನ ತೋಟದ ಮನೆ ಕಳ್ಸವ ಇಲ್ಲ ಇಲ್ಲೇ ಇರ್ಸ್ಕೊಳವ? ಸದ್ಯಕ್ಕೆ ಇಲ್ಲೇ ಇರ್ಸ್ಕೊಳವ ಕಾಳಪ್ಪ. ಏನ್ ಮರಿ, ಎಲ್ಲೋಗ್ಬಿಟ್ಟಿದ್ದು? ಮಾಲ್ತವ ಬಾವ ಇಲ್ಲಿ, ಇವನು ನನ್ನ ಮಗ ಮರಿ ಪಡುವ. ನಮಸ್ಕಾರ. ಇವರು ಕತೆ ಬರೆಯೋರು. ನಮ್ಮ ಹಳ್ಳಿಲಿ ಇದ್ರಲ್ಲ ಕೇಡುಗಳು, ಅವ್ರ ಕತೆ ಬರೀಕ್ ಬಂದ್ರು. ಹಾ, ಅವ್ರ ಕತೆ ಬರಿಬೇಡಿ, ನನ್ ಕತೆ ಬರೀರಿ ಅಂದ್ರು, ಒಪ್ಕೊಂಡಿದ್ದೀನಿ. ಕತೆ ಬರೆದ್ ಮುಗಿಸೋವರೆಗೂ ಇಲ್ಲೇ ಇರ್ತೀನಿ. ಸಾವುಕಾರೆ, ಅವ್ರ ಯಾರು ಗೊತ್ತಾಗ್ಲಿಲ್ಲ? ಇವರು ದಿಲ್ಲಿಯವರು, ಮೈನಾಜಿ ಅಂತ, ನನ್ನ ಮಗನ ಸ್ನೇಹಿತರು. ಈ ಹಳ್ಳಿನ ದಿಲ್ಲಿ ಮಾಡ್ಬೇಕು ಅಂತ ಬಂದ್ರು. ಈಗ ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ, ನಡುವೆ ಎಡವಟ್ಟಾಗಿ ನಿಂತು ಬಿಟ್ಟವ್ರೆ. ಅದೊಂದ್ ದೊಡ್ಡ ಕತೆ, ಅದನ್ನ ಅವ್ರ ಬಾಯಲ್ಲೇ ಕೇಳ್ಕೊಳ್ಳಿ. ಏ ಕಾಳಪ್ಪ ಬರೀಜಿ, ಈಗ ಯಾ ಬೋಲ್ರೆ, ಮುಂಚೆ ತೋ ಕುಚ್ ಭೀ ಸಮಜ್ ಮೇ ನಹೀಂ ಆತಿ. ಯೇ ಕೌನ್ ಹೈ? ಯೇ ಮೈ ಏಕ್ ರೈಟರ್ ಹೂಂ. ಆಪ್ ದೋನೋ ಸೇ ಮಿಲ್ಕರ್ ಬಹುತ್ ಖುಷಿ ಹುಯಿ. ಅಚ್ಚಾ, ತೋ ಆಪ್ ಹಿಂದಿ ಭೀ ಜಾನ್ತೆ ಹೈ? ಥೋಡಾ ಥೋಡಾ. ಮಿಸ್ಟರ್ ಮರಿ ಪಡ್ವಾ, ಅದೇನೋ ಎಡವಿಟ್ಟು ಅಂದ್ರಲ್ಲ, ಅದೇನ್ ಕತೆ? ಅದೆಲ್ಲ ನಿಧಾನವಾಗಿ ಹೇಳ್ಬೇಕಾದ ಮಾತು. ಮಾಲ್ತಿಜಿ, ಮುಜೆ ತೋ ಆಕ್ಷನ್ ಔರ್ ಥ್ರಿಲ್ ಕಿ ಕಹಾನಿ ಬಹುತ್ ಅಚ್ಚಿ ಲಗ್ತಿ ಹೈ. ಆಪ್ ಕಿಸ್ ತರಹ ಕಿ ಕಹಾನಿ ಲಿಖ್ತೆ ಹೈ? ಮುಜೆ ಭೀ ಆಕ್ಷನ್ ಕಿ ಕಹಾನಿ ಬಹುತ್ ಪಸಂದ್ ಹೈ. ಅಚ್ಚಾ, ತೋ ಹಮ್ ದೋನೋ ಕಿ ಟೇಸ್ಟ್ ತೋ ಏಕ್ ಹಿ ಹೈ. ಚಲಿಯೇ ನಾ, ಚಲಿಯೇ ಅಂದರ್. ಮಾಲ್ತವ ಮಾಲ್ತವ, ಇದೇನ್ ಕಾಳಪ್ಪನವ್ರೆ ಇಲ್ಲಿ ತನಕ ಬಂದ್ರಿ? ನೀವು ನಮ್ ಸಾವುಕಾರ ಮೇಲೆ ಕತೆ ಬರೀತಿದ್ದೀರಲ್ಲ, ಆ ವಿಚಾರವಾಗಿ ಗುಟ್ಟಾಗಿ ಎರಡ್ ಮಾತಾಡ್ಬೇಕಾಗಿತ್ತು. ಏನದು? ನಮ್ ಸಾವುಕಾರ ಅವನಲ್ಲ, ದುದ್ದೀನನ ಮಗ. ಅವನ್ ಈ ಮಟ್ಟಕ್ ಬರೋಕೆ ನಾನೇ ಕಾರಣ.
ನನ್ನ ತಲೆಯಿಂದಲೇ ಬಂದಿರೋದು ಅವನಿಗೊಂದು ಬೆಲೆ ಅದನ್ನ ನಿಮ್ಮನ್ನ ನೋಡಿದ್ದೀನಿವೇ ಅರ್ಥ ಮಾಡ್ಕೊಂಡೆ ನೀವು ಕತೆ ಬರೆಯರಲ್ವಾ ಮನುಷ್ಯನ ಮಕ ನೋಡಿ ತಕ್ಷಣ ಇವನ ಯೋಗ್ಯತೆ ಹೆಂಗೆ ಅಂತ ಪಟ್ ಅಂತ ಅರಳು ಬಿಡ್ತೀರಾ ಅಕ್ಸರಿ ಅದೇನೋ ಗುಟ್ಟು ಮಾತು ಅಂದ್ರಲ್ಲ ಏನದು ನೀವು ನಮ್ಮ ಸಹಕಾರನ ಮೇಗೆ ಕತೆ ಪುಸ್ತಕ ಬರೀತಿದ್ದೀರಲ್ಲ ಅದರ ಹಾಗೆ ಕನೆಕ್ಷನ್ ಕಾಳಪ್ಪ ಇಲ್ಲ ಅಂದ್ರೆ ಸಹಕಾರ ಸಂಘಪ್ಪ ಇಲ್ಲ ಅಂತ ಓದಿ ಜನ ತಿಳ್ಕೋಬೇಕು ಹಂಗೆ ಆ ಪುಸ್ತಕದಾಗೆ ನನ್ನ ಹೆಸರು ಎದ್ದು ಕಾಣಬೇಕು ಹಂಗೆ ಬರೀಬೇಕು ಅದನ್ನೆಲ್ಲ ಬರೀಬಹುದು ಅದೆಲ್ಲ ನಮ್ಮ ಕೈಲಿದೆ ಬಿಡಿ ಆದ್ರೆ ನಿಮ್ಮ ಸಹಕಾರರು ನನಗೆ 10,000 ರೂಪಾಯಿ ಕೊಡ್ತಿದ್ದಾರೆ ನೀವೆಷ್ಟು ಕೊಡ್ತೀರಿ ಮಾಲ್ತವ್ವ ಅದೇನೋ ಆಳಾದ್ದು ಈ ದುಡ್ಡಿಗೂ ನನಗೂ ಕನಕ್ಸನ್ನೇ ಕೂಡ ಬಂದಿಲ್ಲವ್ವ ಕಾಳಪ್ಪನವರೇ ಅದೇನೋ ನೋಡಿ ದುಡ್ಡಿಲ್ಲ ಅಂದ್ರೆ ನನ್ನ ಬುದ್ಧಿಗೂ ಬರವಣಿಗೆಗೂ ಕನೆಕ್ಷನ್ನೇ ಇರಲ್ಲ ಅವ್ವ ನಂತವು ಒಂದು ಪರಮಾಶಿ ಚಿನ್ನ ಸರಾದೆ ಅದನ್ನ ಕೊಟ್ಟುಬಿಡ್ತೀನಿ ಬರೆದು ಬಿಡಿ ಆಯ್ತು ಬಿಡಿ ಅದರಾಗ ಇನ್ನೊಂದು ವಿಚಾರ ಆ ಸರಾನ ನೀವು ಈ ಹಳ್ಳಿಯಲ್ಲಿ ಇರಗಂಟ ಈಚೆಗೆ ತೆಗಿಬಾರದು ಇದು ಕಂಟ್ರೀಸ್ ರನ್ನು ಯಾಕೆ ಯಾಕೆ ಅಂದ್ರೆ ಅದು ನನ್ನ ಹೆಂಡತಿ ಆಗ್ತಾ ಇದೆ ಸರ ಅದಕ್ಕೆ ಅದನ್ನ ಈ ಹಳ್ಳಿಯಲ್ಲಿ ಮಕ್ಕಳು ಮರಿಯಿಂದ ಮುದುಕರ ಗಂಟ ನೋಡವರೆ ನಾಳೆ ನಿಮ್ಮ ಕುತ್ತಿಗೆಯಲ್ಲಿ ಆ ಸರನ ಈ ಹಳ್ಳಿ ಜನ ಕಂಡುಬಿಟ್ರೆ ನಿಮಗೂ ನಮಗೂ ಕನೆಕ್ಷನ್ ಮಾಡಿ ಹಾಕ್ಬಿಡ್ತಾರೆ ಈ ಹಳ್ಳಿ ಜನ ಶಿವ 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 ನಿಮ್ಮ ಕೆಟ್ಟ ಹೆಸರು ಬರಬಾರದು ಆಯ್ತು ಸರ ಯಾವಾಗ ಕೊಡ್ತೀರಿ ನಾಳೆ ಮೈನಾ ಲಿಸನ್ ಟು ಮೀ ಮೈನಾ ಡೋಂಟ್ ಟಚ್ ಮೀ ನಿನ್ನ ನೋಡಿದ ಮೈಯೆಲ್ಲ ಉರಿಯುತ್ತೆ ಯು ಆರ್ ಆನ್ ಇಡಿಯಟ್ ಫೂಲ್ ನಾನು ತಿಂಗಳನ್ನ ಗಟ್ಟಲೆ ಕಷ್ಟಪಟ್ಟು ಸೆಟಪ್ ಮಾಡಿದ ಪ್ಲಾನ್ ನಾ ನೀನು ಒಂದೇ ನಿಮಿಷದಲ್ಲಿ ಅಪ್ಸೆಟ್ ಮಾಡಿಬಿಟ್ಟೆ ಆ 2 ಲಕ್ಷ ರೂಪಾಯಿ ನಾನು ಏನೇನೋ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ನನ್ನ ಆಸೆನೆಲ್ಲ ಮಣ್ಣುಗೂಡಿಸ್ಬಿಟ್ಟೆ ಕೈಗೆ ಬಂದಿತ್ತು ನಾ ಬ್ಯಾಗ್ ಬರ್ದ ಹಾಗೆ ಮಾಡಿಬಿಟ್ಟೆ ಫ್ಯಾಕ್ಟರಿ ಆಸೆ ತೋರಿಸಿ ಜನಗಳಿಗೆ ಮೋಸ ಮಾಡಿ ಕಲೆಕ್ಟ್ ಮಾಡಿ ದುಡ್ಡು ಹೋದ್ರೂ ಹೋಗಲಿ ಬಿಡು ಘೋಷಕ್ ಮೋಸವಾಯ್ತು ಏನೋ ಅಕಸ್ಮಾತ್ ಆದಕ್ಕೆ ನಿನ್ನ ಹತ್ರ ಇಡಿಯಟ್ ಫೂಲ್ ಅಂತ ಬೇಸ್ಕೊಳ್ಳಕ್ಕೆ ನನಗೆ ಇಷ್ಟ ಇಲ್ಲ ನಿನ್ನಂತ ಎಂತ್ರೇ ಜೊತೆಲಿ ಸ್ನೇಹ ಮುಂದೆ ನನಗೂ ಇಷ್ಟವಿಲ್ಲ ನೋಡು ಮರಿ ಇಷ್ಟು ದಿವಸ ನೀ ನನ್ನ ಅನುಭವಿಸ್ತೆ ಅಷ್ಟೇ ನಿನ್ನ ಅದೃಷ್ಟ ಅಂತ ತಿಳ್ಕೋ ನಾನು ನನ್ನ ಚೆನ್ನೈ ಹಳ್ಳಿಯಲ್ಲಿರಲ್ಲ ನೋಡು ಮರಿ ವ್ಯಾನಿನ ಬಾಡಿಗೆ ಪೆಟ್ರೋಲು ನಮ್ಮಿಬ್ಬರ ಖರ್ಚು ನನ್ನ ಡ್ರೆಸ್ಸಿನ ಖರ್ಚು ಇದಕ್ಕೆಲ್ಲ ನಾನು ಸಾಲ ಮಾಡಿದ್ದೀನಿ ಅದು ನಿನ್ ಗೊತ್ತು ತಾನೆ ಅದಕ್ಕೆ ಅಟ್ಲೀಸ್ಟ್ 10,000 ರೂಪಾಯಿ ಹೇಗಾದ್ರೂ ಮಾಡಿ ನಿಮ್ಮ ಅಪ್ಪನ ಕೈಯಿಂದ ಕೊಡಿಸ್ಬಿಡು ಆಮೇಲಿಂದ ನಿಂದಾರಿ ನಿನಗೆ ನಂದಾರಿ ನನಗೆ ಕೊಡಿಸ್ಲಿಲ್ಲ ಫ್ಯಾಕ್ಟ್ರಿ ಹೆಸರಿನಲ್ಲಿ ಹಳ್ಳಿ ಜನಗಳ ಕಣ್ಣಿಗೆ ಮಣ್ಣೆಚ್ಚಿದವ ನೀನೇ ಅಂತ ತೋರಿಸಿ ನಿನ್ನನ್ನ ಕಂಬಿ ಅಣಸಾಕ್ ಮಾಡಿದೆ ಮೈನಾ ಮೈನಾ ನಾನು ಏನ್ ಮಾಡ್ಲಿ ಮೈನಾ ನಾನ್ ಕೇಳಿದ್ರು ಅಪ್ಪ ದುಡ್ಡು ಕೊಡಲ್ಲ ನೀನ್ ಕೇಳಿದ್ರೆ ಇಲ್ಲ ಅನ್ನಲ್ಲ ಕೊಡ್ತಾರೆ ಅದರಲ್ಲಿ ಅರ್ಧ ನೀನ್ ತಗೋ ಅರ್ಧ ನನಗ್ ಕೊಡು ಆಮೇಲಿಂದ ನಿಂದಾರಿ ನಿನಗೆ ನಂದಾರಿ ನನಗೆ ಹಲೋ ಥ್ಯಾಂಕ್ ಯು ಓ ಮಾಲ್ತಿ ನೀವ ಯಾವಾಗ ಬಂದ್ರಿ ಇಲ್ಲಿಗೆ ಬಂದ್ರಿ ನನಗೆ ಸನ್ಸೆಟ್ ನ ಫೋಟೋಗ್ರಾಫ್ ಮಾಡೋದಂದ್ರೆ ತುಂಬಾ ಇಷ್ಟ ನೀವಿಬ್ರು ಲವರ್ಸ್ ನಿಂತಿದ್ರಿ ಕಾಂಪೋಸಿಷನ್ ತುಂಬಾ ಚೆನ್ನಾಗಿತ್ತು ಟಕ್ ಅಂತ ಒಂದು ಫೋಟೋ ತೆಗೆದ್ರು ಕ್ಯಾ ಬೋಲ್ ರಹೇ ಹಮ್ ಕೋ ಲವರ್ಸ್ ಕಹ ರಹಾ ಹೈ ಓಹೋ ಮಾಲ್ತಿ ಜಿ ಹಮ್ ತೋ ಲವರ್ಸ್ ನಹೀ ಹೈ ಸಿರ್ಫ್ ಫ್ರೆಂಡ್ಸ್ ಹೈ ವಹೀ ಪಹಲೇ ಫ್ರೆಂಡ್ಸ್ ಬಾದ್ ಮೇ ಲವರ್ ಔರ್ ಉಸ್ಕಿ ಬಾದ್ ಪಾರ್ಟ್ನರ್ಸ್ ಪಾರ್ಟ್ನರ್ ಮತ್ಲಬ್ ಲೈಫ್ ಪಾರ್ಟ್ನರ್ಸ್ ಅಚ್ಚಾ ಮೈನಾ ಜಿ ಮಾಫ್ ಕೀಜಿಯೇ ನಾ ಆಪ್ ಲೋಗೋಂ ಕೋ ಡಿಸ್ಟರ್ಬ್ ಕಿಯಾ ಸಾರಿ ಕ್ಯಾರಿ ಆನ್ ನಮಸ್ಕಾರ
ಸಣ್ಣ 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 ನಾನೇ ಮುಂಚೆ ಅಂದ್ರೆ ನನಗಿಂತ ಮುಂಚೆನೇ ಹಾಜರಾಗ್ಬಿಟ್ಟಿದ್ದೀರಾ? ಚಿನ್ನಸರ ಕೊಡ್ತೀನಿ ಅಂತ ಹೇಳಿದ್ರಿ, ಹೆಣ್ಮಕ್ಳಿಗೆ ಚಿನ್ನ ಅಂದ್ರೆ ಆಸೆ ಅಲ್ವೇ, ತಂದಿದ್ದೀರಾ? ಮಾತ್ ಕೊಟ್ಮೇಲೆ ತೆಪ್ಪೋಕಾಯ್ತದ? ಏನಿದು ತುಂಬಾ ಹಳೆ ಕಾಲದ. ನನ್ನ ಹೆಜ್ಜೆ ಏನ್ ನಿಮ್ ತರ ಈಗಿನ ಕಾಲದೋಳ? ಹಳೆ ಕಾಲದೋಳ ಅಲ್ವಾ? ನಿಮ್ ಊರ್ಗ ಹೋಗಿ ಕರಕ್ಸಿ ನಿಮ್ ಬೇಕಾ ತರ ಹೋಗ ಮಾಡಿಸ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಮಾಡೋಣ, ಅಲ್ಲಿ ತನಕ ಸರ ನಿಮ್ ಹತ್ರನೇ ಇರ್ಲಿ, ಹೋಗೋವಾಗ ಕೇಳಿಸ್ಕೊತಿ. ಹನುಮಾನ್ ಇದ್ರೀಗ್ಲೇ ತಕ್ಕಂಬಿಡಿ, ಆಮೇಕೆ ಕೊಡಕ್ಕಿಲ್ಲ ಅಂತ ತಿಳ್ಕೊಂಡು ಕತ್ತೆಯಲ್ಲಿ ನನ್ ಕಡ್ಗಂಡು ಬಿಟ್ಟಿರಾ? ಎಲ್ಲಾದ್ರೂ ಉಂಟೆ, ಕತೆ ಶುರುವಾಗೋದೆ ಕನೆಕ್ಷನ್ ಕಳಪ್ನವರಿಂದ. ಎತ್ತಗೊಂಡ್ರಿ ಬನ್ನಿ, ನಾನ್ ಹೀಗೆ ಸುತ್ತಾಡ್ಕೊಂಡ್ ಬರ್ತೀನಿ. ನಮ್ ಬರ್ಲ ನಿಮ್ ದೇವ್ರ ತಾನೆ? ಅನುಮಾನವೇ ಇಲ್ಲ, ದೇವ್ರ ಕುತ್ತಿಯಲ್ಲಿ ತರನ ತನ್ನ ಎಂತಿರೋ ಹೇಳ್ತಾನಲ್ಲ ಸಿದ್ದಪ್ಪ. ಮೈಲಾರಪ್ಪ, ಕರಿಯನ್ ಮೇಲ್ ಕಳ್ತನ ಒರೆಸಿ ನನ್ ಮಗಳ್ ಬಾಳ್ನೆ ಹಾಳ್ ಮಾಡ್ಬಿಟ್ಟ. ಇವನ್ ನಿಂಗೆ ಸುಮ್ಕೆ ಬಿಡಬಾರ್ದು, ಸರ್ ಸಮೇತ ನರ್ಬೀದಿ ಕಳೆದ್ ಬಿಡ್ಬೇಕು. ನಡಿ ಸ್ವಲ್ಪ ಸುಮ್ಮಿರಿ, ಬಿಡುತ್ತೀರಿ. ನೋಡ್ದೆ ದುಡ್ಡಿನ ಕತ್ತೆಲ್ಲ ಗುಡ್ಡೆ ಹಾಕೊಂಡು ಏನಿಸ್ತಾ ಇದ್ರು. ಸಾವಕಾರಪ್ಪ ಅಲ್ಲಿ ಸುಮ್ಕಿರಪ್ಪ, ನಾನು ಇವೆಲ್ಲ ನಂಬಕ್ಕಿಲ್ಲ. ನಾನೇ ಕಣ್ಣಾರೆ ನೋಡ್ದೆ ರೀ, ಮಾತಾಡ್ಸೋಣ ಅಂತ ಹತ್ರ ಹೋದೆ, ಅವರ ಮಾಯ ದುಡ್ಡು ಮಾಯ. ಎಲ್ಲಿ? ಇಲ್ಲೇ ಆ ಗುಡ್ಡ ಹತ್ರ. ಸಾವ್ಕಾರೆ ಅದೇ ಜಾಗ, ಅಲ್ಲೇ ಇಬ್ರು ಕೂತಿದ್ರು. ಇಲ್ಲೇನ? ಹಾ. ಏನೋ ಕಾಳಪ್ಪ. ಅಯ್ಯ ನೀವು ಸುಮ್ಕಿರಿ ಸಾವ್ಕಾರ್ರೆ, ಇವಮ್ಮ ಕತೆ ಬರೆಯೋಳು, ನಮಗೆ ಒಂದ್ ಕತೆ ಹುಡ್ಸಿ ಹೇಳ್ತಾವಳೆ. ನಾನ್ಯಾಕ್ರಿ ಕತೆ ಹುಟ್ಟಿಸ್ ಹೇಳಿ? ಏನಪ್ಪ ಅಂತ ಮಾತಾಡ್ಸೋಣ ಅಂತ ಹತ್ರ ಹೋದೆ, ದೊಡ 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 ಅಂತ ಓಡ್ಬಿಟ್ರು. ಇದೇನೋ ಕಾಳಪ್ಪ. ಸಾವ್ಕಾರ್ರೇ, ನಿಮ್ಮ ಮಗನಾಳೆ ನಾನೇ ನನ್ ಕೈಯಾರ ಬೆಂಕಿ ಹಾಕಿ ಸುಡ್ಸಿ ಬಂದಿದ್ದೀನಿ, ಅದೇನ್ ದಡದಡ ಅಂತ ಓಡ್ಬಿಡ್ತಾರೆ. ಸಾವ್ಕಾರ್ರೇ, ಅದು ಎಲ್ಲ ತಕೊಂಡು ಬಿಟ್ರು, ಅದನ್ನ ಅನುಭವಿಸೋಕ್ ಮುಂಚೆ ದೂರ್ ಬಂದಾಗ ಸತ್ತೋಗ್ಬಿಟ್ರು. ಈಗ ನನ್ ಪಿಶಾಚಗಳಾಗಿ ಸುತ್ತಾಟ ಅವ್ರೆ. ಅಂದ್ರೆ ನಾನ್ ನೋಡಿದ್ದು ಪಿಶಾಚುಗಳು ಅಂತೀರಾ? ಮತ್ತಿಲ್ಲೇನು? ಏನಾಯ್ತು? ನಿಮ್ಮೇಲೆ ನಿಮ್ ಹಳ್ಳಿಲಿ ನಾನೆಲ್ಲೂ ಹೊರಗಡೆ ತಿರುಗಾಡಕ್ ಹೋಗಲ್ಲಪ್ಪ, ಬರೀ ಪಿಶಾಚಿಗಳ ಕಾಟ. ಮಲ್ತವ್ವ, ನೀವು ಪಿಶಾಚಿಗಳ ಮೇಲೆ ಒಂದ್ ಕತೆ ಯಾಕೆ ಬರೀಬಾರ್ದು? ಕತೆ ಬರೀಬೇಕಾದ್ರೆ ಅದ್ರ ಜೊತೆ ಇರ್ಬೇಕಲ್ಲ. ಇದ್ಬಿಡಿ. ಆ ಮಾಲ್ತಿ ಕತೆ ಬರೆಯೋಳ್ ತರ ಕಾಣಿಸ್ತಾ ಇಲ್ಲ, ನಮ್ ಹಾಗೆ ಏನೋ ಪ್ಲಾನ್ ಹಾಕೊಂಡೇ ಬಂದಿದ್ದಾಳೆ. ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಸಂಜೆ ಮಾಲ್ತವ್ವ, ನೀವು ಮನೆಗ್ ನಡ್ರಿ, ನಾನು ಸಾವುಕಾರರು ಹಂಗೆ ತೋಟದ ಮನೆ ಕಡೆ ಸುತ್ತಾಡ್ಕೊಂಡು ಬರ್ತೀವಿ. ಸರಿ. ಅಯ್ಯೋ ಕಾಳಪ್ಪನವ್ರೆ, ನನಗ್ ಭಯವಾಗುತ್ತೆ. ನಿಮ್ ಹಿಂದೆ ಇರ್ತೀವಿ ನಡ್ರಿ. ಸರಿ ನಡ್ರಿ. ಸಾವುಕಾರ್ರೆ, ಈ ಕತೆ ಬರೆಯೋ ಎಮ್ಮನ್ ಚಾಳಿ ನೋಡಿದ್ರೆ ಯಾಕೋ ಅನುಮಾನ್ ಬತ್ತೈತಲ್ಲ. ದೆವ್ವ ನೋಡ್ದೆ ಅಂತಾಳೆ, ದುಡ್ಡು ಎಣಿಸ್ತಿದ್ರು ಅಂತಾಳೆ. ನನಗೂ ಅದೇ ಅನುಮಾನ ಬಂದೈತೆ ಕಾಳಪ್ಪ. ಇನ್ನು ಮ್ಯಾಗ ಇವಳ ಮೇಲೆ ಸರಿಯಾಗಿ ನಿಗಾ ಮಾಡಿಗಿರ್ಬೇಕು. ಶ್ರೀರಾಮ ಬಾ
ಸೀತೆಗೆ ನಾನು ರಾಮನು ರಾವಣನು ಗೊತ್ತಾಗ್ಲಿಲ್ವಲ್ಲ. ನೀವೇ ನನ್ನ ರಾಮ ಅಂತ ತಿಳ್ಕೊಂಡು ಎರಡು ವರ್ಷ ಆಯ್ತು. ಹೌದಾ? ನಾನ್ ನಿಮ್ಮನ್ನ ಇಲ್ಲಿಗೆ ಯಾಕೆ ಕರೆದೆ ಗೊತ್ತಾ? ಯಾಕೆ ನೋಡಿ, ನೀವ್ ಕಳ್ಕೊಂಡಿರೋ ಆ ಹಣದ ಪೆಟ್ಟಿಗೆನ ಆ ಪಾಪಿಗಳು ಎಲ್ ಬಚ್ಚಿಟ್ಟಿದ್ದಾರೆ ಅಂತ ನನಗ್ ಗೊತ್ತು. ಹೌದಾ? ಹ್ಮ್, ಅದನ್ನ ನಾನ್ ತಂದ್ಕೊಡ್ತೀನಿ. ಆ ಹಣ ತಗೊಂಡೋಗಿ ಫ್ಯಾಕ್ಟ್ರಿ ಮಾಡಿ ನಿಮ್ ಹೆಸರು ಉಳಿಸ್ಕೊಳ್ಳಿ. ನಿಮ್ ಕಷ್ಟ ನಾನ್ ನೋಡ್ಲಾರೆ. ನೋಡಿ ಬರ್ತಾ ಮೈನಾಜಿನ ಕರ್ಕೊಂಡ್ ಬನ್ನಿ. ಮೈನಾ ಯಾಕೆ ಮಂಗಳ? ಈ ಹಣ ಸಿಕ್ಕಿರೋ ಸುದ್ದಿನೇ ಅವಳಿಗೆ ಗೊತ್ತಾಗಬಾರ್ದು. ಅವ್ರಿಗೆ ಗೊತ್ತಾಗ್ದೆ ಹೋದ್ರೆ ಫ್ಯಾಕ್ಟ್ರಿ ಹಾಗಾಗತ್ತೆ? ಮಂಗಳ, ಮೈನಾ ಡೆಲ್ಲಿ ಅವಳು ಅಲ್ಲ, ಅಲ್ಲಿ ಅವ್ರ ಅಪ್ಪನೂ ಇಲ್ಲ, ಫ್ಯಾಕ್ಟ್ರಿನೂ ಆಗೋದಿಲ್ಲ, ಎಲ್ಲ ಬೋಗಸ್. ನಾವಿಬ್ರೆ ಆ ಹಣ ತಗೊಂಡು ಬಂಬಾಯಿಗೋ ಕಲ್ಕತ್ತಾಗೋ ಹೊರಟೋಗ್ಬಿಡೋಣ. ಹೇಗೂ ನಿನ್ನ ಲವ್ ಮಾಡ್ತೀನಿ, ನಾನು ನಿನ್ನ ಲವ್ ಮಾಡ್ತೀನಿ. ರಾಮ ಸೀತಾರಾಗಿ ಬಂದ್ಕೋಣ, ಏನಂತೀಯ? ಸತ್ಯವಾಗ್ಲು ನಮ್ಮ ಪ್ರಾಣಿ. ನಾಳೆ ನಾನು ಹಣದ ಪೆಟ್ಟಿಗೆ ಸಮೇತ ಇದೇ ಹೊತ್ತಿಗೆ ಇಲ್ಲೇ ಕಾಯ್ತಿರ್ತೀನಿ. ನೀವು ಬಂದ್ಬಿಡಿ, ಯಾರಿಗೂ ತಿಳಿದೆ ಹೋಗ್ಬಿಡೋಣ. ಏನು? ಖಂಡಿತವಾಗಿ. ಹಾ, ಅದೆಲ್ಲ ಬೊಂಬೈನಲ್ಲಿ. ಓಕೆ, ಬಾಯ್ ಬಾಯ್. ಗುಡ್ ಮಂಗಳ. ಈಗ್ಲಾದ್ರೂ ಅರ್ಥವಾಯ್ತು. ಎಲ್ಲ ಬಡ್ಡಿ ಮಕ್ಳ ಅಷ್ಟೇ ಅಲ್ಲ, ಫ್ಯಾಕ್ಟ್ರಿ ಕಟ್ತೀವಿ ಅಂತ ವಸೂಲ್ ಮಾಡಿದ ಹಣ ಒಟ್ಟು ಎಷ್ಟು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯೋ? ಅದೇ 7 ಲಕ್ಷ. ಅಲ್ಲ, ವಸೂಲಾದ ಹಣ 3.5 ಲಕ್ಷ. ಹಂಗಾದ್ರೆ ಇನ್ನು 1.5 ಲಕ್ಷ ನಿಮ್ಮ ಸಾವುಕಾರ ಹೊಟ್ಟೆಲಿ ಜೀರ್ಣವಾಗ್ಬಿಟ್ಟು. ಇಂಥ ದ್ರೋಹಿಗಳಿಗೆ ಎದುರು ಬಿದ್ದ ಈ ಜನನ್ನ ನೀವೆಲ್ಲ ಏನಂದ್ರಿ? ಅವರೆಲ್ಲ ಏನಾಗ್ಬೋದ್ರು? ಈ ಕಣ್ಣನ್ ಮಕ್ಕಳು ನಂಬ್ಕೊಂಡು ನಮ್ ಮಕ್ಕಳ ಬಲಿ ಕೊಟ್ಬಿಟ್ವಲ್ಲ ಸಿದ್ದಪ್ಪ. ನಮ್ ಮಕ್ಳು ಹೆಂಗ್ ಉರ್ದೋದ್ರು ಹಂಗೆ ಇವ್ರಿಗೂ ಬೆಂಕಿ ಹಾಕಿ ಉರ್ಸಿ ಪೂದಿ ಮಾಡ್ಬಿಡ್ಬೇಕು. ಸ್ವಲ್ಪಿರಿ, ದುಡುಬಿಡಿ. ಎಲ್ಲಿಗೆ ಹೋಗಿದ್ರಿ? ಹೀಗೆ ಸುತ್ತಾಡ್ಕೊಂಬರಕ್ ಹೋಗಿದ್ದೆ. ಮಾಲ್ತವ್ವ, ಅಲ್ಲೆಲ್ಲೂ ಪಿಸಾಚಿಗಳು ಕಾಣಿಸ್ತಿಲ್ವಾ? ಮಾಲ್ತವ್ವ, ನೀವು ನನ್ನ ಕತೆ ಬರೀತಿದ್ದೀರಿ, ಅದಕ್ಕೆ ಇನ್ನೂ ವಸಿ ಪಾಯಿಂಟ್ಸ್ ಹೇಳ್ಬೇಕಾಗೈತೆ. ವಸಿ, ನನ್ ಜೊತೆ ತ್ವಾಟರ್ ಮನೆಗೆ ಬರ್ತೀರಾ? ಹೋಟ್ಲ್ ಮನೆಗೆ ಸೌಕರ್ಯ ಇಲ್ಲೇ ಹೇಳ್ಬೋದಲ್ಲ? ಅದೊಂದು ತ್ವಾಟರ್ ಮನೇಲಿ ಹೇಳಿದ್ರೆ ಚಂದ. ಹೇಳೋದೆಲ್ಲ ಹೇಳ್ಬಿಟ್ಟಿದ್ದೀರಲ್ಲ, ಇನ್ನೇನಿದೆ ಸೌಕರ್ಯ? ಬರ್ತಾ ಇದ್ದೀನಿ, ಬೇಗ ಮುಗಿಸ್ಬಿಡ್ತೀನಿ. ಮುಗಿಸೋರಂತ ನಮ್ ತ್ವಾಟದ ಮನೆಯಿಂದ ಸೀದಾ ಬೆಂಗಳೂರಿನಾಗಿರೋ ನಿಮ್ ಪೇಪರ್ ಆಫೀಸ್ ಹೋಗಿ ನಮ್ಮನ್ನೆಲ್ಲ ಮುಗಿಸೋರಂತ. ಇದೇನ್ ಸೌಕರ್ಯ ಹೀಗ್ ಮಾತಾಡ್ತಿದ್ದೀನಿ? ನಾ ಜಂಗಮಯಿಂತವ ಗುಟ್ಟ ಏನ್ ಮಾತಾಡ್ತಿದ್ಯು ಅದನ್ನೇ ನಾವೀಗ ಮಾತಾಡ್ತಾ ಇರೋದು. ಮಾಲ್ತವ್ವ, ನಿನ್ ಪೇಪರ್ ನ ಹೆಸರೇನು? ನಾನ್ ಪೇಪರ್ ನವಳಲ್ಲ ಕಳಪ್ನವ್ರೆ, ಕತೆ ಬರೆಯುವಳು. ಹಲೋ ಮಂಗಳ, ಥ್ಯಾಂಕ್ ಯು ವೆರಿ ಮಚ್. ನನ್ ಮೋಸ ಮಾಡಿ ಹೋಗ್ತೀಯಾ? ಮಾಡಿ
ಕಣ ಬಂದಿರೋದು ಮಾತ ಮಾತ ಅಂತ ಇನ್ನು ಬದುಕಿದೀವಿ ಕಣ್ರಲ್ಲ ಅಮ್ಮನ್ ಸರ ನಿನ್ ಹೆಟ್ಟಿ ಸರ ನಂದೆ ಒಳಗಡೆಕ್ಕೆ ನಾನು ಮಗನೇ ಅಯ್ಯಯ್ಯೋ ನಿಮ್ಮನ್ನ ಉಳಿಸಬೇಕೋ ಅಳಿಸಬೇಕೋ ಅನ್ನೋದನ್ನ ನೀವು ಕೊಟ್ಟ ಹಿಂಸೆಗಳನ್ನ ಮೂಕ ಪಶುಗಳಂತೆ ಅನುಭವಿಸಿದ ಈ ಹಳ್ಳಿ ಜನ ಹೇಳಬೇಕು ಅದೇ ತೀರ್ಮಾನ ಅದೇ ಧರ್ಮ ಮಾಲ್ತಿಯವರೇ ನನ್ನ ಮಾತಿ ಬೆಲೆ ಕೊಟ್ಟು ನಮ್ಮ ಹಳ್ಳಿ ಬಂದು ನಮ್ಮ ಜನಗಳ ಕಣ್ಣು ತೆರೆಸಿದ ನೀವೇ ಹೇಳಬೇಕು ಈ ದುಷ್ಟರಿಗೆ ಯಾವ ಶಿಕ್ಷೆ ಕೊಡಬೇಕು ಅನ್ನೋದನ್ನ ನಾನು ಪತ್ರಿಕೆಯವರು ಸತ್ಯನ ಕಂಡು ಹಿಡಿದು ಜನ ತಿಳಿಸೋದಷ್ಟೇ ನಮ್ಮ ಕೆಲಸ ತೀರ್ಮಾನ ಕೊಡೋದಲ್ಲ ಅಮ್ಮ ಸುಳ್ಳು ಹೇಳಿ ರುಜು ಮಾಡಿಸ್ಕೊಂಡು ನಮ್ಮ ಆಸ್ತಿನ ನುಂಗಿ ನಮ್ಮನ್ನ ಮರದ ಕೆಳಗೆ ನಿಲ್ಲೋ ಹಾಗೆ ಮಾಡಿದ್ನಲ್ಲ ನಿಮ್ಮ ಅಣ್ಣ ಅವನು ಏನ್ ಶಿಕ್ಷೆ ಕೊಡಬೇಕು ನೀನ್ ಹೇಳಮ್ಮ ಅಮ್ಮ ನಮ್ಮ ಜೀವ ಸಹಿತ ಬೇಯಿಸಿ ಬಿಡಬೇಕು ಅಂತ ಅಪೀಮ್ ಹಾಕಿದ ಈ ಬೇವರ್ಸಿಗಳನ್ನ ಏನ್ ಮಾಡ್ಬೇಕು ನೀನ್ ಹೇಳಮ್ಮ ಜನಿ ನಿನ್ ಸೀರೆ ಸೆಳೆದು ಮಾನ ಕಳೆದ್ರಲ್ಲ ಈ ಮಾನ್ಗೆಟ್ಟು ಪಟ್ಟಿ ಮಕ್ಕಳು ಅವ್ರಿಗೇನ್ ಶಿಕ್ಷೆ ಕೊಡಬೇಕು ನೀ ಹೇಳು ಹತ್ತು ಜನರ ಹಣ ನುಂಗ್ ಹಾಕಿ ಓಡ್ ಹೋಗ್ಬೇಕು ಅಂತಿದ್ರಲ್ಲ ಈ ಬದಮಾಸರು ಜೀವರಿಗೆ ಯಾವ ಶಿಕ್ಷೆ ಕೊಡಬೇಕು ನೀವ್ ಹೇಳಿದ್ದಪ್ಪ ನಿನ್ನ ಬಾಳನ್ನೇ ಸುಟ್ಟಾಕದ್ನಲ್ಲಿ ಸಾವುಕಾರನ್ನ ಯಾವ ಸುಡುಗಾಡಕ್ಕೆ ಕಳಿಸ್ಬೇಕು ನೀನ್ ಹೇಳಕ್ಕ ಕಲ್ತು ಬಿಡ್ತಾನೆ ಒಡ್ಸಿ 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 ಇವ್ರನ್ನ